ನಮಸ್ಕಾರ. ಇವತ್ತು ಮತ್ತು ನಾಳೆ ನಡೆಯಲಿರುವ ಈ ಕುಮಾರವ್ಯಾಸ ಭಾರತ ವ್ಯಾಖ್ಯಾನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ಎರಡು ದಿವಸಗಳ ಕಾರ್ಯಕ್ರಮವನ್ನು ಪ್ರಾಯೋಜನ ಮಾಡಿರುವವರು ಇದೇ ಸಂಸ್ಥೆಯ ಕಾರ್ಯಕರ್ತರಾಗಿದ್ದ ಶ್ರೀಮಾನ್ ಬಿ ಎಸ್ ಸುಬ್ಬರಾಯರ ಕುಟುಂಬದವರು. ಶ್ರೀಮಾನ್ ಬಿ ಎಸ್ ಸುಬ್ಬರಾಯರು ಹತ್ತಿರ 40 ವರ್ಷ ಕಾಲ ಈ ಸಂಸ್ಥೆಯ ಕಾರ್ಯಕರ್ತರಾಗಿ ಹಗಲು ರಾತ್ರಿ ಇದರ ಬೆಳವಣಿಗೆಗೋಸ್ಕರ ದುಡಿದರು. ಈಗ ಕೆಲವು ವರ್ಷಗಳ ಹಿಂದೆ ಅವರ ನಿಧನ ಆಗಿದೆ. ಬಿ ಎಸ್ ಸುಬ್ಬರಾಯರ ಸ್ಮರಣೆಯಲ್ಲಿ ಅವರ ಕುಟುಂಬದವರು ಈ ಎರಡು ದಿವಸದ ಕಾರ್ಯಕ್ರಮವನ್ನು ಪ್ರಾಯೋಜನ ಮಾಡಿದ್ದಾರೆ. ಆ ಕುಟುಂಬಕ್ಕೆ ತಮ್ಮೆಲ್ಲರ ಪರವಾಗಿ ಸಂಸ್ಥೆಯ ಪರವಾಗಿ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ 3 ಜನ ಶ್ರೇಷ್ಠ ವಿದ್ವಾಂಸರು ಕಲಾವಿದರು ಪಾಲ್ಗೊಳ್ತಾ ಇದ್ದಾರೆ. ಇದು ಒಂದೃಷ್ಟಿಯಿಂದ ವಿಶೇಷವಾದ ಕಾರ್ಯಕ್ರಮ ಅಂತ ಹೇಳಬಹುದು. ಇದು ಸುವರ್ಣ ಕರ್ನಾಟಕೋತ್ಸವ ವರ್ಷದ ಪರ್ವದಲ್ಲಿ ನಡೀತಾ ಇರೋದು ನಮಗೆ ಹೆಚ್ಚಿನ ಸಂತೋಷವನ್ನು ಕೊಟ್ಟಿದೆ. ಹೇಗೆ ಈ ಕುಮಾರವ್ಯಾಸ ಭಾರತ ಕನ್ನಡಕ್ಕೆ ಮುಕುಟಪ್ರಾಯವಾಗಿದೆ, ಅದೇ ರೀತಿ ಗಮಕ ಕಲೆ ಕೂಡ ಕರ್ನಾಟಕದ ಒಂದು ವಿಶೇಷ ಅಂತ ಧಾರಾಳವಾಗಿ ಹೇಳಬಹುದು. ಯಾಕೆಂದರೆ ನಮಗೆ ತಿಳಿದ ಹಾಗೆ ಈ ಬೇರೆ ಭಾಷೆಗಳಲ್ಲೂ ಕೂಡ ಕಾವ್ಯಗಳನ್ನು ಯಾವುದೋ ಒಂದು ರಾಗವಾಗಿ ಓದುವ ಪದ್ಧತಿ ಇದ್ದರೂ ಕೂಡ ಈ ಗಮಕ ಕಲೆ ಅದರದ್ದೇ ಒಂದು ಪ್ರಾಕಾರವಾಗಿ ಒಂದು ಶಾಸ್ತ್ರವಾಗಿ ಒಂದು ಪರಂಪರೆಯಾಗಿ ಬೆಳೆದಿರೋದು ಬಹುಶಃ ಕನ್ನಡದಲ್ಲಿ ಮಾತ್ರ ಅಂತ ಕಾಣುತ್ತೆ. ಹೀಗೆ ಕುಮಾರವ್ಯಾಸ ಭಾರತದಲ್ಲಂತೂ ಗೇಯಗುಣ ಇದ್ದೇ ಇದೆ. ಆದರೆ ಆ ಗೇಯಗುಣವನ್ನು ವೇದಿಕೆಯ ಮೇಲೂ ಕೂಡ ಪ್ರದರ್ಶಿಸಬೇಕು ಅನ್ನೋ ದೃಷ್ಟಿಯಿಂದ ಈ ವಿಶೇಷವಾದ ಸಂಯೋಜನೆಯನ್ನು ಯೋಚನೆ ಮಾಡಿದ್ದೇವೆ. ಇದು ಒಂದು ದೃಷ್ಟಿಯಿಂದ ವಿರಳ. ಇದು ಗಮಕ ವಾಚನಕ್ಕೆ ಈ ವೇಣುವಾದನದ ಸಹಕಾರ ಇದು ಸ್ವಲ್ಪ ವಿಶೇಷ ಅಂತ ಹೇಳಬಹುದು. ಅದರ ಗೇಯಗುಣ ಕೂಡ ಅನುಭವವಾಗಲಿ ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಯೋಜನೆ ಮಾಡಿದ್ದೀವಿ. 3 ಜನ ಶ್ರೇಷ್ಠ ಕಲಾವಿದರು ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಮೊದಲನೇದಾಗಿ ಗಮಕ ವಿದ್ವಾನ್ ಚಂದ್ರಶೇಖರ ಕೆದಿಲಾಯ ಅವರು ಬ್ರಹ್ಮಾವರದವರು. ಗಮಕ ಕಲೆಯಲ್ಲಿ ತುಂಬ ಪ್ರಸಿದ್ಧರು ಮತ್ತು ಅವರ ವಾಣಿ ಅಂದರೆ ಬಹುಶಃ ಮೈಕ್ ಇಲ್ಲದೆ ಕೂಡ ರಸ್ತೆಯವರೇ ಕೇಳಬಹುದು. ಅಷ್ಟು ಓಜಸ್ವಿಯಾದ ವಾಣಿ ಮತ್ತು ತುಂಬ ಪರಿಷ್ಕೃತವಾದ ಕಲಾವಂತಿಕೆ ಅವರಲ್ಲಿ ಇದೆ. ಅವರು ಬ್ರಹ್ಮಾವರದ ನಿರ್ಮಲ ಪ್ರೌಢಶಾಲೆಯಲ್ಲಿ 3 ದಶಕಕ್ಕೂ ಹೆಚ್ಚು ಕಾಲ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಸುಗಮ ಸಂಗೀತ ಕ್ಷೇತ್ರದಲ್ಲಿ ಸುಮಾರು 30 ವರ್ಷ ಸೇವೆ ಮಾಡಿದ್ದಾರೆ. ಗಮಕ ಕಾವ್ಯ ವಾಚನವನ್ನು ಕೂಡ ಕಳೆದ ಸುಮಾರು 30 ವರ್ಷಗಳಿಂದ ನಡೆಸಿಕೊಂಡು ಬಂದಿದ್ದಾರೆ. ಶ್ರೀಮಾನ್ ವಿದ್ವಾನ್ ಚಂದ್ರಶೇಖರ್ ಕೆದಲಾಯ ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರ್ತೇನೆ. ಇವತ್ತು ವೇಣುವಾದನದ ಸಹಕಾರ ಕೊಡೋಕ್ಕೆ ಬಂದಿರುವ ಮಿತ್ರರು ವಿದ್ವಾನ್ ವೇಣುಗೋಪಾಲ್. ಅವರು ವೇಣುವಾದಕರಾಗಿ ಪ್ರಸಿದ್ಧರಾಗಿದ್ದಾರೆ. ಅವರ ಪ್ರಾರಂಭಿಕ ಶಿಕ್ಷಣ ಮೈಸೂರಿನ ಎ ವಿ ಪ್ರಕಾಶ್ ಮತ್ತು ಬೆಂಗಳೂರಿನ ಎಮ್ ಎಸ್ ಶ್ರೀನಿವಾಸ ಮೂರ್ತಿ ಅವರಲ್ಲಿ ಆಯಿತು. ಆಮೇಲಿಂದ ಅವರ ಪ್ರೌಢ ಶಿಕ್ಷಣ ವಿದ್ವಾನ್ ಕೆ ಎಸ್ ಗೋಪಾಲಕೃಷ್ಣ ಅವರಲ್ಲಿ ನಡೆಯಿತು. ಸುಮಾರು 22 ವರ್ಷ ಕಾಲ ಅವರು ಒಂದು ಬ್ಯಾಂಕಿನಲ್ಲಿ ಅವರು ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ಸ್ವದೇಶದಲ್ಲಿ ವಿದೇಶದಲ್ಲಿ ಅವರ ಪ್ರವಾಸಗಳು ಆಗಿವೆ. ಅನೇಕ ಕಾರ್ಯಕ್ರಮಗಳು ಅವರಿಂದ ದೊರೆತಿವೆ. ಈ ಕಾರ್ಯಕ್ರಮಕ್ಕೆ ವೇಣುವಾದನದ ಸಹಕಾರ ಅವರಿಂದ ದೊರೀತಾ ಇದೆ. ಇನ್ನು ಶತಾವಧಾನಿ ಗಣೇಶ್ ಅವರಂತೂ ಇಲ್ಲಿಗೆ ಸುಪರಿಚಿತರೇ ಆಗಿದ್ದಾರೆ. ಅವರ ಪರಿಚಯ ಮಾಡುವ ಸಾಹಸವನ್ನು ನಾನು ಮಾಡೋದಿಲ್ಲ. ಮತ್ತು ಕುಮಾರವ್ಯಾಸ ಭಾರತದ ಜೊತೆ ಅವರ ವಿಶೇಷ ನಂಟು ಕೂಡ ಇದೆ. ಅವರ ಅನೇಕ ಕುಮಾರವ್ಯಾಸ ಭಾರತ ವ್ಯಾಖ್ಯಾನ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ. ಕುಮಾರವ್ಯಾಸ ಭಾರತ ಅವರ ವ್ಯಾಖ್ಯಾನದ ಅನೇಕ ಧ್ವನಿಸುರುಳಿಗಳು ಕೂಡ ಹೊರಬಂದು ಜನಪ್ರಿಯ ಆಗಿವೆ. ಹೀಗೆ ಈ 3 ಜನ ಶ್ರೇಷ್ಠ ವಿದ್ವಾಂಸರ ಸಮ್ಮೇಳನದಿಂದ ಈ
ಇವತ್ತು ಮತ್ತು ನಾಳೆಯ ಕಾರ್ಯಕ್ರಮ ನಡೆಯೋದಿದೆ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಕೋರ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು ಅಂತ ವಿದ್ವಾಂಸರುಗಳನ್ನು ಪ್ರಾರ್ಥನೆ ಮಾಡ್ತೀನಿ. ಶ್ರೀವನಿತಯರಸನೆ ವಿಮಲರ ಜೀವಪೀಠನ ಪಿತನೆ ಶ್ರೀವನಿತಯರಸನೆ ವಿಮಲರಾಜೀವ ಪೀಠನ ಪಿತನೆ ಜಗಕತಿ ಪಾವನನೆ ಸನಕಾದಿ ಸಜ್ಜನ ನಿಕರದ ತರ ಜಗಕತಿ ಪಾವನನೆ ಸನಕಾದಿ ಸಜ್ಜನ ನಿಕರದ ರಾವಣಾಸುರ ಮಥನ ಶ್ರವಣ ಸುಧಾ ವಿನೂತನ ಕಥನ ಕಾರಣ ರಾವಣಾಸುರ ಮಥನ ಶ್ರವಣ ಸುಧಾ ವಿನೂ ಕಾವುದಾನತ ಜನವ ಕಾವುದಾನತ ಜನವ ಗದುಗಿನ ವೀರನಾರಾಯಣ ಕಾವುದಾನತ ಜನವ ಗದುಗಿನ ವೀರನಾರಾಯಣ ಸತ್ ಅಚತುರ್ವದನೋ ಬ್ರಹ್ಮ ದ್ವಿಬಾಹುರಪರೋ ಹರಿ ಅಭಾಲಲೋಚನ ಶಂಭುರ್ಭಗವಾನ್ ಬಾದರಾಯಣ. ಎಲ್ಲರಿಗೆ ನಮಸ್ಕಾರ. ಕುಮಾರವ್ಯಾಸ ಭಾರತದ ರಸಪ್ರಸಂಗಗಳನ್ನು ನಾಲ್ಕನ್ನು ತೆಗೆದುಕೊಂಡು ಈ ಎರಡು ದಿವಸಗಳ ವಾಚನ ವ್ಯಾಖ್ಯಾನದಲ್ಲಿ ಸಹೃದಯ ಸಂತರ್ಪಣೆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಕುಮಾರವ್ಯಾಸ ಭಾರತದಲ್ಲಿ ಎಲ್ಲಿ ಸೊಗಸಿಲ್ಲ? ಯಾರೋ ಒಮ್ಮೆ ಕೇಳಿದ್ರಂತೆ, ಶೇಕ್ಸ್ಪಿಯರಂದು ಏಳು ಸೊಗಸುಗಳು ಅಂತ, ಏಳಲ್ಲ 70 ಇವೆ, ಅವನ್ನ ಯಾಕೆ ಹೊರಗೆ ತರಲಿಲ್ಲ ಅಂತ. ಕುಮಾರವ್ಯಾಸ ಹಾಗೆ ಪ್ರತಿಪರ್ವ ರಸೋದಯ. ಆದರೂ ಅವನಲ್ಲಿ ಆದ್ಯಂತ ಎದ್ದು ಕಾಣುವಂಥದ್ದು ಶ್ರೀಕೃಷ್ಣ ಭಕ್ತಿ, ಜಗತ್ತಿನಲ್ಲಿ ಅನುರಕ್ತಿ, ಹಾಗೂ ಆತ್ಮಶಕ್ತಿಯಲ್ಲಿ ಅಚಂಚಲವಾದಂಥ ವಿಶ್ವಾಸ. ಹೀಗಾಗಿ ಅವನಿಗೆ ಬದುಕನ್ನು ತಟಸ್ಥ ಮನೋಹರವಾಗಿ ನೋಡೋದಕ್ಕೆ ಬೇಕಾಗಿರುವ ಒಂದು ಡಿಸ್ಇಂಟ್ರೆಸ್ಟೆಡ್ ಅಟ್ಯಾಚ್ಮೆಂಟ್ ಅಂತ ಯಾವುದಿವೆ ಅದನ್ನು ಗಮನಿಸಿಕೊಂಡು ನೋಡಿದರೆ ಹಾಸ್ಯ ಎಲ್ಲೆಲ್ಲೂ ಕಾಣಿಸುತ್ತೆ. ಹಾಸ್ಯ ಭಕ್ತಿ ಎರಡೂ ಒಟ್ಟೊಟ್ಟಿಗೆ ಹೋಗುತ್ತೆ. ಭಕ್ತಿಗೆ ಸಲುಗೆ ಬೇಕು, ಹಾಸ್ಯಕ್ಕೂ ಸಲುಗೆ ಬೇಕು. ಕವಿ ಜಗತ್ತಿನ ಜೊತೆಗೆ ತುಂಬ ಸಲುಗೆ ತೆಗೆದುಕೊಳ್ಳಬೇಕು, ಜಗತ್ತಿಗೆ ಆತ್ಮೀಯನಾಗಬೇಕು. ಹೀಗೆ ಕಂಡಾಗ ಈ ಹೊತ್ತು ನಾವು ತೆಗೆದುಕೊಳ್ಳುವ ದ್ರೌಪದಿ ಸ್ವಯಂವರದ ಶೃಂಗಾರಕ್ಕೆ ಅಂಗಭೂತವಾಗಿ ಹಾಸ್ಯ ಬರುತ್ತೆ. ಮತ್ತು ದುರ್ವಾಸನ ಉಗ್ರವಾದ ಆಗಮನ, ಅದರಿಂದ ಆಗುವ ಭಯಾನಕವಾದ ಪರಿಣಾಮ ಏನು ಅನ್ನುವ ಹೆದರಿಕೆಯಲ್ಲಿಯೂ ಕವಿ ತೋರಿಸುವ ಹಾಸ್ಯ, ಉತ್ಕಟವಾದ ಪರಿಸ್ಥಿತಿಯಲ್ಲಿ ದ್ರೌಪದಿ ಒದ್ದಾಡುವಾಗಲೂ ಕೃಷ್ಣ ಅವಳ ಜೊತೆ ಮಾಡುವ ಹಾಸ್ಯ, ಭಕ್ತಿಯ ಜೊತೆಗೆ ಹಾಸ್ಯ, ಶೃಂಗಾರದ ಜೊತೆಗೆ ಹಾಸ್ಯ, ಇವುಗಳು ಹೇಗೆ ಹೋಗುತ್ತವೆ ಅನ್ನೋದನ್ನು ಗಮನಿಸಬಹುದು. ನಾಳೆ ದಿವಸ ವೀರ ರೌದ್ರ ಕರುಣಗಳ ಜೊತೆಗೆ ಭಕ್ತಿ ಹಾಸ್ಯ ಯಾವ ರೀತಿ ಹೋಗುತ್ತೆ ಅಂತ. ಒಟ್ಟಿನಲ್ಲಿ ಕುಮಾರವ್ಯಾಸ ನವರಸ, ನವರಸ ಅನ್ನುವುದಕ್ಕೆ 9 ರಸ ಇರಬೇಕು ಅಂತ ಮಾತ್ರವಲ್ಲ, ಹೊಸತಾಗಿ ರಸ ಇದ್ದರೆ ಆಯಿತು. ರಸ ಅನುಭವವಾದ ಕಾರಣ ಅದು ನಿತ್ಯ ನೂತನ, ಸದಾ ಜಾಗ್ರನ್ ನವೀನ. ಹಾಗೆ ಕಂಡಾಗ ನಮಗೆ ಕುಮಾರವ್ಯಾಸನ ಅನಿವಾರ್ಯತೆ ಏನು ಅಂತ ಗೊತ್ತಾಗುತ್ತೆ. ಕೆದಲಾಯರು ಮತ್ತು ವೇಣುಗೋಪಾಲ್ ಅವರು ಕುಮಾರವ್ಯಾಸನ ಧ್ವನಿಗೆ ಮರುಧ್ವನಿಯಾಗಿ ಪ್ರತಿಧ್ವನಿಯಾಗಿ ರಸಧ್ವನಿ ಸಾಮ್ರಾಜ್ಯವನ್ನು ಸೃಷ್ಟಿ ಮಾಡ್ತಾರೆ. ಅದಕ್ಕೆ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಒಂದು ಮಾತನ್ನು
ಹೊಲಿಗೆ ಹಾಕ್ತಾ ಮುಂದುವರೆದರೆ ಸಾಕು, ಸ್ವಯಂ ವೇದ್ಯವಾದ ಕಾವ್ಯಕ್ಕೆ ಹೆಚ್ಚಿನ ವ್ಯಾಖ್ಯಾನದ ಚಿತ್ತಾರ ಬೇಕಿಲ್ಲ. ನಾವೀಗ ಕಾಂಪಿಲ್ಯ ನಗರಿಗೆ, ಪಾಂಚಾಲ ದೇಶಕ್ಕೆ ಸುಮಾರು 5200 ವರ್ಷಗಳ ಹಿಂದೆ ಹೋಗೋಣ. ದ್ರೌಪದಿಯ ಸ್ವಯಂವರ ನಡೆದಿದೆ. ದ್ರೌಪದಿಯ ಸ್ವಯಂವರ ಅಂದರೆ ಕಂಸ ಕೃಷ್ಣನ ಸೋದರ ಮಾವ, ಅವನಿಗೆ ಹೆಣ್ಣು ಕೊಟ್ಟು ಮಾವ ಜರಾಸಂಧನು ಜೊಲ್ಲು ಸುರಿಸ್ಕೊಂಡು ಬಂದಿದ್ದಾನೆ. ಅಂದರೆ ಆ ಬ್ಲ್ಯಾಕ್ ಬ್ಯೂಟಿ ಯಾವಳಿದ್ದಾಳೆ, ಕೃಷ್ಣ ಸುಂದರಿಯ ಆಕರ್ಷಣೆ ಎಂಥದ್ದು, ಕ್ಲಿಯೋಪಾಟ್ರ ಯಾವ ತಪ್ಪಲು ಇವಳ ಮುಂದೆ, ಇವಳನ್ನ ನಿವಾಳಿಸಿ ಬಿಸಾಕಬೇಕು ಕ್ಲಿಯೋಪಾಟ್ರನ ಇವಳ ಮುಂದೆ. ಪೇಳ ಅಬ್ಜತಳಾಕ್ಷಿ ಸಾಮಾನ್ಯಮೇ ಬಗೆಯೇ ಭವತ್ ಕೇಶಪಾಶ ಪ್ರಪಂಚಂ ಅಂತ ಹೇಳಿದ. ಇಡೀ ಮಹಾಭಾರತ ದ್ರೌಪದಿ ಜಡೆ ಬಿಚ್ಚಿದ್ದು ಕಟ್ಟಿದ್ದು ಅಷ್ಟೇ, ಅದು ಬಿಟ್ಟು ಇನ್ನೇನೂ ಇಲ್ಲ ಅಂತ. ಅಂಥ ದ್ರೌಪದಿಯ ಸ್ವಯಂವರಕ್ಕೆ ಎಲ್ಲರೂ ಬಂದಿದ್ದಾರೆ. ಪಾಂಡವರು ವೇಷಾಂತರದಲ್ಲಿ ಹೋಗಿದ್ದಾರೆ. ಇದೊಂದು ಕಡೆ ಕವಿ ಮನಸ್ಸು ಬಿಚ್ಚಿ ಶೃಂಗಾರದ ಸೌಂದರ್ಯದ ವರ್ಣನೆಗೆ ತೊಡಗುತ್ತಾನೆ, ತಾನೂ ಒಬ್ಬ ಪಂಡಿತ ಕವಿ ಅಂತ ತೋರಿಸಿಕೊಳ್ತಾನೆ. ನೋಡಿ, ಆ ದ್ರೌಪದಿಯ ಬಣ್ಣದ ಬೆಡಗಿನಿಂದ ಆರಂಭ ಆಗುತ್ತೆ. ಪರಿಮಳದ ಪರಮಾಣುಗಳ ಸಂವರಿಸಿ ಮುಕ್ತ ಫಲದ ಕೆಂದಾವರೆಯ ಮರಿತುಂಬಿಗಳ ಕೆಂದಾವರೆಯ ಮರಿದುಂಬಿಗಳ ವರ್ಣಾಂತರವ ನಳವಡಿಸಿ ಸರಸವೀಣಾಧ್ವನಿಯ ಹಂಸಯ ಗರುವ ಗತಿಗಳ ನಾಯ್ದು ಸರಸವೀಣಾಧ್ವನಿಯ ಹಂಸಯ ಗರುವ ಪಾಂಚಾಲನಂದನೆಯ ಮಾಮದವರ ವಿರಾಂಚಿಯು ಸೃಜಿಸಿದನು, ಪಾಂಚಾಲನಂದನೆಯ ಸೃಜಿಸಿದನು, ಪಾಂಚಾಲನಂದನೆಯ ಸೃಜಿಸಿದನು. ಸರಸಲಾವಣ್ಯಾಂಬುಮಯ ತನು ಸರಸಲಾವಣ್ಯಾಂಬುಮಯತನು ಸರಸಿಯಲಿ ಮುಳುಗಿರ್ದ ಯೌವನ ಕರಿಯ ಕುಂಭಸ್ಥಳವ ವಿಪುಲ ಪಯೋಧರ ದ್ವಯವ ಸರಸಲಾವಣ್ಯಾಂಬುಮಯತನು ಸರಸಿಯಲಿ ಮುಳುಗಿರ್ದ ಯೌವನ ಕರಿಯ ಕುಂಭಸ್ಥಳವ ಪಯೋಧರ ದ್ವಯವೋ ತರಳ ನಯನವೋ ತರಳ ನಯನವೋ ಶಫರಿಗಳ ತಾವರೆಯ ಮುಖವೋ ತುಂಬಿಗಳ ನಿರಿಗುರುಳುಗಳ ಮಣಿಗಣವೋ ರದನವೋ ಚಿತ್ರವಾಯಿತಂಬ ಶಬರಿಗಳೋ ತಾವರೆಯೋ ಮುಖವೋ ತುಂಬಿಗಳೋ ನಿರಿಗುರುಳುಗಳೋ ಮಣಿಗಣವೋ ರದನವೋ ಚಿತ್ರವಾಯ್ತು ಚಿತ್ರವಾಯ್ತು ಚಿತ್ರವಾಯ್ತೆಂಬ. ಕುಮಾರವ್ಯಾಸ ಕಿವಿಯಿಟ್ಟುಕೊಂಡಿರಬೇಕಾಗಿತ್ತು ಇಲ್ಲಿ, ಪ್ರಾಯಶಃ ಇದಾನೆ ಅಂತನಿಸುತ್ತೆ. ಅಷ್ಟು ಭಾವಪೂರ್ಣವಾಗಿ ಕಲ್ಯಾಣಿಯಲ್ಲಿ ಕಲ್ಯಾಣದ ಘಟನೆಯನ್ನು ಉದ್ಘಾಟನೆ ಮಾಡಿದ್ದಾರೆ. ದ್ರೌಪದಿಯ ಬಣ್ಣ ಪರಿಮಳದ ಪರಮಾಣುಗಳ,
ಈ ವಸ್ತು ಯಾವುದೇ ಆಗಲಿ ಅದರ ಮೂಲ ಘಟಕ ಯಾವುದು? ಪರಮಾಣು. ಯಾವುದನ್ನು ನಾವು ಫಂಡಮೆಂಟಲ್ ಪಾರ್ಟಿಕಲ್ ಅಂತೀವಿ ಅದು, ಅದರಿಂದಲೇ ತಗೊಂಡು ಆಯ್ಕೆ ಮಾಡಿಕೊಂಡು ನಿರ್ಮಾಣ ಮಾಡಿದ್ದಾನೆ ಅಂತ. ಇನ್ನು ಎಲ್ಲೆಲ್ಲಿಂದಲೋ ಮಾಡಿದ್ರೆ ಅಷ್ಟು ಕ್ವಾಲಿಟಿ ಬರೋದಿಲ್ಲ. ದ್ರೌಪದಿಯ ನಿರ್ಮಾಣ ಶಾಲೀನತೆಯ ಕ್ವಾಲಿಟಿ ಎಂಥದ್ದು ಅಂದರೆ ಫ್ರಮ್ ದಿ ಅಟಾಮಿಕ್ ಲೆವೆಲ್, ಸಬ್ ಅಟಾಮಿಕ್ ಲೆವೆಲಿಂದ ನಿರ್ಮಾಣ ಮಾಡಬೇಕು ಅನ್ನುವಂತೆ ಪರಿಮಳದ ಪರಮಾಣುಗಳ ಸಂವರಿಸಿ ಗಂಧಗುಣವಾದ ಪರಿಮಳಕ್ಕೆ ವಸ್ತು ದ್ರವ್ಯತ್ವ ಇರೋದಿಲ್ಲ. ಪರಿಮಳ ಅನ್ನುವಂಥದ್ದು ಒಂದು ಅಲೆಯಾಗಿ ತೇಲಿ ಬರುವಂಥದ್ದು. ಕ್ವಾಂಟಮ್ ಲೆವೆಲಲ್ಲಿರುವ ಪರಿಮಳವನ್ನು ಮ್ಯಾಟರ್ ಲೆವೆಲ್ನ ಬಾಡಿಯ ಜೊತೆಗೆ ಈಕ್ವೇಟ್ ಮಾಡಬೇಕು ಅಂದರೆ ಕವಿಯ ಕಲ್ಪನೆ ಎಷ್ಟು ಅದ್ಭುತವಾಗಿದೆ. ಅವುಗಳನ್ನು ಸಂವರಿಸಿ ಎಲ್ಲೆಲ್ಲಿಂದೋ ಹೇಗೇಗೋ ಕಷ್ಟಪಟ್ಟು ಇದು ಸಂಪಿಗೆ ಇದು, ಇದು ಜಾಜಿಯದು, ಇದು ಕೇದಗೆ ಇದು, ಮತ್ತೊಂದು ಮಗದೊಂದು ಅಂತ ಅಲ್ಲಿಯೇ ಪರಮಾಣುಗಳನ್ನೆಲ್ಲ ಆಯ್ದು ಆಯ್ದು ತಂದು ಸೇರಿಸಿ ಮುಕ್ತಾ ಫಲದ ಮುತ್ತಿನ ಬಿಳಿ. ಈ ಬೇರೆ ಬೇರೆ ಬಿಳಿಗಳಿಗಿಂತ ಮುತ್ತಿನ ಬಿಳಿಯಲ್ಲಿ ಒಂದು ಪ್ರಶಾಂತತೆ ಇದೆ. ಹೊಡೆಯೋ ತರಹ ಇರಬಾರದು. ರಿನ್ನ ಸೋಪಲ್ಲಿ ಬಟ್ಟೆ ಅಂತ ತೊಳೆದು ಬಿಟ್ಟಿದ್ರೆ ಉಜಾಲಾದಲ್ಲಿ ನೀಲಿ ಹಾಕ್ಬಿಟ್ಟು ಮಾಡಿದ್ರೆ ಆ ಬಿಳಿ ಬಡಿಯುತ್ತೆ ರಾವು ಬಡ್ದಂಗೆ. ಹಾಗಲ್ಲ, ಬಿಳಿಯೊಳಗೆ ಒಂದು ಸ್ನಿಗ್ಧತೆ, ಶಾಂತಿ, ಮಹಾಶ್ವೇತೆಯ ಬಿಳಿ ಇರಬೇಕು. ಅಂಥ ಬಿಳಿ ಅಂದರೆ ಮುಕ್ತಾಫಲದ. ಮತ್ತು ಬರೀ ಬೆಳ್ಳಗಿದ್ದರೆ ಬಿಳಿ ದೆವ್ವ ಆಗಿಬಿಡ್ತಾರೆ, ಕೆಂಪಿಗಿದ್ದರೆ ಕೆಂಚ ಕೋತಿಗಳಾಗ್ತಾರೆ. ಆ ಎರಡೂ ಇಲ್ಲದೆ ಕೆಂದಾವರೆಯ ಈ ಮುತ್ತಿನ ಬಣ್ಣ, ಈ ಕೆಂದಾವರೆಯ ಬಣ್ಣ, ಮುತ್ತಿನಲ್ಲಿ ಒಂದು ಕಾಂತಿ, ಕೆಂದಾವರಿಯಲ್ಲಿ ಒಂದು ಮೃದುತ್ವ, ಇದು ಎರಡನ್ನೂ ಸೇರಿಸಿ ಬೆರೆಸಿದ್ರೆ ಬರುವ ರೋಸ್ ಬಣ್ಣ ಯಾವುದಿರುತ್ತೆ ಅದನ್ನು ಅವಳ ಮೈಗೆ ಮಾಡಿಕೊಂಡು ಮರಿದುಂಬಿಗಳ ವರ್ಣಾಂತರವನ್ನು ಅಳವಡಿಸಿ ಮರಿಯ ದುಂಬಿಗಳ ಮೈ ಮೇಲಿನ ಹೊಳೆ ಹೊಳೆಯುವ ಆ ಕಪ್ಪು ನೀಲಿಯ ಬಣ್ಣ ಏನಿದೆ ಅದು ತಲೆ ಕೂದಲಿಗೆ ಆ ರೀತಿಯಾದ ಬಣ್ಣವನ್ನು ಅಂತ ಬ್ರಹ್ಮ ತಯಾರು ಮಾಡಿಕೊಂಡು ಸರಸ ವೀಣಾಧ್ವನಿಯನ್ನು ಹಂಸೆಯ ಗರ್ವ ಗತಿಗಳನ್ನು, ಹಂಸೆಗೂ ಎಷ್ಟೆಷ್ಟೋ ನಡಿಗೆ ಉಂಟು, ಅದರೊಳಗೆ ಗರ್ವದ ಬಿಂಕದ ನಡಿಗೆಯನ್ನೇ ತೆಗೆದು ಪ್ರತ್ಯೇಕ ಮಾಡಿಟ್ಟುಕೊಂಡ ಅಂತ. ಅಷ್ಟು ಚೂಸಿ ಬ್ರಹ್ಮ ಸೆಲೆಕ್ಟಿವ್ ಆಗಿ ಮನ್ಮಥ ವರವಿರಿಂಚಿ ಮನ್ಮಥನೇ ಬ್ರಹ್ಮನಾಗಿ ಇವಳನ್ನು ಸೃಷ್ಟಿ ಮಾಡ್ದ ಅಂತ ಅನಿಸುತ್ತೆ. ಅವಳ ಸರಸ ಲಾವಣ್ಯ ಅನ್ನುವಂತಹ ಸರೋವರದಲ್ಲಿ ಮುಳುಗಿದ್ದ ಯೌವನದ ಆನೆಯ ಕುಂಭಸ್ಥಳವೂ ಅವಳ ಸ್ಥಾನ, ಮತ್ತು ಅಲ್ಲಿಯ ಸರಸ ಲಾವಣ್ಯದಲ್ಲಿ ಓಡಾಡುವಂತಹ ಮೀನುಗಳು ಅವಳ ಕಣ್ಣುಗಳು, ಮತ್ತು ಅಲ್ಲಿ ಅರಳಿರ್ತಕ್ಕಂಥ ಕಮಲವೋ ಇವಳ ಮುಖ, ಅಲ್ಲಿ ಹೊಯ್ದಾಡುವಂಥ ದುಂಬಿಗಳೋ ಇವಳ ಕಣ್ಣು ಅಂತ ಎಲ್ಲ ಹಳೆಯ ಸಾಮಗ್ರಿ. ಆದರೂ ಈ ಸರಸ ಲಾವಣ್ಯಾಂಬುಮಯ ತನು ಸರಸಿಯಲ್ಲಿ ಅನ್ನುವಲ್ಲಿ ಹೊಸತನ ಬಂದಿದೆ. ಅವಳ ಲಾವಣ್ಯ ಸರೋವರದಲ್ಲಿ ಇವೆಲ್ಲ ತೇಲ್ತಾ ಇದ್ದವು ಅಂತ. ಅಂದರೆ ಲಾವಣ್ಯ ಎದ್ದು ಕಾಣುವಂಥ ಒಂದು ಪ್ರತ್ಯೇಕವಾದ ಅಂಗದ ಶೋಭೆ ಅಲ್ಲ. ಪ್ರತೀಯಮಾನಂ ಪುನಧನ್ಯದೇ ಪುನರನ್ಯದೇವ ವಸ್ತ್ವಸ್ತಿ ವಾಣೀಷು ಮಹಾಕವೀನ ಮಹಾಕವೀನಾಂ ಎತ್ತತ್ ಪ್ರಸಿದ್ಧಾವಯವಾತಿರಿಕ್ತಂ ವಿಭಾತಿ ಲಾವಣ್ಯ ಮೀವಾಂಗನಾಸು ಅಂತ ಹೇಳ್ತಾನೆ ಆನಂದವರ್ಧನ. ಮಹಾಕವಿಗಳ ಮಾತಿನಲ್ಲಿ ಹೀಗೆ ಅಂತ ಬೆಟ್ಟು ತೋರಿಸೋಕ್ಕೆ ಆಗದ ಇನ್ನು ಯಾವುದೋ ಅನಿರ್ವಚನೀಯವಾದ ಅನಿರ್ದೇಶ್ಯವಾದ ಒಂದು ಸೌಂದರ್ಯ ಶೋಭೆ ಇರುತ್ತೆ. ಅದು ಹೆಣ್ಣಿನ ಕಣ್ಣು ಚೆನ್ನವೆ, ಮೂಗು ಚೆನ್ನವೆ, ಬಾಯಿ ಚೆನ್ನವೆ ಅಂತ ಹೇಳಿದೆ ಅದು ಎಲ್ಲೆಲ್ಲೋ ಚೆನ್ನ ಹೇಗೋ ಇದೆ, ಅದು ನಮಗೆ ಅರ್ಥ ಆಗ್ತಾ ಇದೆ, ಅನುಭವಕ್ಕೆ ಬರ್ತಾ ಇದೆ, ಬೆರಳಿಟ್ಟು ತೋರಿಸೋಕ್ಕಾಗೋಲ್ಲ ಅನ್ನುವಂಥದ್ದು ಮಹಾಕವಿಗಳ ಶೋಭೆ. ಅಂಥ ಲಾವಣ್ಯ ಸರೋವರದಲ್ಲಿ ಈ ಕಣ್ಣಿನ ಸೌಂದರ್ಯ, ಬಾಯಿ ಸೌಂದರ್ಯ, ಕಿವಿಯ ಸೌಂದರ್ಯ ಎದ್ದು ತೋರ್ತಾ ಇತ್ತು ಅಂತ ಹೇಳ್ತಾನೆ. ಅಂದರೆ ಆನಂದವರ್ಧನನ್ನು ಕುಮಾರವ್ಯಾಸ ಓದಿದ್ನೋ, ಆನಂದವರ್ಧನನ ಧ್ವನಿಕಾವ್ಯವನ್ನು ಹೀಗೆ ಅನ್ವಯ ಮಾಡ್ತಾನೋ ನಮಗೆ ಗೊತ್ತಿಲ್ಲ. ಆದರೆ ಮಹಾಕವಿಗಳ ವಾಣಿಯಲ್ಲಿ ಏನೋ ಒಂದು ಲಾವಣ್ಯ ಇರುತ್ತೆ ಅಂತ ಇದೇ ದೊಡ್ಡ ಸಾಕ್ಷಿಯಾಗಿದೆ. ಅಂಥ ಸೌಂದರ್ಯಕ್ಕೆ ಈಗ ಕಸರತ್ತನ್ನು ಸೇರಿಸಿಬಿಟ್ರೆ, ಪ್ರತಿಭಾಶಾಲಿಯಾದ ಕವಿಗೆ ಪಾಂಡಿತ್ಯ ಸೇರಿದ್ರೆ ಅನಲಾನಿಲ ಸಂಯೋಗ ನೋಡಿ ಏನಾಗುತ್ತೆ. ಜನಪ ಕೇಳು ಪಲಾಲಿತಾಂಜನವೆನೆ ಚಿತಾಕ್ಷ, ಜನಪ ಕೇಳು ಪಲಾಲಿತಾಂಜನವೆನೆ ದಿಚಾಕ್ಷ, ವಿಪಕ್ಷವಾದು ಜನಪ ಕೇಳು ಪಲಾಲಿತಾಂಜನವೆನೆ ಚಿತಾಕ್ಷ, ವಿಪಕ್ಷವಾದು ವಿನುತ ಕರ್ಣ ಪ್ರಣಯಗಳು ವೃಷಸೇನ ವೈರದಲಿ, ಜನ ವಿಡಂಬನ ತ
ತಾರಕ ಮಂಡನ ಕರತ್ತಿದ ಕುಮುದವೆನೆ ಲೋಚನಯುಗಳ ಒಪ್ಪಿದವು ವರ ಪಾಂಚಾಲ ನಂದನೆಯ ವರ ಪಾಂಚಾಲ ನಂದನೆಯ ಲೋಚನಯುಗಳ ಒಪ್ಪಿದವು ವರ ವಸಂತನ ಬರವು ಜಾಜೆಯ ಬಿರಿಮುಗುಳು ಮರಿದುಂಬಿಗಳ ನಯ ಸರದ ದನಿ ವರ ವಸಂತನ ಬರವು ಜಾಜೆಯ ಬಿರಿಮುಗುಳು ಮರಿದುಂಬಿಗಳ ನಯ ಸರದ ದನಿ ಕರಿಕಳವಲಿ ನವೇ ಕರಿಕಳಬಲಿ ನವೇಕ್ಷುರಸದ ಮೆರೆವೋ ಹೊಸ ಹೊಗರ ಜೌವನ ಸಿರಿಯ ಜೋಡಣೆ ಹೊಸ ಹೊಗರ ಜೌವನ ಸಿರಿಯ ಜೋಡಣೆ ಜನಮನವನ ಹೊಸ ಹೊಗರ ಜೌವನ ಸಿರಿಯ ಜೋಡಣೆ ಜನಮನವನಾವರಿಸಿರುವುದು ನಿಪ್ಪ ಸರದಲ್ಲಿ ಪಾಂಚಾಲ ನಂದನೆಯ ಮೊದಲನೆಯದು ಕುಮಾರವ್ಯಾಸ ಭಾರತದ ಪದ್ಯ ಪಾಷಾಣಗಳಲ್ಲೇ ಒಂದು ಅಂತ ಹೇಳಬಹುದು. ಅಷ್ಟು ಕಠಿಣವಾದ ಅಲಂಕಾರ ಸ್ವಾರಸ್ಯ ಇರುವಂಥದ್ದು. ಶ್ಲೇಷಾಲಂಕಾರ, ಪರಿಸಂಖ್ಯಾಲಂಕಾರ, ಅಪನ್ನುತ್ಯಲಂಕಾರ, ವಿರೋಧಾಲಂಕಾರ, ಇಷ್ಟು ನಾಲ್ಕು ಅಲಂಕಾರಗಳನ್ನು ಹೊಸೆದು ಒಂದು ಮಾಡಿದ್ದಾನೆ. ಅವಳ ಕಣ್ಣಿನ ವರ್ಣನೆ, ಮನುಷ್ಯರಿಗೆ ಸರ್ವಾಂಗಾಣಾಂ ಶಿರಃ ಪ್ರಧಾನಂ ಅಂತ, ಶರೀರದಲ್ಲಿ ಶಿರಸ್ಸು, ಶಿರಸಿ ಚಕ್ಷುಷಿ ಕಣ್ಣುಗಳು ಅಂತ. ಆ ಕಣ್ಣಿನ ವರ್ಣನೆಗೆ ಹೋಗಿರೋದು ಒಂದು ತಗೊಂಡ್ರೆ ಸಾಕು. ಪೀಡೆ ಹರಿಕಿಲಂ ಅಂತ ಇಂಗ್ಲೀಷ್ನ ಇದು ಲ್ಯಾಟಿನ್ ಗಾದೆ, ಹರ್ಕ್ಯುಲಿಸನ್ ಕಾಲ್ ನೋಡಿದ್ರೆ ಸಾಕು, ಇವನ್ನೇನು ನೋಡಬೇಕಾಗಿಲ್ಲ, ಅವನು ಏನು ಆಳು ಗಾತ್ರ ಉದ್ದ ಎತ್ತರ ಅದೆಲ್ಲ ಗೊತ್ತಾಗುತ್ತೆ ಅಂತ. ಹಾಗೆ ಇಲ್ಲಿ ಇವಳ ಕಣ್ಣು ನೋಡಿದ್ರೆ ಸಾಕು, ಇನ್ನೇನು ನೋಡಬೇಕಿಲ್ಲ, ಅಲ್ಲಿಯೇ ಕರಗೋಗ್ಬಿಡ್ತಾರೆ ಅಂತ. ಮುಂದೆ ಬರುತ್ತೆ ರಾಜರುಗಳು, ಕಣ್ಣು ನೋಡಿದವರು ಕಣ್ಣಲ್ಲಿಯೇ ಇದ್ದರು, ಕಾಲು ನೋಡಿದ್ರು ಕಾಲಲ್ಲಿಯೇ ಇದ್ದರು, ಕೈ ನೋಡಿದವರು ಕೈಯಲ್ಲೇ ಇದ್ದರು, ಬೇರೆ ಕಡೆಗೆ ಅವರ ಕಣ್ಣು ಚಲಿಸಲಿಲ್ಲ ಅಂತ ವರ್ಣನೆ ಮಾಡ್ತಾನೆ ಕವಿ. ಆ ಕಣ್ಣಿಗೆ ಕಾಡಿಗೆ ಹಚ್ಚಿಕೊಂಡಿದ್ಲು. ಜನಮೇಜೇನಿಗೆ ವೈಶಂಪಾಯನರು ಹೇಳ್ತಾ ಇದ್ದಾರೆ, ಯಾ ಜನಮೇಜಯ ಜನಪ ಕೇಳು ಉಪಲಾಲಿತ ಅಂಜನ, ಕಾಡಿಗೆ ಹಚ್ಚಿಕೊಂಡಿದ್ದಾಳೆ ಅಂತಂದರೆ ಜಿತಾಕ್ಷ ವಿಪಕ್ಷವಾದವು ಸಂಯಮಿಗಳಾದ ಋಷಿಗಳಿಗೆ ವಿರೋಧ ಪಂಥ, ಅದು ವಿರೋಧಿಗಳ ಒಂದು ಸ್ಥಾವರ ಅನ್ನುವಂತೆ ಕಣ್ಣು ಕಾಣಿಸ್ತಾ ಇದೆ. ಋಷಿಗಳು ಇವಳ ಕಣ್ಣು ನೋಡಿದ್ರೆ ಕೆಟ್ಟವು ನಾವು ಅಂತ ಅನ್ನುವಂಥ ಸ್ಥಿತಿಗೆ ಬಂದಿದ್ದಾರೆ ಅಂತ. ಇದು ನಿಜವಾದ ಅರ್ಥವಾದರೆ ಉಪಲಾಲಿತ ಅಂಜನ, ಅಂಜನೆಯಿಂದ ಲಾಲಿತನಾದಂಥದ್ದು ಅಂದರೆ ಆಂಜನೇಯ ಅಂತ ಅರ್ಥ. ಕಣ್ಣು ಉಪಲಾಲಿತ ಅಂಜನ, ಆಂಜನೇಯನ ಹಾಗಿತ್ತು ಅಂದರೆ ಜಿತಾಕ್ಷ ವಿಪಕ್ಷವಾದವು, ಅಕ್ಷಕುಮಾರನ ಗೆದ್ದವನು ಆಂಜನೇಯನೇ, ಅವನ ಕೊಂದವನು, ಅವನಿಗೆ ವೈರಿ ಆದಂಥ ಪಕ್ಷಕ್ಕೆ ವೈರಿ ಅಂದರೆ ಹನುಮಂತನ ಪಕ್ಷಕ್ಕೆ ವೈರಿ ಆಯಿತು ಕಣ್ಣು ಅಂತ. ಕಣ್ಣು ನೋಡಿದ್ರೆ ಅಂಜನೆಯ ಅನುಗ್ರಹ ಪಡೆದದ್ದು, ಹನುಮಂತನಿಗೆ ಬೇಕಾದ ಕಣ್ಣು, ಅದು ಹನುಮಂತನಿಗೆ ವೈರಿ ಆಗೋದಕ್ಕೆ ಹೇಗೆ ಸಾಧ್ಯ, ಇದು ವಿರೋಧ. ಹೀಗಲ್ಲ, ಅಂಜನ ಹಚ್ಚಿಕೊಂಡ ಕಾಡಿಗೆ ಹಚ್ಚಿಕೊಂಡಂಥ ಕಣ್ಣು ಇಂದ್ರಿಯ ನಿಗ್ರಹ ಮಾಡಿರತಕ್ಕಂಥ ಅಕ್ಷ, ಜಿತಾಕ್ಷ ಅಂದರೆ ಇಂದ್ರಿಯಗಳನ್ನು ಗೆದ್ದ ಋಷಿಗಳಿಗೆ ವಿಪಕ್ಷ, ವಿರೋಧ ಪಕ್ಷವಾಯಿತು ಅಂತ. ವಿನುತ ಕರ್ಣ ಪ್ರಣಯಿಗಳು, ಕಿವಿಯವರೆಗೂ ಇರತಕ್ಕಂಥ ಕಣ್ಣುಗಳು. ವೃಷಸೇನ ವೈರದಲ್ಲಿ, ವೃಷಸೇನ ಅಂತಂದರೆ ಈ ಜಾಗ, ಮೂಗು ಕಣ್ಣು ಸೇರುವಂಥ ಜಾಗ, ಈ ಕಡೆಯಿಂದ ಈ ಕಡೆಗೆ ದೂರ ಹೋಗ್ತಾ ಇವೆ ಕಣ್ಣು. ನಾವು ಸೋಗೆ ತೀಡ್ಕೊಳ್ಳೋದು ಈ ಕಡೆಯಿಂದ ಹೀಗೆ ತೀಡ್ಕೋತೀವಿ ಹೊರತು ಆ ಕಡೆಯಿಂದ ಹೀಗೆ ತೀಡ್ಕೊಳ್ಳೋದಿಲ್ಲ. ಹಾಗಾಗಿ ವೃಷಸೇನ ವೈರದಲ್ಲಿ ಆಕರ್ಣ ದೀರ್ಘನಯನ ಅಂತ ಹಾಗೆ ಹೋಗಿವೆ ಅಂತ, ಅದು ನಿಜವಾದ ಅರ್ಥ. ಆದರೆ ಕರ್ಣನ ಪ್ರಣಯಿಗಳಾಗಿರುವವರು ವೃಷಸೇನನಿಗೆ ಅವನ ಮಗನಿಗೆ ಯಾತಕ್ಕೆ ವೈರಿಗಳಾಗುತ್ತಾರೆ, ಅದು ವಿರೋಧ. ಈ ವಿರೋಧಕ್ಕೆ ಇಲ್ಲಿ ಪರಿಹಾರ. ಜನ ವಿಡಂಬನ ತಾರಕಾ ಮಂಡನ ಕದರ್ಥಿತ ಕುಮುದವೆನೆ, ಜನ ವಿಡಂಬನ ತಾರಕಾ ಮಂಡನ, ಜನರಿಗೆಲ್ಲ ಬೆಕ್ಕಸ ಬೆರಗನ್ನು ಉಂಟು ಮಾಡುವಂಥದ್ದು ತಾರಕಾ ಮಂಡನ, ಕಣ್ಣು ಪಾಪೆಯಿಂದ ಕೂಡಿದೆ ಅಂತ ಒಂದರ್ಥ. ಹಾಗಾಯಿತು, ಕದರ್ಥಿತ ಕುಮುದ ಅಂದರೆ ಕನ್ನೈದಲೆಯನ್ನು ತಿರಸ್ಕಾರ ಮಾಡುವಂತೆ ಇತ್ತು ಅಂತ. ಕಣ್ಣು ಪಾಪೆಯ ಬೆಳಕಿದ್ದು ಕಣ್ಣು ನೈದಲೆಯನ್ನು, ಕನ್ನೈದಲೆಯನ್ನು ತಿರಸ್ಕರಿಸುವಂತೆ ಇತ್ತು ಅಂತ. ಆದರೆ ಕನ್ಫ್ಯೂಸ್ ಮಾಡಿಕೊಳ್ಳೋರಿಗೆ ತಾರಕಾ ಮಂಡನ
ಅಂತಂದರೆ ಏನು, ತಾರ ಒಬ್ಬ ವಾನರ ವೀರ, ಅವನಿಗೆ ಆಸಮಂತಾನ್ ಮಂಡನ ಎಲ್ಲ ರೀತಿಯಿಂದಲೂ ಶೋಭೆ ಕಲ್ಪಿಸ್ಕೊಡ್ತಕ್ಕಂಥದ್ದು, ಕುಮುದ ಅನ್ನುವ ಮತ್ತೊಬ್ಬ ವಾನರನನ್ನು ಗೇಲಿ ಮಾಡುವಂಥದ್ದು. ತಾರ ಕುಮುದ ಇವರಲ್ಲಿ ಒಟ್ಟೊಟ್ಟಿಗೆ ಹೋಗುವಂಥ ವಾನರರು, ಇವ್ರ ಮಧ್ಯದಲ್ಲಿ ಹೇಗೆ ತಗಾದೆ ಅಂತ. ಹೆಚ್ಚಾಗಿ ವಾನರ ಪ್ರಪಂಚವನ್ನು ತಂದು ಈ ನರಪ್ರಪಂಚದಲ್ಲಿ ರಾಜರುಗಳ ವಾನರ ಸ್ಥಿತಿಯನ್ನು ಈ ಕಣ್ಣನ್ನು ನೋಡಿದವರು ಹೇಗೇಗೋ ಕನ್ಫ್ಯೂಸ್ ಆಗ್ತಾ ಇದ್ರು ಅಂತನ್ನೋದನ್ನು ಕವಿ ಇಷ್ಟು ವಿಲಕ್ಷಣವಾಗಿ ಅಲಂಕಾರಿಕವಾಗಿ ಹೇಳ್ತಾನೆ. ಈ ಲೋಚನ ಯುಗಳ ಒಪ್ಪಿದವು ಪಂಚಾಲ ನಂದನೆಯ, ಪಂಚಾನ್ ಲಾತೀತಿ ಪಂಚಾಲಹ ಅಂತ, ಐದು ಇಂದ್ರಿಯಗಳನ್ನು ಸೆಳಕೊಳ್ಳಬಲ್ಲಂಥ ಶಕ್ತಿ ಅಂತ. ಇವಳು ಸರ್ವೇಂದ್ರಿಯಗಳನ್ನು ತನ್ನೊಳಗೆ ಸೆಳಿತಾಳೆ ಅಂತ ಮುಂದಿನ ಪದ್ಯ. ಐದು ಇಂದ್ರಿಯಗಳಿಗೆ ಬೇಕಾಗತಕ್ಕಂತಹ ವಿಷಯಗಳು ಯಾವುದಿವೆ ತನ್ಮಾತ್ರ ಅಂತ ಕರೀತಾರೆ. ಅದು ಇವಳ ಆಗಮನದಲ್ಲಿ ಹೇಗಿತ್ತು ಅಂತ, ವರ ವಸಂತನ ಬರವು. ವಸಂತ ಬರ್ತಿದ್ದಂಗೆ ಮೊದಲು ಅವನಿಗೆ ಜಯಘೋಷ ಮಾಡಿಕೊಂಡು ಬರುವಂಥದ್ದು ಮಲಯಾನಿಲ, ತೆಂಕಣ ಗಾಳಿ ಬೀಸುತ್ತೆ, ಅದು ಸ್ಪರ್ಶ, ಆಹಾ ತಂಪು ಗಾಳಿ ಅಂತ ಅನಿಸುತ್ತೆ. ಜಾಜಿಯ ಬಿರಿಮುಗಳು, ಆಮೇಲೆ ಜಾಜಿಯ ಪರಿಮಳ ನೋಡಿ. ತಂಪು ಗಾಳಿ ಜೊತೆಗೆ ಮಲ್ಲಿಗೆ ಇದೋ ಸಂಪಗೆ ಇದೋ ಕೇದಿಗೆ ಇದೋ ಅಲ್ಲವಂತೆ ಜಾಜಿಯ ಪರಿಮಳ. ಜಾಜಿ ತುಂಬ ಸುಕುಮಾರವಾದ ಹೂವು. ಮೂರ್ತಿರಾಯರು ಬರೀತಾರೆ, ಜಾಜಿ ಪಾರಿಜಾತಗಳನ್ನು ಕಟ್ಟಿ ಮುಡಿಯುವವರು ಕ್ರೂರಕರ್ಮಿಗಳು ಅಂತ. ಆ ಜಾಜಿಯ ನರುಗಂಪು ಯಾವುದಿದೆ ಅದು ಹಾಗೆ ಒಂದು ಆರೋಮ, ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾ ಇದೆ. ಮರಿದುಂಬಿಯ ನಯಸರ, ದೊಡ್ಡ ದುಂಬಿಗಳು ಗಡವಾ ದುಂಬಿಗಳು ಜಯ್ಯಂತ ಶಬ್ದ ಮಾಡಿದರೆ ಮರಿದುಂಬಿ ಮೆಲ್ಲನೆ ಸದ್ದು ಮಾಡುತ್ತೆ. ಆ ಇವಳ ಗೆಜ್ಜೆಯ ಸದ್ದು, ನಗು, ಎಲ್ಲ ಮೆಲ್ಲುಲಿ ಮಂದಹಾಸ ಅಂಥದ್ದು. ಕರಿಕಳಭಲೀಲೆ ಮರಿಯಾನೆಯ ನಡಿಗೆ, ಅದು ಮುದಿಯಾನೆಯ ನಡಿಗೆ ಅಲ್ಲ, ಪ್ರೌಢವಾದ ಆನೆಯ ನಡಿಗೆ ಅಲ್ಲ, ಮರಿಯಾನೆಯ ಹೊಯ್ದಾಟ. ವಾಲ್ಟ್ ಡಿಸ್ನಿ ಕಾರ್ಟೂನ್ಗಳಲ್ಲಿ ಆನೆಯನ್ನು ಮರಿಯಾನೆಯನ್ನು ಹೇಗೆ ಚಿತ್ರಿಸ್ತಾನೆ ಅಂತ ನೋಡಿದ್ರೆ ಅದರ ಉಲ್ಲಾಸ, ಅದರ ಬೆಡಗು, ಅದರ ಬಿಂಕ, ಅದರ ಲವಲವಿಕೆ ಎಲ್ಲ ಗೊತ್ತಾಗುತ್ತೆ. ನವೇಕ್ಷು ರಸಧಾರೆ, ಹೊಸದಾದ ಕಬ್ಬಿನ ಜಲ್ಲೆಯಿಂದ ಆಗತಾನೆ ಹಿಂಡಿದ ರಸ, ಅದರ ರುಚಿ ಇವೆಲ್ಲ ಸೇರುವ ಹಾಗೆ ಅವಳ ಆಗಮನ ಆಗ್ತಾ ಇದೆ ಅಂತ. ಗಾಳಿಯಲ್ಲಿ ಸ್ಪರ್ಶ, ಜಾಜಿಯಲ್ಲಿ ಪರಿಮಳ ಗಂಧ, ಮರುದುಂಬಿಗಳ ಜಂಕಾರದಲ್ಲಿ ಶ್ರವಣ ಶಬ್ದ, ಮತ್ತು ಕರಿಕಾಲಭಲೀಲೇ ನೋಡುವುದಕ್ಕೆ ಮತ್ತು ನಾಲಿಗೆಗೆ, ಅಂದರೆ ಪಂಚೇಂದ್ರಿಯಗಳ ರುಚಿಗಳನ್ನೆಲ್ಲವನ್ನು ಕೂಡ ಇವಳು ಆಕ್ರಮಿಸಿಕೊಂಡು ಬರುವಂತೆ ತೋರ್ತಾ ಇದೆ ಅಂತ ವರ್ಣಿಸ್ತಾನೆ. ಹೇಳೋದುಂಟು ಕೀಟ್ಸ್ ಈ ಥರ ವರ್ಣಿಸಿದ್ದಾನೆ, ಮತ್ತೊಬ್ಬ ವರ್ಣಿಸಿದ್ದಾನೆ ಅಂತ. ಕುಮಾರವ್ಯಾಸ ಹೇಳದೆಯೇ ವರ್ಣಿಸಿಬಿಡ್ತಾನೆ ಇದನ್ನೆಲ್ಲವನ್ನು ಕೂಡ. ಆ ಬರವು ಒಂದು ವಸಂತದ ಇಡೀ ಕಾಡಿನ ಶೋಭೆ ಇದ್ದಂತೆ, ಆ ಸಹಜವಾದಂಥ ಶೋಭೆ. ಮತ್ತು ನೋಡಿ ಅಲ್ಲಿ ಸವಿಯಲ್ಲಿ ಕೂಡ ಸಕ್ಕರೆ ಸವಿ, ಬೆಲ್ಲ ಸವಿ ಅಂದರೆ ಅದರ ಮಾತ್ರಿಕೆಯಾದ ಕಬ್ಬಿನ ಹಾಲಿನ ಸವಿ ಎಂಥದ್ದು ಅಂತ ಈ ಥರ ತೆಗೆದುಕೊಂಡು ಹೋಗ್ತಾ ಇದ್ದಾನೆ. ಮತ್ತು ಸಕ್ಕರೆಯನ್ನಾದರೂ ಬಾಯಲ್ಲಿ ಕರಗಿಸಿಕೊಳ್ಳಬೇಕು. ಈ ಕಬ್ಬಿನ ರಸ ಕರಗಿಸ್ಕೊಳ್ಳೋಕ್ಕೇನಿಲ್ಲ, ರೆಡಿಮೇಡ್ ಅಂತ, ಪ್ರಯತ್ನರಹಿತವಾಗಿ ಅಯತ್ನವಾಗಿ ಸಿಗುತ್ತೆ ಅಂತ. ಆಸ್ವಾದ ಮಾಡೋರಿಗೆ ಒಂದೊಂದು ಶಬ್ದ ಹಿಡ್ಕೊಂಡು ಹೋದರೆ ಪರಂಪರಿತವಾಗಿ ಧ್ವನಿ ಬರ್ತಾ ಹೋಗುತ್ತೆ. ಇಂಥ ಉಲ್ಲೇಖ ಮಾಲೋಪಮೆ ಇವುಗಳನ್ನು ಹಿಡ್ಕೊಂಡು ಅಲಂಕಾರಗಳಿಂದ ಮುಂದೆ ಸ್ವಯಂವರ ಮಂಟಪಕ್ಕೆ ಬರ್ತಾನೆ. ಕೆಲರು ಮಧುರ ಪಾಂಗದಲ್ಲಿ ಕಂಗಳ ಮರೀಚಿಯ ಬೆಳಗಿನಲಿ ಕೆಲರೆಳ ನಗೆಯ ಮಿಂಚಿನಲಿ ಸಖಿಯರ ಮೇಳವಾದಿನಲಿ ಕೆಲರು ಮಧುರ ಪಾಂಗದಲ್ಲಿ ಕಂಗಳ ಮರೀಚಿಯ ಬೆಳಗಿನಲಿ ಕೆಲರೆಳ ನಗೆಯ ಮಿಂಚಿನಲಿ ಸಖಿಯರ ಮೇಳವಾತಿನಲಿ ಲಲನೆ ನೋಡಿದಳಂದು ಲಲನೆ ನೋಡಿದಳೆಂದು ಸೊಗಸಿನ ಒಲಿವ ಸಖಿಯರಿಗೆಂದಳು ಎಂದೊಳಗೊಳಗೆ ಬೆರೆತರು ಬಯಲು ಮಧುವಿನ ವಾಯ ಸವಿಗಳಲ್ಲಿ ಲಲನೆ ನೋಡಿದಳೆಂದು ಸೊಗಸಿನಲೊಲಿವ ಸಖಿಯರಿಗೆಂದಳು ಎಂದೊಳಗೊಳಗೆ ಬೆರೆತರು ಬಯಲ ಮಧುವಿನ ವಾಯ ಸವಿಗಳಲ್ಲಿ
ಮಧುವಿನ ಬಾಯಸವಿಗಳಲ್ಲಿ ಮಡಿಸಿದಲೆ ಬೆರಳೊಳಗೆ ಬಾಯೊಳಗಡಸಿದಲೆ ಬಾಯೊಳಗೆ ಮಡಿಸಿದ ಬೆರಳೊಳಗೆ ಬಾಯೊಳಗಡಸಿದಲೆ ಬಾಯೊಳಗೆ ಸಚಿವರ ನುಡಿಯ ಕೇಳರು ಸುಳಿಯ ಕಾಣರು ಲೋಚನಾಗ್ರದಲ್ಲಿ ಕಡುಮುಳಿದ ಕಂದಪ್ಪ ಶರವವಘಡಿಸಿ ಕೈಗಳ ನೋಡಿ ಕಡುಮುಳಿದ ಕಂದರ್ಪ ಶರವವಘಡಿಸಿ ಕೈಗಳ ನೋಡಿ ನೃಪರ್ಯವೇ ಮಿಡುಕದಿರುತ್ತರು ನೃಪರ್ಯವೇ ಮಿಡುಕದಿರುತ್ತರು ಎವೇ ಮಿಡುಕದಿರುತ್ತರು ನೃಪರ್ಯವೇ ಮಿಡುಕದಿರುತ್ತರು ಬೆರಳ ಮೂಗಿನ ಹೊತ್ತದ್ದು ಗುಡದಲ್ಲಿ ನೃಪರ್ ಎವೇ ಮಿಡುಕದಿರುತ್ತರು ಬೆರಳ ಮೂಗಿನ ಹೊತ್ತ ದುಗುಡದಲ್ಲಿ ಬೆರಳ ಮೂಗಿನ ಹೊತ್ತ ದುಗುಡದಲ್ಲಿ ರಪ ಎವೆ ಬಿಡುಕದಿರ್ತರು ಎವೆ ಬಿಡುಕದಿರ್ತರು ಎವೆ ಬಿಡುಕದಿರ್ತರು ಕುಮಾರವ್ಯಾಸ ನಾಟಕೀಕರಣವನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಅಂತ ವಾಚನದಲ್ಲಿಯೇ ಗೊತ್ತಾಗುತ್ತೆ. ಒಂದು ವಸ್ತುವನ್ನು ವರ್ಣಿಸಿ ವರ್ಣಿಸಿ ಮನಸೋಲಿಸುವುದು ಅಂಥ ದೊಡ್ಡದಲ್ಲ, ಆ ವಸ್ತುವನ್ನು ಬೇರೆಯವರು ಹೇಗೆ ಕಂಡು ಸೋತರು ಅಂತ ವರ್ಣಿಸುವುದರೊಳಗೆ ಸ್ವಾರಸ್ಯ ಉಂಟು. ಆ ವಸ್ತುವಿನ ಆ್ಯಕ್ಷನ್ಗಿಂತ ರಿಯಾಕ್ಷನನ್ನು ವರ್ಣಿಸುವುದೇ ಹೆಚ್ಚು ಸ್ವಾರಸ್ಯಕಾರಿ ಪ್ರತಿಕ್ರಿಯೆ. ಅದನ್ನು ಮಾಡ್ತಾನೆ. ಯಾರ್ಯಾರು ಹೇಗಿದ್ದರು ಅಂತ ರಾಜರುಗಳೆಲ್ಲ ನೋಡ್ತಾ, ಕೆಲವರು ಮಧುರಾಪಂಗದಲ್ಲಿ, ಕೆಲವರು ಅವಳ ಕಣ್ಣಿನ ಕುಡಿನೋಟದಲ್ಲಿ, ಕೆಲವರು ಮರೀಚಿಯ ಬೆಳಗಿನಲ್ಲಿ, ಅವಳ ಉಗುರಿನ ಕಾಂತಿಯಲ್ಲಿ, ಹಲ್ಲಿನ ಕಾಂತಿಯಲ್ಲಿ, ಕಣ್ಕಾಂತಿಯಲ್ಲಿ, ಆ ಬೆಳಕಿನಲ್ಲಿ ಕತ್ತಲಾಗಿಬಿಟ್ಟಿದ್ರು ಅವರು. ಕೆಲರ ಎಳೆನಗೆಯ ಮಿಂಚಿನಲ್ಲಿ, ಆ ನಗುವಿನ ಮಿಂಚಿನಲ್ಲಿ ಕಣ್ಣು ಕೋರೈಸಿ ಹೋಗಿತ್ತು. ಇನ್ನು ಕೆಲವರು ಅವಳಂದಿರಲಿ, ಅವಳ ಹತ್ತಿರ ಇದ್ದ ಸಖಿಯರ ರೂಪಿಗೆ ತತ್ತರಿಸಿ ಹೋಗ್ಬಿಡ್ತಾ ಇದ್ರು. ಸಖಿಯರ ಮೇಳವಾತಿನಲ್ಲಿ ಲಲನೆ ನೋಡಿದಳೆಂದು ಇನ್ನು ಕೆಲವರಿಗೆ ಒಂದು ಭ್ರಮೆ, ಅವಳು ಯಾರನ್ನೋ ನೋಡೋದಕ್ಕೆ ಯಾವುದಕ್ಕೂ ಹಿಂಗೆ ತಲೆ ಕೂದಲು ತರಿಸ್ಕೊಳ್ಳೋವಾಗಲೋ, ಹೀಗೆಲ್ಲೋ ತಿರುಗೋವಾಗಲೋ, ನನ್ನನ್ನೇ ನೋಡಿದ್ಲು ಅಂತ ಅಂದುಕೊಂಡು ಚಪ್ಪರಿಸ್ತಾ ಇದ್ದಂಥವರು. ಹೀಗೆ ಬೆರೆತರು ಒಳಗೊಳಗೆ ಬಯಲ ಮಧುವಿನ ಬಾಯ ಸವಿಗಳಲ್ಲಿ, ಬಯಲ ಮಧು ಇಲ್ಲದ ಮಧು, ಅದರ ಬಾಯ ಸವಿ, ಬಾಯಲ್ಲಿ ಸಕ್ಕರೆ ಇಲ್ಲ ಜೇನಿಲ್ಲ, ಆದರೂ ಚಪ್ಪರಿಸಿ ಚಪ್ಪರಿಸಿ ಕೇಕೆ ಹಾಕದ್ರಂತೆ ಮನದ ಮಂಡಿಗೆ ತಿಂದರು ಅಂತ. ಈ ಬಯಲ ಮಧು ಅನ್ನುವ ಶಬ್ದ ಇದೆಯಲ್ಲ, ಇದು ನಿಶ್ವಾಸಾಂಧ ಇವ ದರ್ಶ ಅಂತ ವಾಲ್ಮೀಕಿಯ ಮಾತು. ಕುರುಡುಗನ್ನಡಿ ಅಂತ ಯಾವುದಿದೆ, ಅಂಧಾದರ್ಶ, ಕನ್ನಡಿ ಕುರುಡಾಗೋಕೆ ಸಾಧ್ಯ ಇಲ್ಲ, ಹಾಗೆ ಜೇನು ಬಯಲಾಗೋದಕ್ಕೆ ಸಾಧ್ಯ ಇಲ್ಲ. ಇಂಥ ಒಂದು ಅದ್ಭುತವಾದ ಧ್ವನಿಶಕ್ತಿಯ ಪದವನ್ನು ಕೊಡೋದು ಕುಮಾರವ್ಯಾಸನಿಗೆ ಲೀಲಾಜಾಲ. ಬೇಡದ್ರೆ ಮಹಾಕವಿಗಳನ್ನು ಬೇಡಬೇಕು, ನಮ್ಮ ದಾರಿದ್ರ್ಯ ರಸದಾರಿದ್ರ್ಯ ತೀರವರೆಗೂ ತೇಗವರೆಗೂ ತುಂಬಿಸಿ ತುಂಬಿಸಿ ಕಳಿಸ್ಕೊಡ್ತಾರೆ. ಇನ್ನೇನೂ ಇಲ್ಲದೆ ಇದ್ದವ್ರಿಗೆ ಒಂದು ಪದ್ಯ ಎರಡು ಪದ್ಯದಲ್ಲೇ ಎಲ್ಲ ಚಕ್ಕಂದ ಆಡೋರನ್ನ ಏನು ಕೇಳೋಣ. ಈ ಮಹಾಕವಿ ಅಷ್ಟು ಮಾಡ್ತಾನೆ. ಮತ್ತು ಅವರ ಇನ್ನೊಂದು ರಿಯಾಕ್ಷನ್ ನೋಡಿ, ಮಡಿಸಿದಳೆ ಬೆರಳೊಳಗೆ, ಎಲೆ ಅಡಿಕೆನ ಬಾಯಿಟ್ಕೊಳ್ಬೇಕು ಅಂತ ಮಡಚಿದ್ದಾರೆ, ಅದು ಬೆರಳ ತುದಿಯಲ್ಲೇ ಇದೆ ಅಂತ, ಕೈಯಲ್ಲಿ ಎಂದಿಲ್ಲ ಬೆರಳೊಳಗೆ ಅಂತ ನೋಡಿ, ತುದಿಯಲ್ಲಿ ಮಡಚ್ತಾ ಇದ್ದಾರೆ, ಆ ತುದಿಯಲ್ಲಿ ಹಾಗೇ ಇದೆ. ಅಡಸಿದಲೆ ಬಾಯೊಳಗೆ, ಬಾಯೊಳಗೆ ಇಟ್ಕೊಂಡಿದ್ದು ಅಗೀತಾ ಇಲ್ಲ, ಅದು ಹಾಗೆ ಅದರೊಳಗೇನೆ ಇದೆ. ಸಚಿವರ ನುಡಿಯ ಕೇಳರು, ತಮ್ಮ ಪ್ರಭುಗಳಿಗೆ ಏನಿದು ಸ್ತಬ್ಧತೆ ಬಂತು ಅಂತ ಮಂತ್ರಿಗಳು ಪಕ್ಕದಲ್ಲಿದ್ದವ್ರು ನೋಡಿದ್ರೆ, ಸುಳಿಯ ಕಾಣರು ಲೋಚನಾಗ್ರದಲ್ಲಿ, ಕಣ್ಣು ಮುಂದೆ ಹಿಂಗೆ ಕೈಯಾಡಿಸಿದ್ರೆ ಕಣ್ಣು ಮಿಟುಕಿಸ್ತಾ ಇಲ್ಲ, ಏನೂ ಗೊತ್ತಾಗ್ತಾ ಇಲ್ಲ ಅಂತ. ಕಡುಮುಳಿದ ಕಂದರ್ಪಶರ ವವಘಡಿಸಿ ಮನ್ಮಥನ ಬಾಣಗಳು ಬಂದು ಬೀಳ್ತಾ ಇದ್ದರೆ, ಎವೆ ಮಿಡುಕದಿರ್ದರು ಕಂಡ್ರಪ್ಪೆ ಹಾಕದೆ ಬೆರಳ ಮೂಗಿನ ಹೊತ್ತ ದುಗುಡದಲ್ಲಿ, ಅಯ್ಯೋ ಈ ಸೌಂದರ್ಯಕ್ಕೆ ನಾವಾ ಮತ್ತಾರೋ, ಏನಾಗುತ್ತೋ ಏನು ಅಂತ ಯಾವ ಪರೀಕ್ಷೆಗೂ ಇಷ್ಟು ಒದ್ದಾಡಿದ್ದಿಲ್ಲ, ಇವತ್ತು ಬಂತಲ್ಲ ಈ ಪರೀಕ್ಷೆ ಅಂತ ಆಡಿದ್ದಾರೆ. ಆಗ ಎಂಥೆಂಥವರೆಲ್ಲರೂ ಆ ಬಿಲ್ಲನ್ನು ಎತ್ತಲಾಗದೆ, ಎತ್ತಿದವರು ಹೆದೆಯನ್ನು ಏರಿಸಲಾಗದೆ, ಹೆದೆ ಏರಿಸಿದವರು ಬಾಣ ಹೂಡಲಾಗದೆ, ಬಾಣ ಹೂಡಿದವರು ಲಕ್ಷ್ಯಕ್ಕೆ ಕೊಡಲಾಗದೆ, ಲಕ್ಷ ಇಟ್ಟವರು ಭಂಗವಾಗಿ ಹೆಜ್ಜೆ ಹೆಜ್ಜೆಗೂ ಕೂಡ ಬಳಲಿದ್ದಾರೆ. ಆಗ ಕ್ಷತ್ರಿಯರೆಲ್ಲರೂ ಹೋದರು, ಇನ್ಯಾರಾದರೂ ಬ್ರಾಹ್ಮಣರಿದ್ದಾರಾ ಅಂತ ದುಷ್ಟದ್ಯುಮ್ನ
ಉದ್ಘೋಷ ಮಾಡಿದಾಗ ಬ್ರಾಹ್ಮಣರ ಸಮೂಹದಲ್ಲಿ ಆತ್ಮಪರೀಕ್ಷೆ, ನಮಗ್ಯಾತಕ್ಕೆ ಇದರ ಸುದ್ದಿ, ನಮಗ್ಯಾಕೆ ಇದರ ಸಹವಾಸ, ನಮಗೆ ಹೇಗೆ ಮಾಡೋದಕ್ಕಾಗುತ್ತೆ, ನಮ್ಮನ್ನು ಕೇಳೋದಿದ್ದರೆ ಈ ರೀತಿ ಕೇಳಿ ಮುಖಭಂಗ ಮಾಡುವುದೇ, ಕೈಲಾಗದ ವಿದ್ಯೆ ನಮಗೆ ಕೇಳಿ ಫೌಲ್ ಪ್ಲೇ ಅಂತ ಮಾಡೋದೇನು ಸರಿಯಲ್ಲ, ಅದಕ್ಕೋಸ್ಕರ ಅವರು ಹೇಳ್ತಾರೆ ನಮ್ಮ ತಿಳುವಳಿಕೆ ಎಂಥದ್ದು ಅಂತ. ಅಲ್ಲಿ ಕವಿಯ ಹಾಸ್ಯ ನೋಡಿ. ಭರತದಲ್ಲಿ ವೈದ್ಯದಲ್ಲಿ ಕಾವ್ಯ ಸುವಿರಚಿತಾಲಂಕಾರದಲ್ಲಿ, ಭರತದಲ್ಲಿ ವೈದ್ಯದಲ್ಲಿ ಕಾವ್ಯ ಸುವಿರಚಿತಾಲಂಕಾರದಲ್ಲಿ, ಗಜ ತುರಗ ಲಕ್ಷಣದಲ್ಲಿ ಸಮಾಹಿತ ಮಂತ್ರ ತಂತ್ರದಲ್ಲಿ, ಭರತದಲ್ಲಿ ವೈದ್ಯದಲ್ಲಿ ಕಾವ್ಯ ಸುವಿರಚಿತಾಲಂಕಾರದಲ್ಲಿ, ಗಜ ತುರಗ ಲಕ್ಷಣದಲ್ಲಿ ಸಮಾಹಿತ ಮಂತ್ರ ತಂತ್ರದಲ್ಲಿ, ಸರಸ ಕವಿತಾ ರಚನೆಯಲ್ಲಿ ವಿಸ್ತರಿಸಿದ ಉಪನ್ಯಾಸದಲ್ಲಿ, ಸರಸ ಕವಿತಾ ರಚನೆಯಲ್ಲಿ ವಿಸ್ತರಿಸಿದ ಉಪನ್ಯಾಸದಲ್ಲಿ, ಭೂಪತಿ ಕರಸಿ ನೋಡಲಿ ನಮ್ಮನೆಂದರು ದ್ವಿಜರು ತಮ ತಮಗೆ, ಸರಸ ಕವಿತಾ ರಚನೆಯಲ್ಲಿ ವಿಸ್ತರ ಉಪನ್ಯಾಸದಲ್ಲಿ, ಭೂಪತಿ ಕರೆಸಿ ನೋಡಲಿ ನಮ್ಮನೆಂದರು ದ್ವಿಜರು ತಮ ತಮಗೆ. ಕುಂತಲ ವರಾಳಿ ವೀರ ಹಾಸ್ಯ ವಿನೋದಗಳಿಗೆಲ್ಲ ಬಹಳ ಚೆನ್ನಾಗಿ ಒದಗುವಂಥ ರಾಗ ಆ ಕುಂತಲ ವರಾಳಿಯಲ್ಲಿ. ಇವರು ಸಾಕು ಅಂತಿಲ್ಲದೆ ತಗಾದೆ ಮಾಡ್ತಾ ಇದ್ದಾರೆ ಬ್ರಾಹ್ಮಣರು. ಪಾಪ ಇವರು ಸ್ವಲ್ಪ ವಿದ್ವಾಂಸರಾದವರು, ಹಿರಿಯರು. ಅವ್ರು ಹೇಳ್ತಾರೆ ನಮ್ಮನ್ನು ಕರೆಯೋದಿದ್ದರೆ ಭರತದಲ್ಲಿ ನಾಟ್ಯಶಾಸ್ತ್ರದ ಬಗ್ಗೆ ಕೇಳಿರಿ, ಉಪನ್ಯಾಸ ಮಾಡ್ತೀವಿ, ಕುಣಿಯೋಕ್ಕಾಗಲ್ಲ ನಮ್ಮ ಕೈನಲ್ಲಿ. ವೈದ್ಯದಲ್ಲಿ ನಮ್ಮ ಮಾತ್ರ ವೈಕುಂಠ ಯಾತ್ರೆ ಗೊತ್ತಿದೆ, ಆದರೆ ಇಡೀ ಚರಕ ಸುಶ್ರುತನನ್ನು ಹಿಂದಿಂದ ಮುಂದಕ್ಕೆ ಮುಂದಿಂದ ಹಿಂದಕ್ಕೆ ಹೇಳ್ತೀವಿ. ಕಾವ್ಯ ಸುವಿರಚಿತ ಅಲಂಕಾರದಲ್ಲಿ ಅಶ್ವಶಾಸ್ತ್ರವೇ ಗಜಶಾಸ್ತ್ರವೇ ಅದರ ಮೇಲೆ ಕೂತೇ ಇಲ್ಲ ನಾವು, ಆದರೂ ಅದರ ಬಗ್ಗೆ ಲಕ್ಷಣ ಹೇಳ್ತೀವಿ. ಈ ಥರದ್ದೆಲ್ಲ ಪುಸ್ತಕ ಪಾಂಡಿತ್ಯ ನಮಗಿದೆ. ಸಮಾಹಿತ ಮಂತ್ರ ತಂತ್ರದಲ್ಲಿ ನೆಮ್ಮದಿಯಾಗಿ ಮೂಗು ಮುಚ್ಚಿಕೊಂಡು ಒಂದು ಗಂಟೆ ರುದ್ರ ಹೇಳು, ಘನ ಹೇಳು, ಜಟೆ ಹೇಳು, ಯಾವುದನ್ನು ನಾವು ಹೇಳ್ತೀವಿ. ಇನ್ನು ಸರಸ ಕವಿತಾ ರಚನೆಯಲ್ಲಿ ವಿಸ್ತರದ ಉಪನ್ಯಾಸದಲ್ಲಿ ನೋಡಿ, ಸರಸ ಕವಿತಾ ರಚನೆ ವಿಸ್ತರ ಉಪನ್ಯಾಸ, ಒಂದು ಸರಸವಾದದ್ದು, ಮತ್ತೊಂದು ಹಿಗ್ಗಿದಷ್ಟು ಬೆಳೆಸುವಂಥ ಚೀಂಗಮ್ ಅಂತಲೂ ಕುಮಾರವ್ಯಾಸನ ವ್ಯಂಗ್ಯ ಇರಬಹುದು ಅನಿಸುತ್ತೆ. ತಾನು ಮಾಡೋ ಕೆಲಸ ಸರಸ, ನಾವು ಮಾಡೋದು ನೋಡಿದ್ರೆ ವಿಸ್ತರ ಅಂತ. ಇವನ ಕಾವ್ಯ ಅದಕ್ಕೆ ದುಸ್ತರ. ಭೂಪತಿ ಕರೆಸಿ ನೋಡಲಿ, ನಾವೇನು ಹೋಗಿ ಕೇಳೋದಿಲ್ಲ, ನಮ್ಮನ್ನು ಅಪಾಯಿಂಟ್ಮೆಂಟ್ ಕೊಟ್ಟು ಕರೆಸಿಕೊಳ್ಳಲಿ, ನಾವು ಮಾಡ್ತೀವಿ ಅಂತ ತಮ್ಮ ತಮ್ಮೊಳಗೆ ಹೇಳ್ಕೊತಾ ಇದ್ದಾರೆ. ಧೈರ್ಯವಾಗಿ ಹೇಳೋದಕ್ಕೂ ಪಾಪ ಅವ್ರಿಗೆ ಆಗ್ತಾ ಇಲ್ಲ, ಯಾಕೆಂದರೆ ತಮ್ಮ ಬಗ್ಗೆ ತಮಗೆ ಜವಾಬ್ದಾರಿ ಇರತಕ್ಕಂಥವ್ರು. ಆದರೆ ಇವರಷ್ಟಿಲ್ಲದೆ ಒಟುಗಳು ಇರ್ತಾರಲ್ಲ, ದೊಡ್ಡವರಿಗೆ ಮಾತಾಡೋದು ಕಷ್ಟ, ಏನು ಹೆಚ್ಚೋ ಏನು ಕಡಿಮೆನೋ ಅಂತ. ಚಿಕ್ಕವರಿಗೆ ಉಚಾಯಿಸಿ ಮಾತಾಡೋದು ಬಹಳ ಸುಲಭ. ಆ ಮಾತನ್ನು ಧೂರ್ತ ವಟುನಿಕರ ಹೇಳುತ್ತೆ ನೋಡಿ. ದಿರ್ದಡೆ ಶೋಧಿಸಿದ ತನು ಬೆಲ್ಲವಿಕ್ಕಿದ ಊರಿಗೆಯ ಮೆದೆಯಲ್ಲಿ ಪರಡಿಗೆಯ ಶಾವಿಗೆಯ ಪರಿಪರಿಯ ಪಾಯಸದ ಅಲ್ಲದಿರ್ದರೆ ಶೋಧಿಸಿದ ತನಿ ಬೆಲ್ಲವಿಕ್ಕಿದ ಊರಿಗೆಯ ಮೆದೆಯಲ್ಲಿ ಪರಡಿಗೆಯ ಶಾವಿಗೆಯ ಪರಿಪರಿಯ ಪಾಯಸದ ಪುಲ್ಲಿಗೆಯ ತತ್ಸವಿಯ ಮಂಡಿಗೆಯಲ್ಲಿ ನವಕೃತ ಸೂಪದಂಶಕದಲ್ಲಿ ನೋಡಲಿ ನಮ್ಮನೆಂದರು
ಪುಲ್ಲಿಗೆಯ ತತ್ಸವಿಯ ಮಂಡಿಗೆಯಲ್ಲಿ ನವಕೃತ ಸೂಪದಂಶಕದಲ್ಲಿ ನೋಡಲಿ ನಮ್ಮನೆಂದುದು ಧೂರ್ತವಟು ನಿಖರ. ಅವರು ಒಟ್ಟುಗಳು ಹೇಳ್ತಾರೆ, ನಾವು ನಿಜವಾಗಿ ಭಟ್ಟರು ಅದಾಗಲ್ವೇ ರಾಜನಿಗೆ ಛಂದಸ್ಸು ವ್ಯಾಕರಣ ಗಜ ತುರಗ ಕವಿತೆ ಉಪನ್ಯಾಸ ಬೇಡವಾದರೆ ಉಂಟಲ್ಲ ಅಮರಕೋಶ, ಇಲ್ಲದಿದ್ದರೆ ಅನ್ನಕೋಶ, ಅಲ್ಲದಿದ್ದರೆ ಶೋಧಿಸಿದ ತನಿ ಬೆಲ್ಲ, ಬೆಲ್ಲವನ್ನು ಶೋಧಿಸಿರಬೇಕಂತೆ. ಹಾಗೆ ನಾನು ಕಂಡದ್ದು ನಮ್ಮ ಮಂಟಪರ ಮನೆಯಲ್ಲಿ ಮಾತ್ರ ಬೆಲ್ಲ ಶೋಧಿಸೋದು, ಇನ್ನು ಎಲ್ಲಿಯೂ ನಾನು ಕಂಡದ್ದಲ್ಲ. ಬೆಲ್ಲದಲ್ಲಿ ಕಲ್ಲು ಎಲ್ಲ ಸೇರಿರುತ್ತೆ ಅಂತ ಅದನ್ನು ಕರಗಿಸಿ ಅದನ್ನು ಶೋಧಿಸಿ ಅದರೊಳಗೆ ಪೂರಣ ಮಾಡಬೇಕಂತೆ ಕುಮಾರವ್ಯಾಸ, ಬಲು ಭೋಜನ ರಸಿಕ. ಮತ್ತು ಈ ಒಟುಗಳು ಹೋಳಿಗೆ ಮಾಡೋಕ್ಕಿಂತ ಮುಂಚೆ ಹೂರ್ಣವನ್ನೇ ತಿನ್ನೋದಿಕ್ಕೂ ಸಿದ್ಧ ಅಂತ. ತನಿ ಬೆಲ್ಲವಿಕ್ಕಿದ ಹೂರಿಗೆಯ ಅಂದರೆ ಹೂರಣದಲ್ಲಿ ಅದರ ಮೆದೆ ತೆಕ್ಕೆ ತೆಕ್ಕಿಯಾಗಿ ಮಾಡಿರ್ತಕ್ಕಂತಹ ಆ ಹೂರಣ ಅದರೊಳಗೆ, ಮತ್ತು ಪರಡಿಯ ಶಾವಿಗೆಯ ಪರಡಿ ಪಾಯಸ, ಉತ್ತರ ಕರ್ನಾಟಕದ ಪ್ರಸಿದ್ಧವಾದ ಪಾಯಸ ಶಾವಿಗೆಯ ಪಾಯಸ, ಅದರಲ್ಲಿ ಪುಲ್ಲಿಗೆ ಅಂದರೆ ಹೋಳಿಗೆ, ಅದರಲ್ಲಿ ಅದರ ಹಾಗೆ ಇರತಕ್ಕಂಥ ಮಂಡಿಗೆ, ಅದಿಲ್ಲವೋ ತುಪ್ಪದಲ್ಲಿ ಚೆನ್ನಾಗಿ ಕರೆದಿರತಕ್ಕಂತಹ ಸೂಪ ದಂಶಕದಲ್ಲಿ, ತುಪ್ಪದಲ್ಲಿ ಮಾಡಿರತಕ್ಕಂತಹ ಸೂಪ ಸೂಪ್ ಸಾರು ಆ ರೀತಿಯಾದದ್ದು. ದಂಶಕ ಅಂದರೆ ಕಟುಂ ಕುಟುಂ ಅಂತ ಕರುಂ ಕುರುಂ ಅಂತ ತಿನ್ನಬಲ್ಲಂತೆ ಚಕ್ಕುಲಿ ಕೋಡುಬಳೆ ಈ ರೀತಿಯಾದಂಥದ್ದು. ಇದರೊಳಗೆ ನಮ್ಮ ಪರಾಕ್ರಮ ನೋಡ್ರಿ, ಎಷ್ಟು ಬೇಕಾದ್ರೂ ನಾವು ತಿಂತೀವಿ, ಎಷ್ಟು ಒಬ್ಬಟ್ಟು ಎಷ್ಟು ಆಂಬೊಡೆ ಎಷ್ಟು ವಡೆ ಯಾವುದನ್ನು ಬೇಕಾದ್ರೂ ನಾವು ಧ್ವಂಸ ಮಾಡಬಲ್ಲವು. ಅದು ಬಿಟ್ಟು ಈ ಧನಸ್ಸೆತ್ತು ಲಕ್ಷ ಭೇದನ ಮಾಡುವಂತಂದರೆ ನಮಗೆ ಹೇಗೆ ಸಾಧ್ಯವಾಗುತ್ತೆ ಅಂತ ಕೇಳ್ತಾರೆ. ಆಗ ಅರ್ಜುನ ಹೇಳ್ತಾನೆ, ಏನು ಸಿದ್ಧಿಯುಪಾದ್ಯರೆದ್ದಿರಿ, ಇದೇನು ಧನುವಿಂಗಲ್ಲಲೇ. ಏನು ಸಿದ್ಧಿಯುಪಾದ್ಯರೆದ್ದಿರಿ, ಇದೇನು ಧನುವಿಂಗಲ್ಲಲೇ. ತಾನೇನು ಮನದಂಗವಣೆ ಬಯಸಿದಿರೇನಿ ತಂಬಿನಿಯ. ಏನು ಸಿದ್ಧಿಯುಪಾದ್ಯರೆದ್ದಿರಿ, ಇದೇನು ಧನುವಿಂಗಲ್ಲಲೇ. ತಾನೇನು ಮನದಂಗವಣೆ ಬಯಸಿದಿರೇ ನಿತಂಬಿನಿಯ. ವೈನತಯನ ವಿಗಡಿಸಿದ ವಿಷವೇನು ಸದರವೋ ಹಾವಡಿಗರಿಗೆ. ವೈನತೆಯನ ವಿಗಡಿಸಿದ ವಿಷವೇನು ಸದರವೋ ಹಾವಡಿಗರಿಗೆ. ಇದೇನು ನಿಮ್ಮುತ್ಸಾಗ, ಇದೇನು ನಿಮ್ಮುತ್ಸಾಗವೆಂದುದು, ಇದೇನು ನಿಮ್ಮುತ್ಸಾಗ ಎಂದುದು ಧೂರ್ತವಟು ನಿಖರ. ವಟುಗಳು ತಮ್ಮೊಳಗೆ ತಾವು ವಿನೋದ ಮಾಡುವಾಗ ಶಂಕರಾಭರಣದ್ದೇ ಜನ್ಯ ಬೆಹಾಗ ವಯ್ಯಾರದ್ದು, ಈಗ ಬೇರೆಯವ್ರನ್ನ ಗೇಲಿ ಮಾಡುವಾಗ ಒರಿಜಿನಲ್ ಶಂಕರಾಭರಣವೇ ಮೇಳಕರ್ತಕ್ಕೆ ಬಂದುಬಿಟ್ಟಿದ್ದಾರೆ. ಎಷ್ಟು ಸೊಗಸಾಗಿದೆ ರಾಗ ಅಂದರೆ ಬೆಹಾಗ ತುಂಬ ವಯ್ಯಾರದ ಮೃದುವಾದ ರಾಗ. ನಮ್ಮ ನಮ್ಮೊಳಗೆ ತಮಾಷೆ ಮಾಡ್ಕೊಳ್ಳುವಾಗ ಲೈಟರ್ ವೇನಲ್ಲಿ ಸಾಫ್ಟಾಗಿ ಮಾಡ್ಕೊಳ್ತೀವಿ, ಬೇರೆಯವ್ರನ್ನ ಕಟುಕುವಾಗ ಆತ್ಮಸ್ತಾಹಸ ಸಾಫ್ಟ್ ಆಗಿರುತ್ತೆ, ಪರಸ್ತಾಹಸ ಹಾರ್ಷ್ ಆಗಿರುತ್ತೆ ಅನ್ನುವಂತೆ ಈ ಶಂಕರಾಭರಣ. ಇಲ್ಲಿ ಹಾವಾಡಿಗರು ಬೇರೆ ಬರ್ತಾರೆ, ಶಂಕರಾಭರಣ ಅಂದರೆ ಹಾವು ಕೂಡ ಹೌದು. ಎದ್ದು ನೋಡ್ತಿದ್ದಂತೆಯೇ ಇವರು ಆಕ್ಷೇಪ ಕವಿ. ಅದಕ್ಕೆ ಮೊದಲು ಈ ಹಾಸ್ಯದ ನಡುವೆ ಒಂದು ಮಾತು ಹೇಳ್ತಾನೆ, ರಸದ ಹೊರಲೇಪದಲ್ಲಿ ಹುದುಗಿದ ಮಿಸುನಿಯಂತಿರೆ ಜೀವಭಾವ ಪ್ರಸರದೊಳಗೆ ಅವಲಂಬಿಸಿದ ಪರಮಾತ್ಮನಂದದಲ್ಲಿ ಎಸವ ವಿಪ್ರಾಕಾರದಲ್ಲಿ ರಂಜಿಸುವ ಭೂಪತಿ ತತ್ಸಭಾವಿಸರ ಮಧ್ಯದೊಳೆದ್ದು ಕೇಳಿದ ನೀ ಮಹಾಧ್ವನಿಯ ಅಂತ. ಬಂಗಾರಕ್ಕೆ ಪಾದರಸವನ್ನು ಲೇಪಿಸಿಬಿಟ್ರೆ ಬಂಗಾರ ಮಂಕಾಗಿ ಬಿಡುತ್ತೆ, ಕಪ್ಪಾಗಿ ಬಿಡುತ್ತೆ. ಅದು ಮೆಟಲರ್ಜಿಯಲ್ಲಿ ಇರುವಂಥ ಸ್ವಾರಸ್ಯ. ಅರ್ಜುನ ವಿಪ್ರವೇಶ ಅನ್ನುವ ಪಾದರಸದ ಹೊದಿಕೆಯಲ್ಲಿ ಮಂಕಾದ ಬಂಗಾರದಂತೆ ಇದ್ದ, ಜೀವಭಾವವನ್ನು ತಳೆದ ಪರಮಾತ್ಮನಂತೆ ಇದ್ದ ಅಂತ ಕುಮಾರವ್ಯಾಸನ ವೇದಾಂತ ಪ್ರಜ್ಞೆ ನೋಡಿ. ಮೆಟಲರ್ಜಿ ವೇದಾಂತ ಎರಡನ್ನೂ ಬೆಸ್ತು ಬಿಟ್ಟಿದ್ದಾನೆ. ಹಾಗೆ ವಿಪ್ರಾಕಾರದಲ್ಲಿ
ಬೂದಿ ಮುಚ್ಚಿದ ಕೆಂಡದಂತೆ ಅರ್ಜುನ ಇದ್ದ. ಅವನು ಎದ್ದ ತಕ್ಷಣವೇನೆ, ಏನು ಸಿದ್ಧಿ ಉಪಾಧ್ಯರೇ ಎದ್ದಿರಿ, ಅರ್ಜುನ ಗಡ್ಡ ಗಿಡ್ಡ ಎಲ್ಲ ಬೆಳೆಸ್ಕೊಂಡಿದ್ದಾನೆ, ಏನಿದು ಎಲ್ಲಿ ಸಿದ್ಧಿ ಇದೆ ಅಂತ ಎದ್ದುಬಿಟ್ರ ಉಪಾಧ್ಯಾಯರೇ, ಇದೇನು ಧನುವಿಂಗಲ್ಲಲೇ ಈ ಬಿಲ್ಲಗಂತೂ ಅಲ್ಲ ತಾನೆ, ಮನದಂಗವಣೆಯೇ ತಾನೇನು, ನಿಮ್ಮ ಮನಸ್ಸಿನಲ್ಲಿ ಹಾಕ್ತಾ ಇರೋ ಮಂಡಿಗೆ ಏನು, ಬಯಸಿದರೆ ನಿತಂಬಿನಿಯ. ದ್ರೌಪದಿಗೆ ಯಾವ ವಿಶೇಷಣವೂ ಸಿಗಲಿಲ್ಲ ಅಂತ ಅನ್ಸುತ್ತೆ, ನಿತಂಬಿನಿಯ ಅನ್ನೋದ್ರೊಳಗು ಮತ್ತೆ ಗೇಲಿ. ವೈನತೆಯನ್ನು ವಿಗಡಿಸಿದ ವಿಷವೇನು ಸದರವು ಹಾವಡಿಗರಿಗೆ, ವೈನತೆಯನ್ನೇ ಗರುಡನನ್ನೇ ಹಂಚಿಸಿದಂಥ ವಿಷದ ಸರ್ಪ ಹಾವಾಡಿಗರಿಗೆ ಸದರ ಆಯ್ತಾ ಅಂತ. ಇಲ್ಲಿ ಶಂಕರಾಭರಣ. ಆ ಹಾವು ಶಿವನ ಕೊರಳಲ್ಲಿರೋ ಹಾವು, ಗರುಡನ್ನೇ ಏನಯ್ಯ ಕ್ಷಮವೇ ಚೆನ್ನಾಗಿದೆಯಾ ಏನು ಕಷ್ಟ ಇಲ್ಲ ತಾನೆ ಅಂತ ಕೇಳಬಲ್ಲಂಥ ಶಕ್ತಿ ಇರುವಂಥದ್ದು. ಅಂಥ ಒಂದು ಹಾವು ಈ ಧನುಸ್ಸು ಮೈಚಾಚಿಕೊಂಡು ಇದೆ, ಅದನ್ನು ಮುಟ್ಟೋಕೆ ಗಿಟ್ಟೋಕೆ ಅಲ್ಲ ತಾನೆ, ಇದೇನು ನಿಮ್ಮುತ್ಸಾಹವೆಂದು ಧೂರ್ತ ವಟು ನಿಖರ. ಮಾತುಗಳನ್ನು ಹೊಂದಿಸುವುದು ಅಂದರೆ ಈ ಥರ. ಆಗ ಅರ್ಜುನನ ವೇಷ ಹೇಗಿತ್ತು ಸ್ವಭಾವೋಕ್ತಿಯಲ್ಲಿ ಕವಿ ಹೇಳ್ತಾನೆ ನೋಡಿ. ಹೊಸ ಯಜ್ಞೋಪವೀತವ ತೊಟ್ಟ ಹೊಸ ಯಜ್ಞೋಪವೀತ ಮುಟ್ಟಿ ನೊಸಲಲಿ ಮಟ್ಟಿ ನೊಸಲಲಿ ಕಷ ಕುಶಯ ಕರಡಿಗೆ ಕಟ್ಟಿಗಿರುಕಿದ ಕಕ್ಷೆ ಬೆರಳಲಿ ಮುರಿದ ದರ್ಭೆಗಳ ತೊಟ್ಟ ಹೊಸ ಯಜ್ಞೋಪವೀತದ ಮಟ್ಟಿ ನೊಸಲಲಿ ಕುಶಯ ಕರಡಿಗೆ ಕಟ್ಟಿ ಇರುಕಿದ ಕಕ್ಷಯಲಿ ಕಟ್ಟಿಗಿರುಕಿದ ಕಕ್ಷೆ ಬೆರಳಲಿ ಮುರಿದ ದರ್ಭೆಗಳ ಉಟ್ಟ ಭಾಸದ ಬಳಲು ಕಚ್ಚಯ ಅಟ್ಟಗಾಸದ ಜನದ ನಗಗಳ ಉಟ್ಟವಾಸರ ಬಳಲು ಗಚ್ಚಯ್ಯ ಅಟ್ಟಗಾಸದ ಜನದ ನಗೆಗಳ ನಟ್ಟಬಿಗನೋ ಸರಿಸಿ ಸಭೆಯಲ್ಲಿ ಮೆಲ್ಲನೈ ತಂದ ಸಭೆಯಲ್ಲಿ ಮೆಲ್ಲನೈ ತಂದ ಸಭೆಯಲ್ಲಿ ಮೆಲ್ಲ. ಅರ್ಜುನನಿಗೆ ಇವುಗಳ ಯಾವುದರ ಗೋಜೂ ಇಲ್ಲ, ಅದಕ್ಕೆ ಕಿವಿಗೊಡಲೇ ಇಲ್ಲ. ಮನಸ್ವಿ ಕಾರ್ಯಾರ್ಥಿ ನಗಣಯತಿ ದುಃಖಂ ನಚ ಸುಖಂ ಅಂತ ಭರ್ತೃರಿ ಹೇಳದಂತೆ ಏಕಾಂಗಿಯಾಗಿ ಏಕಾಗ್ರವಾಗಿ ತನ್ನ ಎಲ್ಲ ದೃಷ್ಟಿಯನ್ನು ಕೇಂದ್ರೀಕರಿಸಿಕೊಂಡು ಹೋಗ್ತಾನೆ. ಅವನಿಗೆ ಚೀರಿಂಗ್ ಸ್ಕ್ವಾಡ್ ಇಲ್ಲ ಕರ್ಣನಿಗೆ ದುರ್ಯೋಧನನಿಗೆ ಜರಾಸಂಧನಿಗೆ ಮಾಡದಂತೆ, ಎಲ್ಲ ಕೂಡ ಅವನನ್ನು ಕೆಳಕ್ಕೆ ಎಳೆಯುವಂಥವರೇ. ಅದರೊಳಗೆ ಬಂದ ಈ ರಿಸರ್ವೇಷನ್ನಿನ ಕೋಲಾಹಲದ ಆ ಒಂದು ವಿಕಟತೆಯ ನಡುವೆ ಅರ್ಜುನನ ದಾರಿ ಎಲ್ಲರಿಗೆ ಉಪಾದೇಯವಾಗಿದೆ ಅಂತ ಅನಿಸುತ್ತೆ. ತೊಟ್ಟ ಹೊಸ ಯಜ್ಞೋಪವೀತ, ಹೊಸ ಯಜ್ಞೋಪವೀತ ಮಟ್ಟಿ ನೊಸಲಲಿ ಹಣೆಯಲ್ಲಿ ತಿಲಕ ಗೋಪೀಚಂದನ ಕುಶಯ ಕರಡಿಗೆ ದರ್ಭೆಯ ಸಂಪುಟ ಅದು ಕಂಕುಳಲ್ಲಿ ಇಟ್ಕೊಂಡಿದ್ದಾನೆ, ಬೆರಳಲ್ಲಿ ಮುರಿದ ದರ್ಭೆಗಳ ಕೈಯಲ್ಲಿ ಪವಿತ್ರವನ್ನು ಧರಿಸಿಕೊಂಡಿದ್ದಾನೆ. ಮುಟ್ಟ ಬಾಸರ ಬಳಲುಗಚ್ಚೆಯ, ಬಳಲುಗಚ್ಚೆ ಅಂತಂದರೆ ವೀರಗಚ್ಚೆಗೆ ವಿರುದ್ಧವಾದದ್ದು. ಬಳಲುಗಚ್ಚೆ ನೆರೆಗೆ ನೆರಗಿಯಾಗಿ ಬಳಸಿಕೊಂಡಿರುವಂಥ ಕಚ್ಚೆ ಹೊಯ್ದಾಡಿಸಿಕೊಂಡು ಕ್ಷತ್ರಿಯರ ವೀರಗಚ್ಚೆ ಉಟ್ಟರೆ ಬ್ರಾಹ್ಮಣರು ಬಳಲುಗಚ್ಚೆ ಬಳಲಿ ಬಳಲಿ ಬಳಲುಗಚ್ಚೆಯನ್ನು ಹುಟ್ಟಿದ್ದಾರೆ. ಅಟ್ಟಹಾಸದ ಜನರ ನಗೆಗಳನ್ನು ಅಟ್ಟವೀಗ ನೋಸರಿಸಿ ಅದಕ್ಕೆ ಏನಷ್ಟು ಬೆಲೆ ಕೊಡದೆ ಸಭೆಯಲ್ಲಿ ಮೆಲ್ಲನೆ ನಡೆದುಕೊಂಡು ಬರ್ತಾನೆ. ಹೀಗೆ ಬಂದರೆ ನೋಡಿ, ಇತ್ತ ಇವನನ್ನು ಕಳಿಸಿಕೊಡಬೇಕಾದ ಇವನು ಕೂತ ಬ್ರಾಹ್ಮಣ ವರ್ಗದಲ್ಲಿಯೂ ಗೇಲಿ. ಯಾರಾದರೂ ಪ್ರಯತ್ನಿಸ್ತಾರೆ ಅಂತಂದರೆ ಅದೇ ವಿಘ್ನಗಳು. ಮತ್ತು ಮೇಲುಗಡೆ ಕನ್ಯಾಭವನದ ಕರುಮಾಡ ಯಾವುದಿದೆ ಅಂತಃಪುರದಲ್ಲಿ ಕೂತ್ಕೊಂಡು ದ್ರೌಪದಿಯ ಅಕ್ಕಪಕ್ಕದಲ್ಲಿರುವಂಥ ಸಖಿಯರು ಅವರಿಗೂ ಕೂಡ ಇವನು ವಿನೋದದ ಗೇಲಿಯ ವಸ್ತು ಆಗಿಬಿಟ್ಟಿದ್ದಾನೆ, ಲಾಫಿಂಗ್ ಸ್ಟಾಕ್. ಹಾಗಾಗಿ ದ್ರೌಪದಿಯನ್ನೂ ಸೇರಿಸಿಕೊಂಡು ಅವರು ಗೇಲಿ ಮಾಡ್ತಾರೆ. Thank you.
ಇತ್ತ ನೋಡೌ ತಾಯೆ ಹಾರುವ ರತ್ತ ಇತ್ತ ನೋಡೌ ತಾಯೆ ಹಾರುವ ರತ್ತ ಗಡ್ಡದುಪಾದ್ಯರನು ತಾವೆತ್ತುವರು ಗಡ ಧನುವನ್ ಎಸುವರು ಗಡ ತಿಮಿಂಗಿಲನ ಇತ್ತ ನೋಡೌ ತಾಯೆ ಹಾರುವ ರತ್ತ ಗಡ್ಡದುಪಾದ್ಯರನು ತಾವೆತ್ತುವರು ಗಡ ಧನುವನೆಸುವರು ಗಡ ತಿಮಿಂಗಿಲನ ಹೊತ್ತುಗಳೆವರೆ ಲೇಸು ಬಳಿಕಿನ್ನು ತಮರಲ ವಿಪ್ರರನೆ ಹೊತ್ತುಗಳೆವರೆ ಲೇಸು ಬಳಿಕಿನ್ನು ತಮರಲ ವಿಪ್ರರನೆ ತಲೆಗುತ್ತಿ ನಾಚಿದಳು ಉಂಗುಟದೊಳೌಕುತ ಮಹೀತಳವ ಉಂಗುಟದೊಳು ಔಕುತ ಮಹೀತಳವ ತಲೆಗುತ್ತಿನ ಚಿದಳು ತಲೆಗುತ್ತಿನ ಚಿದಳು ಉಂಗುಟದೊಳೌಕುತ ಮಹೀತಳವ ತಲೆಗುತ್ತಿನ ಚಿದಳು. ಅರ್ಜುನ ಬರುವುದಕ್ಕೆ ಹಂಸಧ್ವನಿಯಾದರೆ ಈ ಸಖಿಯರ ಹಿಂಸಧ್ವನಿ ಆ ಭೋಗಿಯಲ್ಲಿದೆ. ಅಂದರೆ ತರ್ಜನೆ ಮಾಡುವುದಕ್ಕೆ ಆ ಭೋಗಿಯ ತೀವ್ರ ಸ್ವರಗಳು ಬಹಳ ಚೆನ್ನಾಗಿ ಸಹಕಾರಿಯಾಗಿವೆ. ಇತ್ತ ನೋಡೋ ತಾಯೇ, ಅಮ್ಮ ತಾಯೇ ನೋಡಿ ಆ ಕಡೆ ಯಾರು ಬರ್ತಾ ಇದ್ದಾರೆ, ಹಾರುವ ರತ್ತ ಗಡ್ಡದುಪಾಧ್ಯರನು, ಒಬ್ಬ ಗಡ್ಡದ ಪಂಡಿತ ಬ್ರಾಹ್ಮಣರ ಕಡೆಯಿಂದ ಹೇಳ್ತಾ ಇದ್ದಾನೆ, ತಾವೆತ್ತುವರು ಗಡ ಧನುವನು ಎಸುವರು ಗಡ ತಿಮಿಂಗಿಲನ, ಆಹಾ ಎತ್ತಾನೆ ನೋಡು ಬಿಲ್ಲನ್ನ, ಹೆದೆ ಏರಿಸ್ತಾನೆ ಅಲ್ವ ನೋಡು ಆ ತಿಮಿಂಗಿಲನ. ಈ ಮೀನು ತಿಮಿಂಗಿಲದಷ್ಟು ದೊಡ್ಡದಾಗಿದ್ದರೂ ಕೂಡ ಅವನಿಗೆ ಲಕ್ಷ ಭೇದನ ಮಾಡೋಕ್ಕಾಗೋಲ್ಲ ಅಂತ ಒಂದು, ಮತ್ತು ತಿಮಿಂಗಿಲದಷ್ಟು ದೊಡ್ಡದಾಗಿರ್ತಕ್ಕಂಥ ಧನುಸ್ಸು ಅದನ್ನು ಎತ್ತೋಕ್ಕಾಗತ್ತೆಯೇ, ಹೊತ್ತುಗಳವರೇ ಲೇಸು, ಇನ್ನೇನು ಹೊತ್ತುಗಳಿ ಬೇಕಾಗಿಲ್ಲ, ತಗೋ ಹಾರ ಈಗಲೇ ಅವನು ಕೊರಳಿಗೆ ಹಾಕ್ಬಿಡು. ಬಳಿಕಿನ್ ಉತ್ತಮರಲ್ಲ ವಿಪ್ರರು, ಕ್ಷತ್ರಿಯರಿಗಿಂತ ಒಂದು ಲೆವೆಲ್ ಮೇಲೆ ತಾನೆ ಬ್ರಾಹ್ಮಣರು, ಅವರು ನಿನಗೆ ಸರಿಯಾಗಿದ್ದಾರೆ, ನಿನಗೂ ಈ ಅಲಂಕಾರಗಳೆಲ್ಲ ಸಿದ್ಧಿಯಾಗತ್ವೆ, ನೀನು ಬ್ರಾಹ್ಮಣಾರ್ಥಕ್ಕೆ ಅವನು ಹೋದರೆ ನೀನು ಮುತ್ತೈದೆಯರ ಬಾಗಿನಕ್ಕೆ ಹೋಗಬಹುದು ಅನ್ನುವಂಥ ಧ್ವನಿಯಲ್ಲಿ ತಿವಿದಾಗ ಅವಳು ನಾಚಿ ತಲೆಗುತ್ತಿ ಕೊರಳಿಗೆ ತಲೆಯನ್ನು ಹುದಿಗಿಸಿಕೊಂಡು ಬೆರಳಲ್ಲಿ ಔಕಿದಳು ಮಹೀತಳವ, ನಾಚ್ತಾಳೆ ಕಾಲಲ್ಲಿ ತೋಚಿದ ಚಿತ್ತಾರವನ್ನು ಗೀಚ್ತಾಳೆ. ಆಗಲೇ ಅರ್ಜುನ ಯಾವ ಆಕೃತಿಯಲ್ಲಿದ್ದರೂ ದ್ರೌಪದಿಯ ಮನಸ್ಸನ್ನು ಮುಟ್ಟಿದ್ದಾನೆ ಎನ್ನುವುದು ಕವಿ ತೋರಿಸ್ತಾ ಇರುವ ಧ್ವನಿ. ಇವರು ಉತ್ಕಟವಾಗಿ ಗೇಲಿ ಮಾಡ್ತಾರೆ ಸಖಿಯರು. ಎಲವೋ ಮುಟ್ಟಿಯ ಮದನ ಎಲವೋ ಮಟ್ಟಿಯ ಮದನ ದರ್ಬೆಯ ತಿಲದ ಮನ್ಮತ ವಿಮಲ ಧೋತ್ರದ ತಳಿರುಗಾಸೆಯ ಕಾಮ ಕೃಷ್ಣಾಜಿನದ ಕಂದರ್ಪ ಎಲವೋ ಮಟ್ಟಿಯ ಮದನ ದರ್ಬೆಯ ತಿಲದ ಮನ್ಮತ ವಿಮಲ ಧೋತ್ರದ ತಳಿರುಗಾಸೆಯ ಕಾಮ ಕೃಷ್ಣಾಜಿನದ ಕಂದರ್ಪ ನಳಿನ ಮುಖಿಯನು ವರಿಸುವ ನಳಿನ ಮುಖಿಯನು ವರಿಸುವ ನಿನಗಳ ಒಡದವನೆಯಲ್ಲ ನಿನಗಳ ಒಡವನದಯಕ್ಕ ನಳಿನ ಮುಖಿಯನು ವರಿಸುವ ನಿನಗಳ ಒಡವನ್ ಎಲೆಯಕ್ಕ ಕೆಳವು ತಲೆಬಿಡಿವೆವಾ ನೋಡು ಎಂದರು ನಗುತ ಚಪಲೆಯರು ನಳಿನ ಮುಖಿಯನು ವರಿಸುವ ನಿನಗಳ ಒಡವನ್ ಎಲೆಯಕ್ಕ ಕೆಳವು ತಲೆಬಿಡಿವೆವಾ ನೋಡು 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 ಎಂದರು ನಗುತ ನಗು ನಗುತ ಚಪಲೆಯರು ನಗುತ ಆ
ಸಾಧಾರಣವಾದ ರಾಗ. ಶುದ್ಧ ಧನ್ಯ ಶುದ್ಧ ಸಾವೇರಿಯಲ್ಲಿ ಇರುವಂತಹ ಆ ಕುಂಕು ಡೊಂಕುಗಳನ್ನೆಲ್ಲ ತುಂಬ ಚೆನ್ನಾಗಿ ಇಸ್ತ್ರಿ ಮಾಡಿಕೊಂಡು ಅದೇನು ವಯ್ಯಾರ ಸಾಧಿಸಿಬಿಟ್ಟಿದೆ ಈ ರಾಗ. ಕರ್ನಾಟಕಕ್ಕೂ ಹಿಂದೂಸ್ತಾನಿಗೂ ಅದೇ ಒಂದು ವ್ಯತ್ಯಾಸವ ಅಂತ ಅನಿಸುತ್ತೆ. ಇಲ್ಲಿ ಇರುವಂಥದ್ದೆಲ್ಲವನ್ನು ಒಂದು ಹದ ಸೀಸನ್ ಮಾಡಿ ಹಾಕಿರುತ್ತೆ ಹಿಂದೂಸ್ತಾನಿ ಅಂತ ಅನಿಸುತ್ತೆ ಕೇಳುವಾಗ. ಎಲ್ಲವೋ ಮಟ್ಟಿಯ ಮದನ ಗೋಪಿಚಂದನ ತಿಲಕ ಇಟ್ಟುಕೊಂಡ ಮನ್ಮಥ, ದರ್ಭೆಯ ತಿಲದ ಮನ್ಮಥ, ಎಳ್ಳು ದರ್ಭೆ ಇಟ್ಟುಕೊಂಡಿರುವಂಥ ಮನ್ಮಥ, ವಿಮಲಧೋತ್ರದ ತಳಿರುಗಾಸೆಯ ಆ ತಳಿರುಗಾಸೆ ಅಂತ ಅನ್ನೋದು ನೋಡಿ, ಹೊಸದಾಗಿ ಪಂಚೆ ಕಟ್ಟವನು ಹೀಗೆ ಕಟ್ಟಿದವನು ಹೀಗೆ ಸರಿಯಾಗಿ ಕಟ್ಟಿಲ್ಲ ಅಂತ ಒಂದಾಗ್ಬೋದು. ಜೊತೆಗೆ ಆ ಪಂಚೆಯ ಬಣ್ಣ ಸ್ವಲ್ಪ ಮಾಸಲಾಗಿತ್ತು ಅಂತಲೂ ಗೊತ್ತಾಗುತ್ತೆ. ಫ್ರೆಶ್ ಅಲ್ಲದ್ದು ಪಂಚೆ, ಆದರೆ ಬಹಳ ಫ್ರೆಶ್ ಆಗಿದೆ ಅನ್ನೋ ತರಹ. ಕೃಷ್ಣಾಜಿನದ ಕಂದರ್ಪ, ಕೃಷ್ಣಾಜಿನವನ್ನು ಹೆಗಲ ಮೇಲೆ ಹೊದ್ದಂಥ ಕಂದರ್ಪ, ಇದು ವಟುವಿನ ವೇಷ. ಮಟ್ಟಿಯನ್ನು ಹಣೆ ಮೇಲೆ ಇಟ್ಕೊಂಡಿದ್ದಾನೆ, ಕೈಗೆ ದರ್ಭೆ ಇಟ್ಟುಕೊಂಡಿದ್ದಾನೆ, ಅದಕ್ಕೆ ಇವರು ಎಳ್ಳನ್ನು ಸೇರಿಸಿದ್ದಾರೆ. ಕೃಷ್ಣಾಜಿನ ಹೊದ್ದಂಥ ಕಂದರ್ಪ ಎಲ್ಲ ಮನ್ಮಥನ ವೇಷ ಇದು ಅಂತ ಗೇಲಿ. ಮನ್ಮಥ ಈ ವೇಷದಲ್ಲಿ ಬರೋಕ್ಕೆ ಸಾಧ್ಯವೇ? ನಳಿನ ಮುಖಿಯನ್ನು ವರಿಸು ಬಾ ಅಂಥೇಳಿ ಇವಳಿಗೆ, ನಿನ್ನ ತಲೆಗೆ ತಗ್ಗಿಸಿ ನಾಚಿಕೊಳ್ಳಬೇಡ, ನಾವು ಎತ್ತಿ ಹಿಡಿತೀವಿ ನೋಡು ಈ ತ್ರಿಪುರ ಸುಂದರನ ರೂಪ ವಿಭ್ರಮ ವಿಲಾಸಗಳನ್ನು ಅಂಥೇಳಿ ಚಪಲೆಯರು ನಗನಗುತ್ತ ಗೇಲಿ ಮಾಡ್ತಾರೆ. ಹೀಗಿದ್ದರೆ ಆ ಇಡೀ ಸಂದರ್ಭದಲ್ಲಿ ಒಂದು ಕಡೆ ಬ್ರಾಹ್ಮಣ ವಟುಗಳ ಗೇಲಿ, ಮತ್ತೊಂದು ಕಡೆ ಇವರ ವಿನೋದ, ಅರ್ಜುನನ ಧೀರವಾದ ನಿಶ್ಚಲ ವರ್ತನೆ, ಇನ್ನೊಂದು ಕಡೆ ನಾರಾಯಣ ನರನ ವರ್ತನೆ. ಹೀಗಿದ್ರೆ ನಾರಾಯಣ ಬಲರಾಮನ ಜೊತೆಗೆ ಮಾತನಾಡ್ತಾ ಇದ್ದಾನೆ. ಇದು ಮಹಾಕವಿ ಒಂದು ಸಂದರ್ಭದಲ್ಲಿ ಎಷ್ಟು ಆ್ಯಂಗಲ್ಸಿಂದ ನೋಡ್ತಾನೆ ಅಂತ. ಈಗ ಒಂದು ಶಾರ್ಟನ್ನು 4-5 ಕ್ಯಾಮ್ರಾಗಳಿಂದ ನೋಡಿದ್ರು ಶಾರ್ಟ್ಸ್ ತೆಗೆದ್ರು ಅಂತಾರಲ್ಲ, ಆ ರೀತಿಯಾದಂಥ ಆ್ಯಂಗಲ್ಸನ್ನ ಕವಿ ಕೊಡ್ತಾ ಇದ್ದಾನೆ. ಇದು ಲೋಕದ ಆ್ಯಂಗಲ್ಸ್ ಆಯಿತು, ಇನ್ನು ಅತಿಲೋಕದ ಆ್ಯಂಗಲ್ ಕೃಷ್ಣನ ದೃಷ್ಟಿ ಏನು ಅಂತ ತೋರಿಸ್ತಾನೆ. ಅದೇ ಹಲಾಯುದ ನೋಡು ವಿಪ್ರೌಘದಲ್ಲಿ ಪಾರ್ಥನ ಬರವು, ಅದೇ ಹಲಾಯುದ ನೋಡು ವಿಪ್ರೌಘದಲ್ಲಿ ಪಾರ್ಥನ ಬರವು, ಮೇಘದ ಕೊದರುಗಳ ಗರಿದಶ್ವನಂತಿರೆ ವಿಪ್ರವೇಶದಲ್ಲಿ, ಅದೇ ಕಲಾಯುಧ ನೋಡು ವಿಪ್ರಮುಖದಲ್ಲಿ ಪಾರ್ಥನ ಬರವು, ಮೇಘದ ಕೊದರುಗಳ ಕರಿದಶ್ವದಂತಿದೆ ವಿಪ್ರವೇಶದಲ್ಲಿ, ವಿದಿತವೇ ವಸುದೇವನಾಣೆ ಎಂದುದಕ್ಕೆ ತಪ್ಪದಲೈ ಸಭಾ ಮಧ್ಯದಲ್ಲಿ ಬರುತ್ತಿ ಬರುತಿರ್ಪಾತ ಅರ್ಜುನ, ಸಭಾ ಮಧ್ಯದಲ್ಲಿ ಬರುತಿರ್ಪಾತ ಅರ್ಜುನನೆಂದನು ಅಸುರಾರಿ, ಸಭಾ ಮಧ್ಯದಲ್ಲಿ ಬರುತಿರ್ಪಾತ ಅರ್ಜುನನೆಂದನು ಅಸುರ. ಸಾವಿರ ವರ್ಷಗಳಿಂದ ಈ ಮೋಹನ ರಾಗ ನುಡಿತಾ ಇದೆ, ಇನ್ನೂ ಅದರ ಸಂಮೋಹನ ಶಕ್ತಿ ಕುಂದಿಲ್ಲ, ಕಡಿಮೆಯಾಗಿಲ್ಲ. ಯಾವ ಕಾಲ ಕೂಡ ಇದನ್ನು ಮಾಸ ಹಾಕೋದಕ್ಕಾಗೋಲ್ಲ ಅನಿಸುತ್ತೆ. ಕೃಷ್ಣನಿಗೆ ಒಳ್ಳೆಯ ಸಿಗ್ನೇಚರ್ ಇದು, ಜಗನ್ಮೋಹನವಾದ ವ್ಯಕ್ತಿತ್ವ ಕೃಷ್ಣನದು. ಈ ರಾಗದ್ದು ಅಷ್ಟೇ ಸಂಮೋಹಕವಾದ ವ್ಯಕ್ತಿತ್ವ. ಮತ್ತು ಇದು ಮೊತ್ತ ಮೊದಲಿಗೆ ಮಹಾಭಾರತದಲ್ಲಿ, ಕುಮಾರವ್ಯಾಸ ಭಾರತದಲ್ಲಿ ಕೂಡ ಕೃಷ್ಣ ಆಡುವ ಮಾತು. ಫಸ್ಟ್ ವರ್ಡ್ಸ್ ಆಫ್ ದಿ ಲಾರ್ಡ್ ಅಂತಲೇ ಬರ್ಕೊಂಡಿದ್ದೀನಿ ಮಾರ್ಜಿನ್ನಲ್ಲಿ. ಅಂದರೆ ಕೃಷ್ಣ ಮಹಾಭಾರತದಲ್ಲಿ ಆಡಿದ ಮೊತ್ತ ಮೊದಲ ಮಾತು ತಾನು ನಾರಾಯಣನಾದರೆ ನರನನ್ನು ಗುರುತಿಸಿದ್ದು. ಪ್ರತ್ಯಭಿಜ್ಞಾನ ಅರ್ಜುನನ ಬಗ್ಗೆ ಕೃಷ್ಣನಿಗೆ ಯಾವ ಥರ ಇತ್ತು, ಅದಕ್ಕೆ ಮುನ್ನ ನೋಡಿಲ್ಲ ಅರ್ಜುನನನ್ನು.
ಭಾವಸ್ಥಿರಾಣಿ ಜನನಾಂತರ ಸುಹೃದಾನಿ, ಇವನೇ ಅರ್ಜುನ ಅಂತ ಯಾವ ವೇಷದಲ್ಲಿದ್ದರೂ ಗುರುತು ಹಿಡಿಯಬಲ್ಲ, ಇವನಲ್ಲದೆ ಇನ್ಯಾರು ಅನ್ನುವಂಥದ್ದು. ಹೀಗೆ ಆ ಕೃಷ್ಣಾರ್ಜುನರ ಸಂಬಂಧ ಬೆಳೆದು ಬಂದಂಥದ್ದು. ಅದನ್ನು ವ್ಯಾಸರು ಅದ್ಭುತವಾಗಿ ತೋರಿಸಿಕೊಡ್ತಾರೆ. ಆ ದಾರಿಯಲ್ಲಿ ಕುಮಾರವ್ಯಾಸ ಹೇಳ್ತಾನೆ, ಬಲರಾಮನಿಗೆ ಹೇಳ್ತಾನೆ, ಅದೇ ಹಲಾಯುಧ ನೋಡು ಅಣ್ಣ, ನೋಡು ಅಲ್ಲೋ ಅದೋ ಬಂದ. ವಿಪ್ರೌಘದಲ್ಲಿ ಪಾರ್ಥನ ಬರವು ಬರವು ಮೇಘದ ಹೊದರುಗಳ ಹರಿದಶ್ವನಂತಿರೆ, ಮೋಡದ ಮಧ್ಯೆ ಸೂರ್ಯೋದಯ ಆಗುವಂತೆ ಇದೆ ಅಂತ ಹೇಳ್ತಾನೆ. ಇನ್ಯಾವ ಹೋಲಿಕೆ ಕೊಡೋದಕ್ಕೆ ಸಾಧ್ಯ? ಬ್ರಾಹ್ಮಣ ಮೇಘದ ಮಧ್ಯದಲ್ಲಿ ಇವನು ಕ್ಷಾತ್ರ ಸೂರ್ಯ ಬರ್ತಾ ಇದ್ದಾನೆ. ಇದೇನು ನೀನು ಹೇಳಿದ ನಿಜವ ಅಂದರೆ ನಮ್ಮಪ್ಪನಾಣೆ ನಿಜ ಅಂತ ಅಚ್ಚ ಕನ್ನಡಿಗನಾಗಿ ಹೇಳ್ತಾನೆ ಕುಮಾರವ್ಯಾಸನ ಕೃಷ್ಣ. ವಿದಿತವೇ ಇದೇನು ಹೌದಾ ಅಂದರೆ ವಸುದೇವನಾಣೆ ಎಂದುದಕ್ಕೆ ತಪ್ಪದಲೈ ತಪ್ಪಾಗೋದಿಲ್ಲ ಸಭಾ ಮಧ್ಯದಲ್ಲಿ ಬರುತ್ತಿರ್ಪಾತ ಅರ್ಜುನ ಮತ್ತೆ ಹೇಳ್ತಾ ಇದ್ದಾನೆ. ಅಂದರೆ ಮೊದಲು ಅರ್ಜುನನ ಗುರುತಿಸಿಕೊಡುವುದಕ್ಕೆ ಕವಿ ಬಳಸುವ ಶಬ್ದ ಪಾರ್ಥ, ಪೃಥೆಯ ಮಗ. ಕೌಂತೇಯ ಅಂತಲೂ ಹೇಳಿಲ್ಲ, ಯಾಕೆ ಕುಂತಿ ದತ್ತಕಕ್ಕೆ ಹೋದ ಮೇಲೆ ಆ ಹೆಸರು. ವಸುದೇವನ ಸಹೋದರಿಯಾಗಿದ್ದಾಗ ಅವಳು ಪೃಥೆ, ನಮ್ಮ ಸಹೋದರತ್ತೆ ಮಗ ಇವನು. ವರಸೆ ನಮ್ಮ ಬಂಧು ಬಾಂಧವ್ಯ ಯಾವ ಕಡೆಯಿಂದ ಬರುತ್ತೋ ಅದನ್ನು ಹೇಳ್ಕೊಂಡು ನಾವು ಮಾಡ್ಕೋತೀವಿ. ನಮ್ಮ ಚಿಕ್ಕಪ್ಪನ ಮಗ ಅಂತಂತೀವಿ, ಅಥವಾ ನಮ್ಮ ಚಿಕ್ಕಮ್ಮನ ಮಗ, ಅದರೊಳಗೆ ಗೊತ್ತಾಗುತ್ತೆ ತಾಯಿ ತಂಗಿನ ತಂದೆ ತಮ್ಮನ ಅಂತ. ಅಂದರೆ ಆ ಕಡೆಯ ಬಾಂಧವ್ಯವನ್ನು ಹೇಳಿಕೊಂಡು ಬರುವಂಥದ್ದು. ಭಾವಿಸಿದಷ್ಟು ಧ್ವನಿ ಪ್ರಪಂಚವನ್ನು ತೋರಿಸ್ತಾನೆ. ಇವನು ಬರ್ತಾ ಇದ್ದಾನೆ. ಇವನು ಶ್ವೇತವಾಹನ ಹರಿದಶ್ವ, ಹರಿದಶ್ವ ಇಂದ್ರನೂ ಹೌದು, ಇಂದ್ರನಂದನ ಬರ್ತಾ ಇದ್ದಾನೆ ಅಂತ ಹೇಳಿ ಪರಿಚಯ ಮಾಡಿಸಿಕೊಡ್ತಾನೆ. ಅರ್ಜುನ ಲೀಲಾಜಾಲವಾಗಿ ಅದು ಯಾವ ಅಂಗವಣಿಯಿಂದ ಯಾವ ಚುರುಕಿನಿಂದ ಎತ್ತಿದ ಅಂತಲೇ ಆಗಲಿಲ್ಲ, ತತ್ಕ್ಷಣವೇ ಅದು ಆಗೋಗ್ಬಿಟ್ಟಿದೆ. ಹಾಗಾಗಿ ಜನಕ್ಕೆ ಅರ್ಜುನ ಧನುಸ್ಸನ್ನು ಹೆದೆಯೇರಿಸಿ ಲಕ್ಷ ಭಂಜನ ಮಾಡಿದ್ದು ಗೊತ್ತಾಗಿಲ್ಲ, ಜಯಕಾರ ಮಾತ್ರ ಕೇಳಿಸಿದೆ ಅಂತ ಕವಿ ಮಾಡ್ತಾನೆ. ಪರಿಣಾಮ ತೋರಿಸಿ ಕ್ರಿಯೆಯನ್ನು ಊಹಿಸಿಕೊಳ್ಳಬೇಕು ಅನ್ನುವಂಥ ಮಹಾಕಾವ್ಯದ ಶಿಲ್ಪ ಲಕ್ಷಣ ನೋಡಿ. ಸಾಳತತಿ ಎಕ್ಕಳದ ಪರ್ಚಿನೊಳಲ್ಲಿ ದಿವಿಜ ಬಳಿಯ ದುಂದುಭಿ ರವದಲುಪ್ಪಿದ ಸಾಧುವಾದಗಳ ಮೊಳಗಿದವು ನಿಸ್ಸಾಳತತಿ ಎಕ್ಕಳದ ಪರ್ಚಿನೊಳಲ್ಲಿ ದಿವಿಜ ಬಳಿಯ ತುಂದುಭಿ ರವದಲುಪ್ಪಿದ ಸಾಧುವಾದಗಳ ಕಳಕಳದ ಕೊಲ್ಲಣಿಗೆಯಲ್ಲಿ ಮಳೆಯ ಪೂರದ ಗರಗಿನಲಿ ಕಳಕಳದ ಕೊಲ್ಲಣಿಗೆಯಲ್ಲಿ ಪೂವಳೆಯ ಪೂರದ ಗರಗಿನಲಿ ಜನ ಮುಳುಗಿ ತದ್ಭುತ ರಸವಳ್ಳಿರಿದುದು ಜಗತ್ರಯವಾಗ ಕಳಕಳದ ಕೊಲ್ಲಣಿಗೆಯಲ್ಲಿ ಬಳೆಯ ಪೂರದ ಗರಗಿನಲಿ ಜನ ಮುಳುಗಿ ತದ್ಭುತ ರಭಸವಳ್ಳಿರಿದುದು ಜಗತ್ರಯವ ಅದ್ಭುತ ರಭಸವಳ್ಳಿರಿದುದು ಜಗತ್ರಯವ ಬ್ರಾಹ್ಮಣರು ಸಂತೋಷದಿಂದ ಆ ಎನ್ನುತ್ತ ಬೊಬ್ಬಿರದುದು ವಿಪ್ರನಿಕಾಯ. ಇದುವರೆಗೂ ಹೀನಾಯ ಮಾಡಿದ್ದವರು ಈಗ ನಮ್ಮವನು, ಇವನಮ್ಮವ ಇವನಮ್ಮವ ಅಂತ ಆ ಎನ್ನುತ್ತ ಬೊಬ್ಬಿರದುದು ವಿಪ್ರನಿಕಾಯ ಕುಣಿದುದು. ಕಮಲಮುಖಿ ನಿರ್ದಾಯದಲ್ಲಿ ಸೇರಿದಳು ಹಾರುವಗೆ, ನಮ್ಮ ಜಾತಿಗೆ ಸೇರಿಬಿಟ್ಲು ಅಂತ ಹೇಳ್ಬಿಟ್ಟು ಚಪ್ಪಾಳೆ ಇಡ್ತಾರೆ. ಮಾನವ ಸ್ವಭಾವವನ್ನು ಕವಿ ಎಷ್ಟು ಚೆನ್ನಾಗಿ ಇಡ್ತಾನೆ. ಆ ಯುವತಿ ಜನ ಜಲಧಿ ಮಸಗಿತು, ಇದುವರೆಗೂ ಗೇಲಿ ಮಾಡಿದ್ದಂಥ ಸಮುದ್ರದ ಹಾಗೆ ಕೇಕೆ ಹಾಕ್ಕೊಂಡಿದ್ದವ್ರದು ಸಪ್ಪಗಾಗ್ಬಿಡ್ತು. ಬಾಯ ಮೌನದ ಬೆರಳ ಮೂಗಿನ ರಾಯರೆದ್ದರು ಬಿಗಿದ ಬೆರಗಿನ ಹೊತ್ತ ದುಗುಡದಲ್ಲಿ. ಇವರು ಕೈ ಕಟ್ಟು ಬಾಯಿ ಮುಚ್ಚಿ ಕೂತಿದ್ದಾರೆ ಕ್ಷತ್ರಿಯರೆಲ್ಲರೂ ಕೂಡ. ಮೊಳಗಿದವು ನಿಸ್ಸಾಳತತಿ ನಗಾರಿ ತೂರ್ಯನಾದ ಪಣವ ಆನಕ ಗೋಮುಖ ಎಲ್ಲ ಧ್ವನಿಗಳು ಆಯಿತು ಸಾಧುವಾದದ ಕಳವಳದ ಕೊಲ್ಲಳಿಗೆಯಲ್ಲಿ.
ತಮ್ಮ ದಂಡಗಳನ್ನೆಲ್ಲ ಎತ್ತಿಕೊಂಡು ಕೋಲಾಹಲ ಮಾಡ್ತಾ ಇದ್ದಾರೆ ಪೂವಳೆಯ ಪೂರದಲ್ಲಿ. ಈ ಗೇಲಿ ಮಾಡಿದ ಹುಡುಗಿಯರೇ ಈಗ ಅರ್ಜುನನ ಮೇಲೆ ಪುಷ್ಪವೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ಒಬ್ಬ ಜಯವನ್ನು ಪಡೆದರೆ ಏನು ಅಂತನ್ನೋದು ಎಲ್ಲ ಕಾಲಕ್ಕೂ ಸಲ್ಲುವುದು ಮಹಾಭಾರತ ಅಲ್ವಾ? ಏನೋ ಇನ್ಸಿಗ್ನಿಫಿಕೆಂಟ್, ಬಂದ ತಕ್ಷಣ ಅವನು ಝೀರೋ ಅನ್ನೋನು ಹೀರೋ ಆದ ಅಂತಂದರೆ ಆಗುತ್ತಲ್ಲ. ಯಾವನೋ ಇವನ ಲೆಕ್ಕಕ್ಕಿಲ್ಲದೆ ಅವನು 11th ಪ್ಲೇಯರ್ ಅಂತ ಕ್ರಿಕೆಟಲ್ಲಿ ಅಂದುಕೊಳ್ಳೋನು, ಅವನು ಊಹಾತೀತವಾದ ರೀತಿಯಲ್ಲಿ ಎಲ್ಲ ಎಲ್ಲ ಸೆಂಚುರಿಗಳನ್ನು ಮಾಡಿಬಿಟ್ರೆ ಆಗುವಂಥದ್ದು, ಬಾಲ್ ಎಸ್ದಿದ್ದಕ್ಕೆಲ್ಲ ಬೌಂಡ್ರಿ ಮಾಡಿದ್ರೆ ಆಗುವಂಥದ್ದು ಅದೇನೆ ಮಾನವ ಸ್ವಭಾವ, ಮಾಸ್ ಮೆಂಟ್ಯಾಲಿಟಿ ಏನು ಅನ್ನೋದನ್ನು ಕವಿ ತೋರಿಸಿದ್ದಾನೆ. ಜಯ ಬೇಕು, ಆಗ ಎಲ್ಲ ಅದನ್ನು ಬೆಂಬಲಿಸಿ ಬರುತ್ತೆ ಅಂತ. ಹೀಗೆ ದ್ರೌಪದಿಯ ಕಲ್ಯಾಣದಲ್ಲಿ ಅದ್ಭುತದಲ್ಲಿ ಪರ್ಯಂತವಾಗುವಂತೆ ಶೃಂಗಾರ ಹಾಸ್ಯಗಳನ್ನು ತೋರಿಸಿದ ಕವಿ. ಇನ್ನು ಆ ದುರ್ವಾಸದ ಪ್ರಕರಣದಲ್ಲಿ, ದುರ್ವಾಸ ಆತಿಥ್ಯದ ಪ್ರಕರಣದಲ್ಲಿ ಎಂಥ ರಸದ ವೈರುಧ್ಯಗಳನ್ನು ತೋರಿಸ್ತಾನೆ ಅನ್ನೋದನ್ನು ನಾವು ನೋಡೋಣ. ಕಾಡಿನಲ್ಲಿ ಪಾಂಡವರು ಒದ್ದಾಡ್ತಾ ಇದ್ದಾರೆ. ದುರ್ಯೋಧನ ದುರ್ವಾಸನ ಕಳಿಸಿದ್ದಾನೆ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ, ಮಳೆ ಮೇಲೆ ಕೊಳೆ ಅಂತ. ಕಾನನ ವಸನ ವಲ್ಕಲ ಹೂ ಸುರ ವ್ರಜ ಆತ್ಮ ಜನಮು ದೇಶ ಕಾನನ ವಸನ ವಲ್ಕಲ ಹೂ ಸುರ ವ್ರಜ ಆತ್ಮ ಜನಮು ಪಲಾಶ ಪರ್ಣವೇ ಪಾತ್ರ ಭೋಜನ ಕಂದ ಮೂಲ ಫಲ ಭೋಜನ ಕಂದ ಮೂಲ ಫಲ ಈ ಸರಿತ್ ಪಾನೀಯ ಮಜ್ಜನ ವಾಸವೇ ಗುರುಭವನ ರಾಜ್ಯ ವಿಲಾಸವೆಮ್ಮದು ಜಿಯ ಜಿಯ ದೇಶ ಕಾನನ ವಸನ ವಲ್ಕಲ ಭೂಸುರ ವ್ರಜ ಆತ್ಮ ಜನಮು ಪಲಾಶ ಪರ್ಣವೇ ಪಾತ್ರ ಭೋಜನ ಕಂದ ಮೂಲ ಫಲ ಈ ಸರಿತ್ ಪಾನೀಯ ಮಜ್ಜನ ವಾಸವೇ ಗುರುಭವನ ರಾಜ್ಯ ವಿಲಾಸವೆಮ್ಮದು ಜಿಯ ರಾಜ್ಯ ವಿಲಾಸ ಎಮ್ಮದು ಜಿಯ ಚಿತ್ತೈ ಸಂದ ಯಮಸೂನು ದಾರುಣೇಪತಿ ಹೇಳಬಹುದು ಅಪಚಾರವೇಕಿದು ದಾರುಣೇಪತಿ ಹೇಳಬಹುದು ಉಪಚಾರವೇಕಿದು ರಾಜ್ಯ ಪದ ವಿಸ್ತಾರವಾದುದು ರಾಜ ಋಷಿ ನಿನಗಾರು ಸರಿಯಿನ್ನು ದಾರುಣೇಪತಿ ಹೇಳಬಹುದು ಉಪಚಾರವೇಕಿದು ರಾಜ್ಯ ಪದ ವಿಸ್ತಾರವಾದುದು ರಾಜ ಋಷಿ ನಿನಗಾರು ಸರಿಯಿನ್ ಸಾರಯಾಯ್ತಸ್ತಮಯ ಸಮಯ ಸಾರಯಾಯ್ತಸ್ತಮಯ ಸಮಯ ಕುದಾರ ವಕ್ನಿಯ ವಿವಿಧ ಪೀಡಾಕಾರ ಕುಂಟ ಚಿಕಿತ್ಸೆ ಎಂದನು ಮುನಿಂದ್ರ ಪಾಲಂಗೆ ಸಾರಯಾಯ್ತಸ್ತಮಯ ಸಮಯ ಕುಧಾರ ವಕ್ನಿಯ ವಿವಿಧ ಪೀಡಾಕಾರ ಕುಂಟ ಚಿಕಿತ್ಸೆ ಎಂದನು ಮುನಿ ನೃಪಾಲಂಗೆ ಆ
ದುರ್ವಾಸ ತನ್ನ ಸಾವಿರಾರು ಶಿಷ್ಯರನ್ನು ಜೊತೆಗೆ ಕೂಡಿಸಿಕೊಂಡು ದುರ್ಯೋಧನನಿಗೆ ಕೊಟ್ಟ ಮಾತನ್ನು ನೆರವೇರಿಸಬೇಕು ಅಂತ ಧರ್ಮರಾಜನ ಹತ್ರಕ್ಕೆ ಅಭ್ಯಾಗತಿಯ ಬೇಡಿಕೊಂಡು ಬರ್ತಾನೆ ಅಂತ. ಅಭ್ಯಾಗತಿ ಸ್ವಯಂ ವಿಷ್ಣು ಶಾಸ್ತ್ರ. ಧರ್ಮರಾಜನ ಸ್ವಭಾವ ಎಲ್ಲಿಯೂ ನೋಡಿ, ಆ ಹಿಂದೋಳ ಅದ್ಭುತವಾದಂಥ ಹಿಂದೋಳ. ದೇಶಕಾನನ, ನಾವಿದ್ದದ್ದು ಕಾಡಾದರೂ ನಮ್ಮ ಪಾಲಿಗೆ ನಾಡದು. ವಸನ ವಲ್ಕಲ, ಹುಟ್ಟದ್ದು ನಾರಾಗಲಿ ಅಥವಾ ಬೇರಾಗಲಿ ಯಾವುದಾದರೂ ಕೂಡ ನಮಗದು ಬೇರೆ ಅಲ್ಲ. ಭೂಸುರವ್ ರಜ ಆತ್ಮಜನವು, ನಮ್ಮನ್ನು ನಂಬಿಕೊಂಡು ಒಂದಷ್ಟು ಜನ ಬ್ರಾಹ್ಮಣರು ಬಂದಿದ್ದಾರೆ, ಅವ್ರಿಗೂ ಊಟ ಹಾಕ್ತೀವಿ, ನಾವು ಊಟ ಮಾಡ್ತೀವಿ, ಅವರೇ ನಮ್ಮ ಆತ್ಮೀಯರು. ಪಲಾಶಪರ್ಣವೇ ಪಾತ್ರ, ಮುತ್ತುಗದ ಎಲೆಯೇ ನಮ್ಮ ಪಾಲಿಗೆ ರತ್ನಭಾಜನ. ಭೋಜನ ಕಂದ ಮೂಲ ಫಲ, ಏನಿದ್ರೆ ಗಡ್ಡೆ ಇದ್ದರೆ ಗಡ್ಡೆ, ಗಣಸಿದ್ದರೆ ಗಣಸು, ಬಿದಿರಕ್ಕಿ ಇದ್ದರೆ ಬಿದಿರಕ್ಕಿ, ಯಾವುದಂದರೆ ಅದು ತಿಂದುಕೊಂಡಿರ್ತೀವಿ. ಇಟ್ಟಾಂಗೆ ಇರುವೇನೋ ಹರಿಯೇ ಅಂತ ದಾಸರು ಹೇಳದಂತೆ ಇದ್ದಂಗೆ ನಾವಿರ್ತೀವಿ. ಮತ್ತು ತಿಂದದ್ದು ಸಂತೋಷ, ತೃಪ್ತಿ ಉಂಟು ನಮಗೆ, ಇನ್ನೇನೂ ಬೇಕಿಲ್ಲ. ವಯಮೇ ಪರಿತುಷ್ಟ ವಲ್ಕಲೈಸ್ತ್ವಂ ದುಕೂಲೈಸ್ ಸಮಯ ಪರಿತೋಷೋ ನಿರ್ವಿಶೇಷೋ ವಿಶೇಷ. ನೀವು ನೀವೇ, ನಾವು ನಾವೇ, ನಾವು ನೀವು ನೆಮ್ಮದಿಯಾಗಿದ್ದರೆ ಸರಿ. ಈ ಸರಿತ್ಪಾನೀಯ ಮಜ್ಜನ, ಈ ಹರಿಯುವಂಥ ನೀರಿದೆಯಲ್ಲ ಅದೇ ನಮಗೆ ಮಜ್ಜನಕ್ಕೆ ಒಳ್ಳೆ ರಾಜಯೋಗ್ಯವಾದಂಥ ಜಲ. ಈ ವಾಸ ಮಾಡುವಂಥ ಋಷ್ಯಾಶ್ರಮಗಳೇ ನಮಗೆ ಅರಮನೆ. ಈ ಕಾಡು ನಮ್ಮ ರಾಜ್ಯ ವಿಲಾಸ. ಹೀಗಿದೆ, ನೀವೇ ನೋಡಿ ಮಹರ್ಷಿಗಳೇ, ನಾವು ಚೆನ್ನಾಗಿದ್ದೀರೋ ಇಲ್ವೋ ಹೇಳಿ ಅಂತ. ಅದಕ್ಕೆ ಧರ್ಮರಾಜ ನನಗೆ ಧಾರುಣೀಪತಿ ಹೇಳಬಹುದು, ಉಪಚಾರ ಬೇಕಿದ್ದು. ಸಾಕಪ್ಪ, ನಿಂದೇ ಪುರಾಣ ಆಯ್ತಲ್ಲ, ನನಗೆ ಹೊಟ್ಟೆ ಕಾಯ್ತಾ ಇದೆ ಅಂತ ದುರ್ವಾಸನದು. ಅಂದರೆ ನೀನು ದೊಡ್ಡವನು, ನಿನಗೇನು ಕಷ್ಟವೇ ಇಲ್ಲಪ್ಪ, ಎಲ್ಲ ಸರಿಯಾಗಿ ಇರ್ತೀರ, ನಮಗೆ ಸರಿ ಇಲ್ಲ ಈಗ ಅಂತನ್ನುವಂಥ ಮಾತು. ರಾಜ್ಯಪದ ವಿಸ್ತಾರವಾದುದು ರಾಜ ಋಷಿ ನಿನಗಾರು ಸರಿ, ನೀನು ರಾಜನೂ ಹೌದು ಋಷಿಯೂ ಹೌದು, ನಿನಗೆ ಯಾರು ಸರಿ, ನಿಂದಿದ್ದದ್ದೇ ನೆಮ್ಮದಿ, ನಮಗಿಲ್ಲವಲ್ಲ ನೆಮ್ಮದಿ. ಇನ್ನು ಸಾರಿಯಾಯಿತು ಅಸ್ತಮಯ ಸಮಯ, ಇನ್ನು ಸೂರ್ಯ ಅಸ್ತಮಯ ಸಮಯಕ್ಕೆ ಬರ್ತಾ ಇದ್ದಾನೆ. ಉದಾರವನ್ನು ಹೀಗೆ ಅಂತ ಒಂದು, ಅದು ಉದರವನ್ನೇ ಉದಾರವನ್ನೇ ಆಗಿದೆ ಅಂತ ಕೆಲವರು ಹೇಳ್ತಾರೆ. ಕುಧಾರ, ಕೂ ಅಂದರೆ ದೇಹವನ್ನು, ದಾರ ಹಿಡ್ಕೊಳ್ತಕ್ಕಂಥ ವನ್ನಿ ಯಾವುದಿದೆ ಜಠರಾಗ್ನಿ, ಅದಕ್ಕೆ ಯಾವುದಾದರೂ ಅದರ ಪೀಡೆ ಯಾವುದು, ಹೊಟ್ಟೆ ಪಾಡಿನ ಪೀಡೆ ಯಾವುದಿದೆ ಅದಕ್ಕೆ ಉಂಟೆ ಚಿಕಿತ್ಸೆ. ಶಾಸ್ತ್ರ ಹೇಳುತ್ತೆ ಔಷಧದ ಹಾಗೆ ಅನ್ನವನ್ನು ತಿನ್ನಬೇಕು ಅಂತ. ನಾವು ಔಷಧವನ್ನು ಅನ್ನ ಮಾಡಿಕೊಂಡು ಬಿಟ್ಟಿದ್ದೀವಿ. ಹೊಟ್ಟೆಗೆ ಯಥಾಕ್ಷೋ ಭಜ್ಯತೆ ನಿತ್ಯಂ, ಹೀಗೆ ಚಕ್ರ ಸಾಗುವುದಕ್ಕೆ ಲೂಬ್ರಿಕೇಟ್ ಮಾಡ್ತೀವೋ ಆ ರೀತಿ ಆಹಾರವನ್ನು, ತದ್ವದ್ ವಿದ್ವಾನ್ ಆಹಾರಂ ನಿಷೇವಯ್ಯತ್ತಂತ. ಆದರೆ ನಮಗೆ ಚಿಕಿತ್ಸೆಗಾಗಿ ಆಹಾರ ಇನ್ಯಾವುದಕ್ಕೂ ಅಲ್ಲ, ಹೊಟ್ಟೆಗೆ ಏನಾದರೂ ಹಾಕ್ತೀಯಾ ಅಂತ. ಅಯ್ಯೋ ಅದಕ್ಕೇನು ತುಂಬ ಸಂತೋಷ, ಆವ ಜನ್ಮದ ಸುಕೃತ ಫಲ ಸಂಭಾವಿಸಿದುದೋ ನಿಮಗೆ, ಹೋಗಿ ಬನ್ನಿ ಅಂತ. ಆಯ್ತಪ್ಪ ಸ್ನಾನ ಮಾಡಿ ಬರ್ತೀವಿ, ಅಷ್ಟರೊಳಗೆ ಆಹಾರ ತಯಾರು ಮಾಡುವಂಥ ಪುಣ್ಯ ಇವರಿಗೆ ಸ್ನಾನ ಒಂದಿತ್ತು, ಅದಕ್ಕಾಗಿ ಅಷ್ಟರೊಳಗೆ ಏನೋ ಅವರು ಸಮಜಾಯಿಷಿ ಮಾಡಿಕೊಂಡ್ರು. ಸ್ನಾನವೂ ಇಲ್ಲದೆ ಇದೋ ಪೂತೆ ಎಂದಿದ್ದರೆ ಏನಾಗ್ತಾ ಇತ್ತು ಗತಿ, ಅಷ್ಟು ಟೈಮ್ ಕೊಟ್ಟಿದ್ದಾನೆ ದುರ್ವಾಸ. ಆಗ ದ್ರೌಪದಿಯನ್ನು ಕರೆಸ್ತಾನೆ ಮನೆಯಲ್ಲಿ. ಗಂಡಸರು ಅಡುಗೆ ಮನೆ ಸ್ಥಿತಿ ಏನು ಅಂತ ಗೊತ್ತಿಲ್ಲದೆ ಎಲ್ಲರಿಗೂ ಡಿನ್ನರ್ಗಳಿಗೆ ಆಹ್ವಾನ ಕೊಟ್ಟರೆ ಏನಾಗುತ್ತೆ ಅಂತ. ಈಚೆಗೆ ನಮ್ಮ ಮನೆಯಲ್ಲಿ ಗಂಡಸಿಗೆ ಹೆಂಗಸಿನಿಂದ ಆ ಸ್ಥಿತಿ ಆಗ್ತಾ ಇದೆ. ನಮ್ಮಮ್ಮ ಹೇಳಿ ಊಟಕ್ಕೆ ಅಂತಂದಿರ್ತಾರೆ, ಅಷ್ಟೊತ್ತಿಗೆ ಊಟ ಆಗೋಗ್ಬಿಟ್ಟಿರುತ್ತೆ ನಮ್ಮ ಮನೆಯಲ್ಲಿ. ದ್ರೌಪದಿ ಅಕ್ಷಯ ಪಾತ್ರೆಯಂತೆ, ಕೃಷ್ಣ ಒಬ್ಬ ಇಲ್ಲ ಅಷ್ಟೇ. ಅಂದರೆ ಅಡುಗೆ ಮಾಡುವವರಿಗೆ ಗೊತ್ತಾಗುತ್ತೆ ಏನಿದೆ ಏನಿಲ್ಲ ಅಂತ. ಉಂಡು ಎಂಜಲೆಲೆಯನ್ನು ಎತ್ತದೇ ಇದ್ದವರಿಗೆ ಏನು ಗೊತ್ತಾಗುತ್ತೆ? ಇದು ಗೃಹಕೃತ್ಯವನ್ನು ಗಮನಿಸಿಕೊಳ್ಳಬೇಕು ಅನ್ನೋದು ಒಂದು ಪಾಠ ಇರಬಹುದಲ್ವ ಮಹಾಕಾವ್ಯದಲ್ಲಿ. ಅವಳು ಬರ್ತಾಳೆ, ಬಂದ ಸ್ಥಿತಿ ನೋಡಿಯೇ ಧರ್ಮರಾಜನಿಗೆ ಗೊತ್ತಾಯಿತು ಏನು ಅಂತ. ಸಿದ ಭಾವವ ಬರವಿನಲಿ ನೃಪನರಿದು ಅರಸನ ಹರುಷ ಬಡಗಿತು ಧೈರ್ಯ ಸುಖ
ಪುಲಕಿತು ಉಷ್ಣ ನಯನಾಂಬೂ ಅರಸರ ಋಷವಡಗಿತು ಧೈರ್ಯ ಸುಕ್ಕಿತು ಉಷ್ಣ ನಯನಾಂಬೂ ಉರಿಗೊಳೆದ ಕೆಂದಾವರೆಯವಳು ಉರಿಗೊಡೆದ ಕೆಂದಾವರೆಯವ ಕರುಕು ಒಡೆದುದು ಮುಖ ಕಪಾಲಕ್ಕೆ ಕರವಿಟ್ಟನು ಉರಿಗೊಡೆದ ಕೆಂದಾವರೆಯವ ಕುರುಕು ಒಡೆದುದು ಮುಖ ಕಪಾಲಕ್ಕೆ ಕರವನಿಟ್ಟನು ಮುಂದೆ ಗೆಟ್ಟು ಮಹೇಶ ಚಿಂತಿಸಿದ ಮಹೇಶ ಚಿಂತಿಸಿದ ವಿವರಿಸಲೇಬೇಕಿಲ್ಲ ಅಷ್ಟು ಚೆನ್ನಾಗಿ ಆ ಶಾಹನದ ಹೊಯ್ದಾಟಗಳಲ್ಲಿ ಧರ್ಮರಾಜನ ಹೊಯ್ದಾಟವನ್ನು ಚಿತ್ರಿಸಿದ್ದಾರೆ ಅರಸಿ ಆರೋಗಿಸಿದ ಭಾವವ ಬರವಿನಲ್ಲಿ ನೃಪ ನಡೆದು ಬಹಳ ಅದ್ಭುತವಾದ ಬಾಡಿ ಲ್ಯಾಂಗ್ವೇಜ್ ಕುಮಾರವ್ಯಾಸ ಬಲ್ಲ ಅವಳು ತೇಗ್ತಾ ಬಂದ್ಲೋ ಹೊಟ್ಟೆ ನೀವು ಕೊಳ್ತಾ ಬಂದ್ಲೋ ಸೆರಗಿಗೆ ಕೈ ತೊಳೆದ ಕೈಯನ್ನು ಒರೆಸ್ಕೊಳ್ತಾ ಬಂದಳೋ ಏನೋ ಗೊತ್ತಿಲ್ಲ ಅರಸಿ ಆರೋಗಿಸಿದ ಭಾವವ ದ್ರೌಪದಿ ಊಟ ಮಾಡಿದ್ದ ಸ್ಥಿತಿಯನ್ನು ಅವಳ ಬರವಿನಲ್ಲಿ ನೃಪ ನರಿದು ಅವಳು ನಡ್ಕೊಂಡು ಬರುವ ಟಿ ವಿಯಲ್ಲೇ ತಿಳ್ಕೊಂಡ್ಬಿಟ್ಟಂತೆ ಇನ್ನು ಮನೆ ಖಾಲಿ ಅಂತ ಹೇಳಿಬಿಟ್ಟಿದ್ದನು ಈ ಇಂಗಿತಜ್ಞತೆ ಮೊದಲಿದ್ದಿದ್ರೆ ಪಾಪ ಎಷ್ಟು ಚೆನ್ನಾಗಿರ್ತಿತ್ತು ನೃಪನ ಅರಿದು ಅರಸನ ಹರುಷ ಒಡಗಿತು ಧೈರ್ಯ ಸುಕ್ಕಿತು ಉಷ್ಣ ನಯನಾಂಬು ಅದು ಏನಾಯಿತು ಅಂತ ಹೇಳಿಲ್ಲ ಹರುಷ ಒಡಗಿತು ಅಂದ ಧೈರ್ಯ ಸುಕ್ಕಿತು ಅಂದ ಉಷ್ಣ ನಯನಾಂಬು ಏನಾಯಿತು ಅಂತ ಹೇಳಿಲ್ಲ ಅವನೇ ಬಿಸಿ ಬಿಸಿ ಕಣ್ಣೀರು ಸುರಿಸೋಕೆ ಶುರು ಮಾಡ್ದ ಅವನೇ ಕಣ್ಣೀರಾದ ಅಂತ ಅದಕ್ಕೆ ಕ್ರಿಯಾಪದವನ್ನೇ ಲೋಪ ಮಾಡಿಬಿಟ್ಟಿದ್ರೆ ಅವನ ಕರ್ಮಪದ ಮಾತ್ರ ಹೇಳಿಬಿಟ್ಟಿದ ಉಷ್ಣ ನಯನಾಂಬು ಅಷ್ಟೇ ಉರಿ ಹೊಡೆದ ಕೆಂದಾವರೆಯವಲ್ ಕರುಕು ಒಡೆದನು ಬಿಸಿಲ ಝಳಕ್ಕೆ ಬೆಂಕಿಯ ಝಳಕ್ಕೆ ಸಿಕ್ಕಿದ ಕೆಂದಾವರೆ ಕಪ್ಪಾಗುವಂತೆ ಮುಖ ಸಪ್ಪೆಯಾಯಿತು ಕೆನ್ನೆಗೆ ಕೈ ಹಚ್ಚಿ ಕೂತು ಬಿಟ್ಟಿದ್ದಾನೆ ಮುಂದೆಗೆಟ್ಟು ಮಹೀಶ ಚಿಂತಿಸಿದ ಅವನು ಕೂತದ್ದು ನೋಡಿ ಮತ್ತೆ ಬಾಡಿ ಲ್ಯಾಂಗ್ವೇಜಲ್ಲಿ ಕೆನ್ನೆಗೆ ಕೈ ಇಟ್ಟು ಕೂತದ್ದು ಆ ದ್ರೌಪದಿ ಬಂದದ್ದು ಇದನ್ನು ಯಾರಾದರೂ ಸಿನಿಮಾ ಮಾಡೋರಿದ್ದರೆ ಎಷ್ಟು ಚೆನ್ನಾಗಿ ಮಾಡ್ಬೋದು ನಾಟಕ ಮಾಡೋರಿದ್ದರೆ ಹೇಗೆ ಮಾಡಬಹುದು ಅಂತ ಅನಿಸುತ್ತೆ ನಾಟ್ಯಾಯಮಾನತ್ವ ಮುಖ್ಯ ಪ್ರಯೋಗತ್ವ ಮನಾಪನ್ನೇ ಕಾವ್ಯೇನ ಆಸ್ವಾದ ಸಂಭವ ಅಂತ ಭಟ್ಟ ತೋತ ಹೇಳ್ತಾನೆ ಯಾವುದು ಪಿಕ್ಚರೈಸ್ ಆಗದೆ ರಸಸ್ಥಿತಿ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಅದನ್ನು ತೋರಿಸ್ತಾ ಇದ್ದಾನೆ ಆಗ ಎಲ್ಲರೂ ಒಬ್ಬೊಬ್ಬರು ರೀತಿ ಸಲಹೆ ಕೊಡ್ತಾ ಇದ್ದಾರೆ ಬೆಂದು ಹೋಗುವಾಗ ಮನೆ ಎಲ್ಲರೂ ಕೂಡ ಸಲಹೆನೆ ಒಂದು ಬೋರ್ವೆಲ್ ತೆಗೆಸ್ಬೇಕಾಗಿತ್ತು ಅಥವಾ ಒಂದು ದೊಡ್ಡ ಹೋಸ್ ಪೈಪ್ ಇಟ್ಕೊಂಡು ಬರಬೇಕಾಗಿತ್ತು ಅಕ್ಕಪಕ್ಕದವ್ರನ್ನೆಲ್ಲ ನೀರು ತರೋದಕ್ಕೆ ಮೊದಲೇ ಹೇಳಬೇಕಾಗಿತ್ತು ಒಂದು ನಾಲ್ಕು ಹಂಡೆ ಇಟ್ಕೊಂಡಿರಬಾರ್ದು ಅಂತ ಏನು ಮಾಡೋದು ಆಗ ಧೌಮ್ಯ ಹೇಳ್ತಾನೆ ನೋಡಿ ಈಗ ಮಾಡಬೇಕಾದದ್ದು ಏನು ಎಲ್ಲ ಮುಗಿದ ಮೇಲೆ ವೆಂಕಟಾಚಲಪತಿ ನೋಡಿ ಆ ಒಂದು ನಾಮ ನಾಮವನು ನಂಬಿದ ಮಹಾತ್ಮರ ನಾಮವನು ನಂಬಿದ ಮಹಾತ್ಮರ ನಾಮವನು ನೆನೆದವರು ಪಡೆವರು ಕಾಮಿತವ ನೆಲೆ ನಿಮ್ಮ ನೆಲೆ ನಿಮಗರಿಯಬಾರದೆಲೆ ನಾಮವನು ನಂಬಿದ ಮಹಾತ್ಮರ ನಾಮವನು ನೆನೆದವರು ಪಡೆವರು ಕಾಮಿತವ ನೆಲೆ ನಿಮ್ಮ ನೆಲೆ ನಿಮಗರಿಯಬಾರದೆಲೆ ನಾಮ ನಿಮ್ಮಲಿ ಕೃಪೆ ವಿಶೇಷವು ಕಾಮಿನಿಗೆ ಕರಗುವನು ಕೃಷ್ಣನು ಈ ಮಗಿಳೆ ಭಜಿಸುವುದು ವೇಗದಲೆಂದನಾದವು ನಾಮ ನಿಮ್ಮಲಿ ಕೃಪೆ ವಿಶೇಷ ಕಾಮಿನಿಗೆ ಕೃಷ್ಣನು ಕಾಮಿನಿಗೆ ಕರಗುವನು ಕೃಷ್ಣನು ಕ
ಕಾಮಿನಿಗೆ ಕರಗುವನು ಕೃಷ್ಣನು ಈ ಮಹಿಳೆ ಭಜಿಸುವುದು ಬೇಗದಲಿಯನು ಆದೌಮ್ಯ ಈ ಮಹಿಳೆ ಭಜಿಸುವುದು ಬೇಗದಲಿ ಎಂದನಾದೌಮ್ಯ ಆಗ ಧೌಮ್ಯ ಹೇಳ್ತಾನೆ ನಿಮಗಿರೋದು ಒಂದೇ ಅಪ್ಪ ಹೆಸರು ನೀನು ಯಾಕೋ ನಿನ್ನ ಹಂಗೆ ಯಾಕೋ ನಿನ್ನ ನಾಮದ ಬಲ ಒಂದಿದ್ದರೆ ಸಾಕೋ ಅದನ್ನು ಗಟ್ಟಿಯಾಗಿ ಹಿಡ್ಕೊಳ್ಳಿ ಅದು ಬಹಳ ಮುಖ್ಯ ಅಂತ ಕೃಷ್ಣನ ಇರಬೇಕಾದ್ರೆ ಮತ್ತು ನೀವು ಯಾರು ಪ್ರಾರ್ಥನೆ ಮಾಡಿದ್ರೂ ಅವನು ಬರೋಲ್ಲ ಕಾಮಿನಿಗೆ ಕರಗುವನು ಅಂತ ದ್ರೌಪದಿಯ ಬಗ್ಗೆ ಅವನಿಗೆ ನಿರತಿಶಯವಾದ ಪ್ರೀತಿ ಪಕ್ಷಪಾತ ಕಾರಣ ದ್ರೌಪದಿ ಅನನ್ಯವಾಗಿ ಅವನನ್ನು ನಂಬಿದವಳು ನಿಮ್ಮಲ್ಲಿ ಭಕ್ತಿ ಪ್ರಪತ್ತಿಯಾಗಿಲ್ಲ ಸವ್ಯಭಿಚಾರಿಯಾದಂಥ ಭಕ್ತಿ ಪ್ರಪತ್ತಿ ಆಗೋದಿಲ್ಲ ಅವ್ಯಭಿಚಾರಿಣಿ ಭಕ್ತಿ ಪ್ರಪತ್ತಿ ಅಂಥ ಭಕ್ತಿ ಉಂಟು ಆ ಕಾರಣ ಅವಳು ಬೇಡಲಿ ಅಂತ ಈ ಸಂದರ್ಭದಲ್ಲಿ ಕುಮಾರವ್ಯಾಸರಿಗೆ ಕೃಷ್ಣನ ಬರವು ಅಂದರೆ ಸಾಕು ಮೈ ಮರೆಯುತ್ತೆ ಎಂಟತ್ತು ಪದ್ಯಗಳನ್ನು ಹೇಳಿಬಿಡ್ತಾನೆ ಶ್ರೀರಮಾವರ ದೈತ್ಯ ಸಂಕುಲ ದೈತ್ಯಕುಲ ಸಂಹಾರ ಅಂತೆಲ್ಲ ಆದರೆ ಅದ್ಭುತವಾದ ಒಂದು ವೇದಾಂತದ ಪದ್ಯವನ್ನು ಈಗ ಹೇಳ್ತಾನೆ ನೋಡಿ ಅದು ಎಲ್ಲರ ಭಾವನೆಯಲ್ಲಿ ಬೆಳಗಬೇಕಾದ ಪದ್ಯ ಪರಿಪೂರ್ಣ ಅರಸುವೆನೆ ಪರಿಪೂರ್ಣ ಕೇಳಿಂದರುಗುವೆನೆ ಸರ್ವಜ್ಞ ಅರಸುವೆನೆ ಪರಿಪೂರ್ಣ ಕೇಳಿಂದರುಗುವೆನೆ ಸರ್ವಜ್ಞ ಕೃಷ್ಣ ಕುರುಹು ದೋರೈ ಕೃಷ್ಣ ಕುರುಹು ದೋರೈ ಕೃಷ್ಣ ಕರುಣವ ಕರೆದು ಕರೆಯಲು ಭಕುತರಾರ್ತಿಯನರಿವ ವಿಪುಳ ಘರಟ್ಟರಾರು ಕುರುಹು ದೋರೈ ಕೃಷ್ಣ ಘರಟ್ಟರಾರುಂಟು ಎಂದಳು ಇಂದು ಮುಖಿ ಹೇಗೆಂದಳು ಇಂದು ಮುಖಿ ಎರಡು ಸಾಲಲ್ಲಿ ಸಕಲ ವೇದಾಂತವನ್ನು ಸೆರೆ ಹಿಡಿದಿಟ್ಟಿದ್ದಾನೆ ಕುಮಾರವ್ಯಾಸ ಜೊತೆಗೆ ನಿಜವಾದ ಭಕ್ತನಿಗಿರಬೇಕಾದ ಅಂತಸ್ಥೈರ್ಯವನ್ನು ಕೂಡ ಹೇಳ್ತಾನೆ ಅರಸುವೆನೆ ಸರ್ವಜ್ಞ ನಿನ್ನನ್ನು ಹುಡುಕುವ ಪರಿಪೂರ್ಣ ನೀನು ಎಲ್ಲಿಲ್ಲ ಹುಡುಕೋಣ ಅಂದರೆ ಎಲ್ಲಿಲ್ಲ ಹಾಗಾಗಿ ನಿನ್ನನ್ನು ಹುಡುಕೋದು ಒಂದು ಕೆಲಸ ಅಂತ ಮಾಡೋಕೆ ಅದು ಸಾಧ್ಯ ಇಲ್ಲ ಕೇಳೆಂದರ್ಹುವೆನೆ ಅಪ್ಪ ಕೇಳು ನಮ್ಮ ಮೊರೆ ಅಂದರೆ ನೀನು ಸರ್ವಜ್ಞ ಯೋಂತಃ ಪ್ರವಿಶ್ಯ ಮಮವಾಶ ಮಿಮಾಂ ಪ್ರಸುಪ್ತಾಂ ಸಂಜೀವಯತಿ ನನ್ನ ಮಾತನ್ನೇ ಪ್ರೇರಿಸುವವನು ನೀನು ಇನ್ನು ನನ್ನ ಮೊರೆ ಕೇಳು ಅಂತ ಹೇಳ್ಕೊಳ್ಳೋದು ಇಂಥ ನಾಚಿಕೇಳು ನಿನ್ನನ್ನು ಹುಡುಕ್ತೀನಿ ಅಂತ ಹೋಗೋಕ್ಕಾಗೋಲ್ಲ ನಿನ್ನನ್ನು ಬೇಡ್ತೀನಿ ಅಂತ ಹೇಳೋಕ್ಕಾಗೋದಿಲ್ಲ ಇನ್ನು ನನ್ನ ಪಾಲಿಗೆ ಏನು ನೀನು ಉಳಿಸಿರ್ತಕ್ಕಂಥದ್ದು ಏನು ಉಳಿಸಿಲ್ಲ ಒರಲಲಾರೆನು ಏನು ಹೇಳೋಕ್ಕಾಗೋದಿಲ್ಲ ತಾಯಿ ನೀನು ನಿಮಗಾವು ಶಿಶುಗಳಲ್ಲೇ ಮಗು ಏನು ಕೇಳದೇ ಇದ್ದರೂ ತಾಯಿಗೆ ಹೃದಯಾಂತರಾಳದಿಂದ ಪ್ರೀತಿ ತನ್ನನ್ನು ತಾನು ತೋರ್ಪಡಿಸುತ್ತೆ ಹಾಗೆ ನಿನ್ನ ಅಸ್ತಿತ್ವದ ಅಭಿವ್ಯಕ್ತಿ ಮಾಡಿಕೊಡು ನೀನು ಇದೀಯಾ ಅರೆ ಎಲ್ಲಿದೆಯಾ ಅಂತ ನಮಗೆ ಗೊತ್ತಿಲ್ಲ ಅಂತ ತೋರೈ ಅಂತ ಕಾಣೈ ಅಂತ ಹೇಳ್ತಾ ಇಲ್ಲ ಕುರುಹು ದೋರೈ
ನಿನ್ನ ಐಡೆಂಟಿಟಿಯನ್ನು ರಿವೀಲ್ ಮಾಡು ಅಂತ. ನೀನು ಇಲ್ಲಿಲ್ಲ ಅಲ್ಲಿಲ್ಲ ಅಂತ ಹೇಗೆ ನಮಗೆ ಹೇಳೋದು, ಇಲ್ಲೇ ಅಂತ ಹುಡುಕೊಳ್ಳೋದು ಹೇಗೆ? ಅದಕ್ಕೋಸ್ಕರ ನಿನ್ನ ಐಡೆಂಟಿಫಿಕೇಷನ್ ನಮಗೆ ಗೊತ್ತಾಗುತ್ತೆ. ಐಡೆಂಟಿಫಿಕೇಷನ್ ಅಂದ್ರೆ ಏನು? ನನಗೂ ಅವರಿಗೂ ಒಬ್ಬರಿಗೆ ಒಟ್ಟಿಗೆ ಇರುವಂಥ ಕಾಮನ್ ಫೀಚರ್. ಹಾಗಾಗಿ ನಿನ್ನ ಅಸ್ತಿತ್ವ ನಮಗೆ ಗೊತ್ತಾಗುವಂಥ ರೀತಿಯಲ್ಲಿ ನೀನು ತೋರ್ಪಡಿಸಿಕೊ, ಅದು ಬಿಟ್ಟು ನಮಗಿನ್ನೇನೂ ಇಲ್ಲ. ಕರುಣವ ಕರೆದು ಕಳೆಯಲು ಭಕುತರ ಅರ್ತಿಯ ಕರುಣೆಯ ಮಳೆಯನ್ನು ಸುರಿಸಿ ನಮ್ಮ ಅರ್ತಿಯನ್ನು ಕಳೆಯೋದಕ್ಕೆ ನಿನ್ನಂಥವ್ರು ಇನ್ಯಾರಿದ್ದಾರೆ? ಈ ನಮ್ಮ ಸಂಕಟವನ್ನು ಅರಿವ ವಿಪುಳ ಘರಟ್ಟರು ಯಾರು ಉಂಟು? ಈ ಹೋಲಿಕೆ ನನಗೆ ಬಹಳ ಇಷ್ಟ. ನಮ್ಮ ಸಂಕಟ ಅನ್ನುವಂತಹ ಈ ಗಡುಸಾದ ಧಾನ್ಯವನ್ನು ಹಿಟ್ಟು ಮಾಡೋ ಬೀಸುಕಲ್ಲು ನೀನು ಅಲ್ಲದೆ ಇನ್ಯಾರು ಉಂಟು? ಅಡುಗೆ ಮನೆಯಲ್ಲಿ ಕೂತು ಅಡುಗೆ ಮನೆಯ ಪರಿಭಾಷೆಯಲ್ಲೇನೆ ಅಡುಗೆ ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಇವಳು ಪಾಪ ಹೇಳ್ತಾ ಇದ್ದಾಳೆ ಅಂತಂದರೆ ನೋಡಿ, ನಮ್ಮ ಕಷ್ಟವನ್ನೆಲ್ಲ ಬೀಸಿಬಿಡತಕ್ಕಂಥವನು ಕ್ರಷರ್ ನೀನಲ್ಲದೆ ಇನ್ಯಾರು ಇರತಕ್ಕಂಥವರು? ಹಾಗಾಗಿ ಬಂದು ಕಾಪಾಡಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಆಗ ಅವನು ಬರ್ತಾನೆ ಕೃಷ್ಣ. ಹೇಗೆ ಬರ್ತಾನೆ? ಶಿವರಂಜನಿಯಲ್ಲಿ ಆ ದೈನ್ಯ, ಈಗ ಅಮೃತ ವರ್ಷಿಣಿಯಲ್ಲಿ ಆ ಕರುಣಾವರ್ಷ ನೋಡಿ. ರಥವನಿಳಿದ ಸುರಾರಿ ಸುಮನರೋ ಸುಮನ ಸುಮನೋ ರಥವಿಡಿದು ಬಪ್ಪಂತೆ ರಥವನಿಳಿದ ಸುರಾರಿ ಸುಮನೋ ರಥವಿಡಿದು ಬಪ್ಪಂತೆ ಕುಂತಿ ಸುತರ ನಿಜ ಭುಜವಾರ ತಕ್ಕೈಸಿದನು ಹರುಷದಲ್ಲಿ ತಕ್ಕೈಸಿದನು ಸುಮನೋರಥ ಬಿಡಿದು ಬಪ್ಪಂತೆ ಅಸುರಾರೆ ಕುಂತಿ ಸುತರ ನಿಜ ಭುಜವಾರೆ ತಕ್ಕೈಸಿದನು ಹರುಷದಲ್ಲಿ ಕ್ಷಿತಿಯ ಮರರ ಆಶೀರ್ವಚನ ಸಂಸ್ತುತಿಗೆ ತಲೆವಾಗುತ್ತೆ ಮಿಗೆ ದುರುಪತಿಯ ಹೊರೆಗೈದಿದನು ಉಗೆಯಂದು ಸುರಸ್ತೋಮ ದುರುಪತಿಯ ಹೊರೆಗೈದಿದನು ಉಗೆ ಉಗೆ ಸುರಸ್ತೋಮ ಧ್ಯಾನ ಗೋಚರನಾಗಿ ವನಿತೆಯ ಮಾನಿಸದಲಿಗ ಪರಮಹಂಸನು ಧ್ಯಾನ ಗೋಚರನಾಗಿ ವನಿತೆಯ ಮಾನಿಸದಲಿಗ ಪರಮಹಂಸನು ಮಾನುಷಕೃತಿಯಾಗಿ ತೋರಿದ ವಾಕ್ಯ ರಚನೆಯಲಿ ಮಾನಿನಿಯ ಮೈದಡಗಿದನು ಮಾನಿನಿಯ ಮೈದಡಗಿದನು ಮಾನಿನಿಯ ಮೈದಡಗಿದನು ಚಿಂತೆಯದೇನು ತಂಗಿ ಚಿಂತೆಯದೇನು ತಂಗಿ ಲತಾ ಚಿಂತೆಯದೇನು ತಂಗಿ ಲತಾಂಗಿ ಹೇಳವು ಮೌನ ಮುದ್ರೆಯದೇನು ತಂಗಿ ಮೌನ ಮುದ್ರೆಯದೇನು ಎನಲು ಕಂದರೆದ ಇಂದು ಮುಖಿ ಮೌನ ಮುದ್ರೆಯದೇನೆನಲು ಕಂದರೆದ ಕಂದರೆದಳು ಇಂದು ಮುಖಿ ಕಂದರೆದಳು. ಆಗ ಕೃಷ್ಣ ಬಂದದ್ದು ನೋಡಿ, ಅವನು ಸಿನಿಮಾದಲ್ಲಿದ್ದಂತೆ ಡಣ್ ಅಂತ ಒಂದು ದೊಡ್ಡ ಶಬ್ದದ ಜೊತೆಗೆ ಪ್ರತ್ಯಕ್ಷವಾಗಲಿಲ್ಲ, ರಥ ಹತ್ತಿಯೇ ಬಂದ ಅಂತ ಕವಿ ರಿಯಲಿಸ್ಟಿಕ್ಕಾಗಿ ವರ್ಣಿಸ್ತಾನೆ. ರಥವನ್ನಿಳಿದ ಅಸುರಾರಿ ಸುಮನೋರಥ ಹಿಡಿದು ಬಪ್ಪಂತೆ, ಅವರ ಮನೋರಥವನ್ನೇ ಹತ್ತಿ ಬರುವಷ್ಟು ವೇಗದಲ್ಲಿ ರಥದಲ್ಲಿ ಬಂದವನೇ ಕುಂತಿ ಸುತರನ್ನು ಒಮ್ಮೆ ಅಪ್ಪಿಕೊಂಡ.
ಯಾಕೆಂದರೆ ಅವರುಗಳಿಗೆ ಕಳವಳ ಕಡಿಮೆ ಆಗಬೇಕು. ಎಲ್ಲ ಇಂದ್ರಲೋಕಕ್ಕೆ ಹೋಗಿ ಕಾಮಧೇನುವನ್ನೇ ಕರ್ಕೊಂಡು ಬರ್ತೀವಿ, ಕಲ್ಪವೃಕ್ಷವನ್ನು ಕಿತ್ಕೊಂಡು ಬರ್ತೀವಿ ಅಂತೆಲ್ಲ ಹೇಳ್ತಾ ಇದ್ರು. ಏನು ಬೇಕಿಲ್ಲಪ್ಪ ಅಂತ ನಿಜ ಭುಜ ವಾರೆ ಅಂದರೆ ಭುಜಕ್ಕೆ ಭುಜ ಹತ್ತಿ ಬೆವರುವವರೆಗೂ ಅಷ್ಟು ಗಾಢವಾಗಿ ಅಪ್ಕೊಂಡು ಬಿಟ್ಟಂತೆ. ಆರೆ ತಕ್ಕೈಸಿದನು ಹರ್ಷದಲ್ಲಿ. ಅಲ್ಲಿರ ಬ್ರಾಹ್ಮಣರೆಲ್ಲ ಕೆಲವರು ವೇದಾಶೀರ್ವಾದ ಮಾಡಿದ್ರೆ ಇನ್ನು ಕೆಲವರು ಕೃಷ್ಣನ ಹೊಗಳ್ತಾ ಇದ್ದಾರೆ. ಆಶೀರ್ವಾದ ಪ್ರಶಂಸೆ ಎರಡಕ್ಕೂ ಅವನು ತಲೆಬಾಗಿ ಸಂತೋಷ ಪಡ್ತಾ ಅಲ್ಲಿ ನಿಲ್ಲದೆ ದ್ರೌಪದಿಯ ಹೊರಗೆ ಬಂದ. ದ್ರೌಪದಿಯ ಹತ್ತಿರಕ್ಕೆ ಬರ್ತಾನೆ. ಅವಳು ಕಣ್ಣು ಮುಚ್ಚಿದ್ದಳು ಮನೆ ಒಳಗೆ. ಧ್ಯಾನಗೋಚರನಾಗಿ ವನಿತೆಯ ಮಾನಸದಲ್ಲಿ ಪರಮಹಂಸನು. ಇಲ್ಲಿ ಪರಮಹಂಸ ಅನ್ನುವ ಮಾತನ್ನು ಹೇಳ್ತಾ ಇದ್ದಾನೆ. ಶುದ್ಧ ನಿರಂಜನ ನಿಷ್ಕಲನಾದವನು ಅವಳ ಧ್ಯಾನದಲ್ಲಿ ಗೋಚರವಾದ, ಮಾನುಷಾಕೃತಿಯಾಗಿ ಹೊರಗೆ ತೋರಿದ ಅಂತ. ನಮ್ಮೊಳಗಿದ್ದರೆ ತಾನೇ ದೇವರು ಹೊರಗೆ ಕಾಣಿಸ್ಕೊಳ್ಳೋಕ್ಕೆ ಸಾಧ್ಯ, ಒಳಗೆ ಇಲ್ಲದೆ ಇದ್ದರೆ ಹೊರಗೆ ಹೇಗಿರೋದಕ್ಕೆ ಸಾಧ್ಯ? ನನಗೆ ಕುಮಾರವ್ಯಾಸನ ಬಗ್ಗೆ ಮೆಚ್ಚುಗೆ ಇಲ್ಲದೆ ನಾನು ಏನು ಹೇಳೋದಕ್ಕೆ ಸಾಧ್ಯವಾಗುತ್ತೆ? ಒಳಗಿದ್ದಿದ್ದು ಹೊರಗೆ ಉಕ್ಕಿ ಬರಬೇಕು. ಹಾಗೆ ಅವನು ಮಾನುಷಾಕೃತಿಯಾಗಿ ಮೈದೋರಿದನು. ಬಾಹ್ಯ ರಚನೆಯಲ್ಲಿ ಮಾನಿನಿಯ ಮೈದಡಹಿ ಅವಮಾನ ಬಂದಿದೆ. ಅವಳು ಮಾನಿನಿ ನೋಡಿ, ಬಾಡಿ ಲ್ಯಾಂಗ್ವೇಜ್ ಅಂದರೆ ಏನು ಚೆನ್ನಾಗಿದ್ದೀರಾ ಅಂತಲ್ಲ, ಅವನು ಬೆನ್ನು ತಟ್ಟಬೇಕು, ಆತ್ಮೀಯತೆಯಿಂದ ಕೈ ಹಿಡಿಯಬೇಕು, ಮಾತನಾಡಿಸಬೇಕು. ಅದು ಆ ಸ್ಪರ್ಶ ಮೈದಡಹಿ ಚಿಂತೆಯದೇನು ತಂಗಿಯೇ, ಏನು ಗಲ್ಲ ಹಿಡಿದನೋ, ಕೆನ್ನೆ ಹಿಡಿದನೋ, ತಲೆ ಸವರಿದನೋ, ನಮಗೇ ಊಹೆಗೆ ಬಿಟ್ಟಿದ್ದಾನೆ ಮೈದಡವಿ. ತಂಗಿ ಲತಾಂಗಿ, ಏ ನಮ್ಮ ಬಡವಾಗಿ ಬಿಟ್ಟಿದೆಯಲ್ಲ ಕಾಡಲ್ಲಿ, ಹೇಳು ಮೌನ ಮುದ್ರೆ ಇದೇನು, ಯಾಕಮ್ಮ ಮೌನವಾಗಿದ್ದೀಯಾ, ಬಾಯಿ ಬಿಡು ಅಂದಾಗ ಆಗ ಕಣ್ ತೆರೀತಾಳಂತೆ. ಕಣ್ಮುಚ್ಚಿದ್ದಾಗ ಧ್ವನಿಗಿಂತ ಸ್ಪರ್ಶ ನಮ್ಮನ್ನು ಬೆಚ್ಚಿ ಬೀಳಿಸಿ ಎಚ್ಚರಗೊಳ್ಳುವಂತೆ ಮಾಡುತ್ತೆ. ಅವಳು ಹೊಗಳ್ತಾಳೆ, ಧರಣಿಯನ್ನು ಬಿಡದಾಳೆದು ಹೆಚ್ಚಿದ ಚರಣವಿದು, ಸುರನದಿಯ ಸೃಜಿಸಿದ ಚರಣವಿದು, ಕಲ್ಲಾದ ಹಲ್ಯ ಶಾಪ ನಿರ್ಹರಣ ಚರಣವಿದು, ಕಾಳಿಂಗಮರ್ದನ ಚರಣವಿದು. ಕಾಲೊಂದು ಸಾಕು ನಮಗೆ, ಭೂಮಿಯನ್ನು ಹಿಡಿದು ಅಳದಂಥದ್ದು, ಕಲ್ಲಾದ ಹಲ್ಯನ್ನು ಉದ್ಧಾರ ಮಾಡಿದ್ದು, ಗಂಗಾನದಿಯನ್ನು ಹುಟ್ಟಿಸಿರ್ತಕ್ಕಂಥದ್ದು ಅಂತ ಅಷ್ಟು ಹೇಳ್ತಾಳೆ. ಸಾಕಮ್ಮ, ಸ್ತೋತ್ರಕ್ಕೆ ಈಗಲೂ ಸಮಯವೇ, ನನಗೆ ಹಸಿವಾಗಿದೆ ಅಂತ. ಏನು ಮಾಡೋದು, ಒಣಗಿರುವ ಮರಕ್ಕೆ ಹೂ ಚಿಗುರು ಹಣ್ಣಿಂದ ಸವಿಯನ್ನು ಉಣಿಬಡಿಸುವುದಕ್ಕೆ ಆಗುತ್ತದೆಯಾ? ಬೀತ ತರು ಶುಕನಿಕರ ಕೀವುದೇ ಅವತಣವ, ನೀನೇ ಬಲ್ಲೆ ಅಂತ ಹೇಳ್ತಾಳೆ ನಗುತ. ಆ ನಗುವಿನಲ್ಲಿ ಅಸಹಾಯಕತೆ, ಮತ್ತು ಆತ್ಮೀಯರೆದುರು ಏನು ಮುಚ್ಚು ಮರೆ ಅಂತ ಎಲ್ಲ ಕೂಡ ಇರುವಂಥದ್ದು. ಆಗ ಕೃಷ್ಣ ಹೇಳ್ತಾನೆ ನೋಡಿ, ನಾವು ಹಸಿದೈ ತಂದರಿ ಪರಿ ದೇವಿ ನಾನಾ ದೂರುವುದು ಆಗುದು ಚಿತವು ಹೇಳೆನಲು ನಡುಗಿ ಕೈ ಮುಗಿದು ನಾವು ಹಸಿದೈ ತಂದರಿ ಪರಿ ದೇವಿ ನಾನಾ ದೂರ ದೂರುವುದಾಗುವುದು ಚಿತವು ಹೇಳೆದಲು ನಡು ನಡುಗಿ ಕೈ ಮುಗಿದು ನಡು ನಡುಗಿ ಕೈ ಮುಗಿದು ದೇವ ನಿಮ್ಮಯ ಹಸಿವು ಕಳೆವೊಡೆ ದೇವ ನಿಮ್ಮಯ ಹಸಿವು ಕಳೆವೊಡೆ ಭಾವಶುದ್ಧಿಯ ಭಕುತಿ ಬೇಗುದು ದೇವ ದೇವ ನಿಮ್ಮಯ ಹಸಿವು ಕಳೆವೊಡೆ ಭಾವಶುದ್ಧಿಯ ಭಕುತಿ ಬೇಗುದು ನಾವು ಚಂಚಲ ಚಿತ್ತರು ನಾವು ಚಂಚಲ ಚಿತ್ತರೆಂದ ಕಮಲ ಮುಖಿ ನಗುತ್ತ ನಾವು ಚಂಚಲ ಚಿತ್ತರೆಂದಳು ಕಮಲ ಮುಖಿ ನಗುತ್ತ ಕಮಲ ಮುಖಿ ನಗುತ್ತ 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 ನಗುತ್ತ. ನಿಜವಾಗಿ ಶುದ್ಧ ಧನ್ಯಾಸಿ ಅಂತ ದ್ರೌಪದಿಯನ್ನು ಕೃಷ್ಣ ಹೇಳಿರ್ತಾನೆ ಅಂತ ಅನಿಸುತ್ತೆ. ನಾವು ಹಸಿದೈ ತಂದರೆ, ನಾನು ಹಸಿಕೊಂಡು ಬಂದರೆ ಈ ಪರಿ ನಾನಾ ದೂರ ದೂರುವುದು, ದುರ್ವಾಸ ಬಂದ, ದುರ್ಯೋಧನನ ತಂತ್ರ ಇದು, ನಮ್ಮ ಗಂಡ ಮಾತು ಕೊಟ್ಬಿಟ್ಟ, ಅಕ್ಕಿ ಇಲ್ಲ, ಬೇಳೆ ಇಲ್ಲ, ಮತ್ತೊಂದಿಲ್ಲ, ಮಗದೊಂದಿಲ್ಲ ಅಂತ ನಾನಾ ದೂರ ದೂರುವುದು ಆವುದು ಉಚಿತವು ಹೇಳು ಅಂದರೆ ನಡುಗಿ ಬಿಡ್ತಾಳೆ. ಎಲ್ಲವನ್ನ ಕೊಡೋನು ಈ ನೆಪ ಎಲ್ಲ ಹೇಳಬೇಡ, ನನಗೆ ಮೊದಲು ಹಸಿವಾಗಿದೆ ಎಂದೂ ಕೇಳಿಲ್ಲ. ಇಂದ್ರಪ್ರಸ್ಥದಲ್ಲಿ
ಹತ್ತು ಸಾವಿರ ಜನ ಒಮ್ಮೆ ಒಂದು ಪಂಕ್ತಿಯಲ್ಲಿ ಊಟ ಮಾಡಿದ್ರೆ ಒಂದು ಶಂಖಧ್ವಾನ ಆಗ್ತಾ ಇತ್ತು. ಆ ಥರ 20-30 ಶಂಖಧ್ವಾನಗಳು ಮತ್ತೆ ಮತ್ತೆ ಆಗ್ತಾ ಇದ್ವಂತೆ. ಅಷ್ಟನ್ನೆಲ್ಲ ಮಾಡಿಸ್ತಾ ಇದ್ದ ಅನ್ನಪೂರ್ಣ ಇವಳು. ಆಗ ಒಂದು ದಿವಸ ಬಂದು, ತಂಗಿ ಊಟ ಬಡಿಸು ಅಂತ ಕೇಳಿಲ್ಲ, ಇಂದು ಸರಿಯಾದ ಜಾಗದಲ್ಲಿ ಪಟ್ಟು ಹಿಡಿದು ಕೂತ್ಕೊಂಡು ಹಸ್ತಿದ್ದೀನಿ ಊಟ ಹಾಕುಂತಿದ್ದಾನೆ. ಈ ಅಸಹಾಯಕತೆ ಇದೆಯಲ್ಲ, ಎಲ್ಲ ಇದ್ದಾಗ ಬರಲಿಲ್ಲ, ಇಲ್ಲದೇ ಇದ್ದಾಗ ಬಂತು ಅನ್ನುವಂಥದ್ದು ಮಹಾಕಾವ್ಯ ನಮಗೆ ಕೊಡುವುದು ಇದೇ ದೊಡ್ಡ ವಿದ್ಯೆ, ಇನ್ಯಾವುದೂ ಅಲ್ಲ. ನಮಗೆ ಎಲ್ಲ ಇದ್ದಾಗ ಆಗಲಿಲ್ಲ, ಇಲ್ಲದೇ ಇದ್ದಾಗ ಆಗುತ್ತೆ. ಆದರೆ ಅದರ ಅಂತರಂಗದ ಮನಸ್ಸು, ಆ ಹಿಂದೆ ಇರತಕ್ಕಂಥ ಕ್ರಿಯಾಶೀಲತೆ, ಅದು ಮುಖ್ಯ. ಏನಿದ್ರೆ ಅದನ್ನು ಕೊಡು ಅಂತ ದೇವರು ಕೇಳೋವಾಗ ಇದ್ದದನ್ನು ಕೊಡೋದಕ್ಕೆ ಬಿಂಕವೇ, ಅದಕ್ಕೆ ನಾಚಿಗೆಯೇ ಇಲ್ಲ. ನಡುನುಡುಗಿ ಕೈ ಮುಗಿದು, ದೇವ ನಿಮ್ಮಯ ಹಸಿವು ಕಳೆವೊಡೆ ಭಾವಶುದ್ಧಿಯ ಭಕ್ತಿ ಬೇಕು. ನಿನ್ನ ಹಸಿವು ಎಂಥ ಹಸಿವು, ಅದು ವಿಶ್ವೋದರನ ಹಸಿವು. ಎಲ್ಲ ಜಠರಗಳಲ್ಲಿ ವೈಶ್ವಾನರನಾಗಿರ್ತೀಯ, ನಿನ್ನೊಳಗೆ ಇನ್ನು ಯಾವ ವಿಶ್ವಾನರ ಇದ್ದಾನೆ, ಅವನಿಗೆ ಇನ್ನು ಯಾವುದನ್ನು ಪಾರಣೆ ಮಾಡುವಂಥದ್ದು. ವಿಶ್ವಸಮಿಧಯ ಬ್ರಹ್ಮಚಾರಿ ವಟು ಅಂತ ಹೇಳ್ತಾನೆ. ವಿಶ್ವವನ್ನೆಲ್ಲ ಪೂರ್ತಿ ವೈಂಡ್ ಅಪ್ ಮಾಡುವಾಗ ಋಗ್ವೇದಿ ಹೇಳಿ ಕೇಳಿ ಕೃಷ್ಣ ಒಂದೇ ಸಮಿತ ಋಗ್ವೇದಿಗಳು ಬ್ರಹ್ಮಚಾರಿಗಿರೋದ್ದು, ನಾವು ಯಜುರ್ವೇದಿಗಳು 16 ಸಮಿತ್ ಹಾಕಬೇಕು, ಒಂದು ಸಮಿತ್ ಹಾಕಿ ಅಗ್ನಿಕಾರ್ಯ ಮುಗಿಯಿತು ಅಂತ ವಿಶ್ವವನ್ನೇ ಒಂದು ಸಮಿತ್ತು ಅಂತ ನಿನ್ನೊಳಗೆ ತೂರಿ ಎಸಕೊಳ್ತೀಯ. ನಿನಗೆ ನಾವು ಯಾವುದನ್ನು ಇತ್ತು ಸಲಹುವುದು, ಏನು ಮಾಡೋದು ನಮಗೆ ಗೊತ್ತಾಗ್ತಾ ಇಲ್ಲ. ಆ ಭಕ್ತಿ ಬೇಕು, ಅದು ಎಲ್ಲಿದೆ? ಆ ಭಕ್ತಿ ಫಲ ನಮ್ಮೊಳಗಿಲ್ವೇ? ತರು ಬೀತುದು, ನಮ್ಮ ಮರವೇ ಬರಡಾಗ್ಬಿಟ್ಟಿದೆ, ಬಂಜೆ ಆಗಿದೆ, ಏನು ಮಾಡೋದು? ನಾವು ಚಂಚಲ ಚಿತ್ತರು, ಅಕಳಂಕರಾಗಿ, ನಿಶ್ಚಲರಾಗಿ ನಿನ್ನನ್ನು ಪ್ರಾರ್ಥನೆ ಮಾಡೋಕ್ಕೆ ಆದರೆ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ ಆಗುತ್ತೆ ಇಲ್ಲವಲ್ಲ ಅಂತ. ಆಗ ಕೃಷ್ಣ ಹೇಳ್ತಾನೆ, ಕಿಂಚಿತ್ ಪಾಕಶೇಷವ ಕೊಂಡು ಬಂದೊಡೆ, ಕಂಡು ಕಿಂಚಿತ್ ಪಾಕಶೇಷವ ಕೊಂಡು ಬಂದೊಡೆ, ಕೃಷ್ಣನದ ಕೈಗೊಂಡು ಸವಿದನು, ಕಂಡು ಕಿಂಚಿತ್ ಪಾಕಶೇಷವ ಕೊಂಡು ಬಂದೊಡೆ, ಕೃಷ್ಣನದ ಕೈಗೊಂಡು ಸವಿದನು, ಕೃಷ್ಣನದ ಸವಿದನು ಸವಿದನು ಸವಿದನು. ತಣಿದು ತಲೆದೂಗಿದನು, ಕೃಷ್ಣನದ ಕೈಗೊಂಡು ಸವಿದನು, ತಲೆದು ಕೃಷ್ಣನದ ಕೈಗೊಂಡು ತಲೆದೂಗಿದನು, ತೇಗಿದನು. ಪಾಂಡವರ ಪತಿ ಕರಿಸಿ ನಲಿಯುತ ಅಜಾಂಡ ನುಡಿದನು, ಪಾಂಡವರ ಪತಿ ಕರಿಸಿ ನಲಿಯುತ ಅಜಾಂಡ ನುಡಿದನು, ಹೃದಯ ಕ್ಷುದಯನು ಖಂಡಿಸಿ ಹೃದಯ ಕ್ಷುದಯನು ಖಂಡಿಸಿದಲಾಯನುತ, ಕೊಂಡಾಡಿದನು ಕೊಂಡಾಡಿದನು ದ್ರೌಪದಿಯ ಕೊಂಡಾಡಿದನು, ಅಜಾಂಡ ನುಡಿದನು, ಹೃದಯ ಕ್ಷುದಯನು ಖಂಡಿಸದಲಾಯನುತ, ಕೊಂಡಾಡಿದನು ದ್ರೌಪದಿಯ ಕೊಂಡಾಡಿದನು ಕೊಂಡಾಡಿದನು ಕೊಂಡಾಡಿದನು. ಹೌಸ ಆನಂದಿಯಾದರೆ ಈ ಮಾತು ಬರುತ್ತೆ,
ಕಂಡು ಕಿಂಚಿತ್ ಪಾಕಶೇಷವ. ಅವಳು ಏನೂ ಇಲ್ಲ ಅಂದರೆ ಮಾತುಗಳು ಸೊಗೈಸುವೆ, ಹಸಿವಿಂಗ್ ಆತುರರಿಗೆ ಹಸ್ದು ಬಂದವರಿಗೆ ಮಾತಿನ ಭಿನ್ನಾಣ ಏನಮ್ಮ. ತಂಗಿ ತಾರು ಪ್ರೀತಿವಿದರು ಒಲಿದಿತ್ತುದೇ ಅಮೃತಬಹುದು. ಪ್ರೀತಿ ಇದ್ದವರು ಏನು ಕೊಟ್ಟರೆ ಅದು ಅಮೃತವಾಗುತ್ತೆ. ಏತಕಿ ಜಂಜಡ ಯಾತಕಿ ತಗಾದೆ ಅಂದಾಗ, ಕುಮುದಾರಾತಿ ಜಲಜಾರಾತಿ ಜಲಜಾತ ಮುಖಿ ಕುಮುದಾರಾತಿ ಕೊಟ್ಟ ಸ್ಥಾಲಿಯನ್ನು ತಡವಿದಳು ಕರದಿಂದ. ಕಮಲಮುಖಿ ಕುಮುದ ವೈರಿ ಸೂರ್ಯ ಕೊಟ್ಟ ಅಕ್ಷಯ ಪಾತ್ರನ ತಡವಿ ಅಲ್ಲಿ ಕಂಡು ಕಿಂಚಿತ್ ಪಾಕಶೇಷವನ್ನು ಕಂಡು ಅವನು ಕೊಟ್ಟಾಗ ಸವಿದನು, ತಣಿದನು, ತಲೆದೂಗಿದನು, ತೇಗಿದನು, ನಾಲ್ಕು ಕ್ರಿಯಾಪದಗಳು ಹಾಕಿಬಿಟ್ಟಿದ್ದಾನೆ ಒಂದೇ ಸರ್ತಿಗೆ. ಅಷ್ಟು ಕ್ರಿಯೆ ಇದೆ ಅದರೊಳಗೆ. ಕೊಟ್ಟಿದ್ದು ಒಂದು ಅಗಳಿರಬಹುದು, ಅದನ್ನು ಸವಿದ ರೀತಿ ಎಂಥದ್ದು ನೋಡಿ. ವಾಕ್ಯ ರಚನೆಯ ಒಂದೊಂದರೊಳಗೂ ಧ್ವನಿ ಕಾಣಿಸ್ತಾನೆ. ತಲೆ ತೂಗಿ ತೇಗ್ತಾನೆ ಆ ಒಂದು ಇದಕ್ಕೆ. ಅವನು ಯಾರೋ ಅಜಾಂಡ, ಬ್ರಹ್ಮಾಂಡವೇ ತೇಗಿತು ಅಂತ. ಪ್ರಾಸಕ್ಕಾಗಿ ಏನೋ ಪದ ಹಾಕ್ಕೊಳ್ಳೋದಕ್ಕೆ ಬದಲಾಗಿ ಅಜಾಂಡ ಅನ್ನುವಂಥ. ಕಂಡು ಕಿಂಚಿತ್ ಪಾಕಶೇಷವ ಕೊಂಡು ಬಂದೊಡೆ ಕೃಷ್ಣನದ ಕೈಗೊಂಡು ಸವಿದನು, ತಣಿದನು, ತಲೆದೂಗಿದನು, ತೇಗಿದನು, ಪಾಂಡವರ ಪ್ರತಿಕರಿಸಿ ಪಾಂಡವರಿಗೆ ಧೈರ್ಯ ಹೇಳಿ ಏನು ಯೋಚನೆ ಮಾಡಬೇಡಿ ಅಂತ ಅಜಾಂಡ ನುಡಿದನು. ಹೃದಯ ಕ್ಷುದಯನು ಖಂಡಿಸಿದೆಯಲ್ಲ ಅಂತ. ಆ ಎದೆಯ ಹಸಿವಿಯನ್ನು ಹಿಂಗಿಸಿದೆ, ಹೊಟ್ಟೆ ಹಸಿವಲ್ಲ ಇದು, ಎದೆಯ ಹಸಿವು. ಭಕ್ತಿಯ ಹಸಿವು ಪರಮಾತ್ಮನಿಗೂ ಇರುತ್ತಲ್ಲ, ಅದನ್ನು ನೀನು ಅಪಹರಣ ಮಾಡಿಬಿಟ್ಟಿಯಲ್ಲ ಅಂತ ಅಲ್ಲಿಗೆ ಮುಗಿಯಿತು. ದುರ್ವಾಸನಿಗೂ ತೃಪ್ತಿಯಾಯಿತು. ಬೇರು ನೀರುಂಡಾಗ ತಣಿಯವೆ ಬೂರುಹದ ಶಾಖೋಪಶಾಖಿಗಳು. ಬೇರಿಗೆ ನೀರು ಹಾಕಿದ್ರೆ ಮರಕ್ಕೆಲ್ಲ ನೀರು ಹಾಕದಂತೆ. ನೀನು ತಿಂದ ಮೇಲೆ ಇನ್ನು ಏನು ಅಂತ ಹೇಳ್ಬಿಟ್ಟು ಅಂದು. ಇಂಥ ಕೃಷ್ಣ ಇರುವಾಗ ನಿಮಗೆ ಇನ್ಯಾವುದು ತೊಡಕು ಬರುತ್ತೆ? ಹಾಗಾಗಿ ಮೃಷ್ಟಭೋಜನದಿಂದ ನಾವು ಸಂತುಷ್ಟರಾಗಿ ಒಲಿದುದನ್ನು ಬೇಡನೆ. ದುರ್ಯೋಧನಿಗೆ ನಾವು ಸಂತುಷ್ಟರಾಗಿ ನಿಗೇನು ಬೇಕು ಅಂತ ಕೇಳಿದ್ರೆ ನನ್ನ ವೈರಿ ನಾಶವಾಗಬೇಕು ಅಂತ ಇಷ್ಟು ವೈಂಡಿಂಗ್ ಸರ್ಕ್ಯೂಟಸ್ ಪ್ಲ್ಯಾನ್ ಹಾಕ್ತಾನೆ. ಅಂದರೆ ನಾನು ಶಾಶ್ವತವಾಗಿ ರಾಜ್ಯ ಆಳಬೇಕು ಅಂತಲ್ಲ, ಬೇರೆಯವ್ರು ನಾಶನ ಆಗಬೇಕು ಅಂತನ್ನುವಂಥದ್ದು. ಅಶಕ್ತೋಹಂ ಗೃಹಾರಂಭೆ ಶಕ್ತೋಹಂ ಗೃಹಭಂಜನೆ, ಇದು ದುರ್ಯೋಧನನ ತೀರಿ, ಪಾಕಿಸ್ತಾನ ತೀರಿ. ಹಾಗಾಗಿ ಕೆಟ್ಟರೇ ಪಾಂಡವರು ಕಷ್ಟವೈ ಕೈಗಟ್ಟಿತಲ್ಲದೆ ಹರಿಪದ ನಿಷ್ಠರನು ನಿಲುಕುವನೆ ದುರ್ಜನನು ಅಂತ ಆ ದುರ್ವಾಸ ಫಲಶ್ರುತಿಯನ್ನು ಹೇಳಿ ಹೋಗ್ತಾನೆ ಅನ್ನೋದೊಳಗೆ ಈ ಕುಮಾರವ್ಯಾಸ ಭಾರತದ ಇಂದಿನ ಕಥಾಭಾಗವನ್ನು ಮುಗಿಸಬಹುದು. ನಮಸ್ಕಾರ. ಮಂಗಳ ವೇದಪಾರಾಯಣದ ಫಲ ಗಂಗಾದಿ ತೀರ್ಥ ಸ್ನಾನ ಫಲ ಕೃಚ್ಛಾದಿ ತಪಸ್ಸಿನ ಫಲವು ಜ್ಯೋತಿಷ್ಠೋಮಯಾಗ ಫಲ ಮೇದಿನಿಯ ನುಲಿದಿತ್ತ ಫಲ ವಸ್ತ್ರಾದಿ ಕನ್ಯಾದಾನ ಫಲವಗುದು ಆಧರಿಸಿ ಭಾರತದೊಳು ಒಂದಕ್ಷರವ ಕೇಳ್ತರಿಗೆ ಆಧರಿಸಿ ಭಾರತದೊಳು ಒಂದಕ್ಷರವ ಕೇಳ್ತರಿಗೆ ವೇದ ಪಾರಾಯಣದ ಫಲ ಗಂಗಾದಿ ತೀರ್ಥ ಸ್ನಾನ ಫಲ ಕೃಚ್ಛಾದಿ ತಪಸ್ಸಿನ ಫಲ ಜ್ಯೋತಿಷ್ಠೋಮಯಾಗ ಫಲ ಮೇದಿನಿಯ ನುಲಿದಿತ್ತ ಫಲ ವಸ್ತ್ರಾದಿ ಕನ್ಯಾದಾನ ಫಲವಗುದು ವಸ್ತ್ರಾದಿ ಕನ್ಯಾದಾನ ಫಲವಗುದು ವಸ್ತ್ರಾದಿ ಕನ್ಯಾದಾನ ಫಲವಗುದು ವೇದ ಪುರುಷನ ಸುತನ ಸುತನ ಸಗೋದರನ ಮೊಮ್ಮಗನ ಮಗನ ತಳೋದರಿಯ ಮಾತುಳನ ಮಾವನ ಅತುಳ ಭುಜ ಬಲರಿಗಾದಿ ಗಲಿದನ ಅಣ್ಣನ ಅವ್ವೆಯ ನಾದಿನಿಯ ಜಠರದಲ್ಲಿ ಜನಿಸಿದ ಅನಾದಿ ಮೂರುತಿ ಸಲಗೋ ಅನಾದಿ ಮೂರುತಿ ಸಲಗೋ ಗದುಗಿನ ವೀರ ನಾರಾಯಣ ಪುರುಷನ ನಾರಾಯಣನ ಸುತನ ಬ್ರಹ್ಮನ ಸುತನ ನಾರದನ ಸಹೋದರನ ಮರೀಚಿಯ ಮೊಮ್ಮಗನ ಇಂದ್ರನ ಮಗನ ಅರ್ಜುನನ ತಳೋದರಿಯ ಸುಭದ್ರೆಯ ಮಾತುಳನ ಕ
ಕಂಸನ ಮಾವನ ಜರಾಸಂಧನ ಅತುಳ ಭುಜವರರಿಕಾದಿ ಗೆಲಿದನ ಭೀಮನ ಅಣ್ಣನ ಧರ್ಮರಾಯನ ಅವ್ವೆಯ ಕುಂತಿಯ ನಾದಿನಿಯ ಜಠರದಲ್ಲಿ ಜನಿಸಿದ ಕೃಷ್ಣ ಅನಾದಿಮೂರುತಿ ಸಲಹು ಗದುಗಿನ ವೀರನಾ